ಪ್ರಿಯ ವೀಕ್ಷಕರೇ, ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಅಸಿಸ್ಟೆಂಟ್ ಮ್ಯಾನೇಜರು ನಿನಗೆ ಕೊಡ್ಬೇಕಾದ ಗೌರವ ಕೊಡದೇ ಇರಕ್ಕಾಗತ್ತಾ? ಅದಿರ್ಲಿ, ಏನ್ ರಾಯರ್ ಸವಾರಿ ಈ ಕಡೆ? ಹೀಗೆ ನೀವೇನ್ ಕುರ್ಚಿ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಿದ್ರೋ ಇಲ್ಲ ಅಲ್ಲಿ ಇಲ್ಲಿ ಕಣ್ಣು ಹಾಯಿಸಿದ್ರೋ ಚೆಕ್ ಮಾಡೋಣ ಅಂತ ಬಂದೆ. ಓಹೋ, ಇದೇನ್ ಸೆಲ್ಫ್ ಅಪಾಯಿಂಟೆಡ್ ಇನ್ಸ್ಪೆಕ್ಷನ್? ಏನಾಯ್ತು? ಏನಿಲ್ಲ ಮರಿ, ನೀನೇ ಹೇಳಿದ್ದೆ ಊಟ ತಿಂದಿಕ್ಕೆ ತೊಂದರೆ ಆಗಿದೆ ಅಂತ. ಇವತ್ತು ನನಗೇನು ಕೆಲಸ ಇರಲಿಲ್ಲ, ನೀ ಹೇಳಿದ್ದು ಗ್ಯಾಪ್ಗಾಗಿ ಬಂತು, ಹಾಗೆ ಕೂತ್ಕೊಂಡು ಫಸ್ಟ್ ಕ್ಲಾಸ್ ಆಗಿ ಈರುಳ್ಳಿ ಆಲೂಗಡ್ಡೆ ಹುಳಿ ಮಾಡ್ಕೊಂಡು ಬಂದಿದ್ದೀನಿ. ಆನು ತಿನ್ನು. ನಾನೇನು ಶಿಶುವಾರ್ದ ಅಲ್ವತ್ತಾ ಇದೀನಿ ತಿಳ್ಕೊಂಡ್ಯಾ? ಫೀಲಿಂಗ್ ಬಾಟ್ಲಿಗೆ ನಿಪ್ಪಲ್ ಹಾಕೊಂಡ್ ಬಂದಿದ್ದೀನಿ. ಚೀಪ್ ವಿಜಿ, ಕೋಪ್ಸ್ಕೋಬೇಡ ಕಣ. ನೀನು ಎಷ್ಟು ಪ್ರೀತಿಯಿಂದ ತಂದಿರ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಅದಕ್ಕೆ ಪ್ರತಿಯಾಗಿ ಏನ್ ಕೊಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ರವಿ, ನೀನ್ ಇದುವರೆಗೂ ಕೊಟ್ಟಿದ್ದೀಯಲ್ಲ ಸ್ನೇಹ, ಅದು ಶಾಶ್ವತವಾಗಿದ್ರೆ ಸಾಕಣ. ವಿಜಿ, ನಾನು ಹೊಡ ಹುಟ್ಟದವನಾಗಿದ್ರು ನೀನಷ್ಟು ಚೆನ್ನಾಗಿ ನೋಡ್ಕೊತಾ ಇರಲ್ಲ.
ಊರಿಗೆ ಹೊಸದಾಗಿ ಬಂದಾಗ ಗತಿ ಇಲ್ಲದಿದ್ದ ನನಗೆ ರಕ್ಷಣೆ ಕೊಟ್ಟು ಜೊತೆಲಿ ಇಟ್ಕೊಂಡೆ. ಪರೀಕ್ಷೆ ಕಟ್ಟೋದಕ್ಕೆ ಹಣ ಇಲ್ಲದಿದ್ದಾಗ ನಿನ್ನ ಫೀಸ್ಗೆ ಅಂತ ಇಟ್ಟಿದ್ದ ಹಣನ ನನ್ನ ಹೆಸರು ಕಟ್ಟಿದೆ. ವಿಜಿ, ನಿನ್ನ ಋಣನ ಹೇಗೆ ತೀರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸಾಕು ಸಾಕು ಸಾಕು, ಹೋಗ್ಲಿಕ್ಕೆ ಸಾಕು. ನೋಡು, ನೀನ್ ಹೀಗೆ ಮಾತಾಡ್ತಾ ಇದ್ರೆ ಲಂಚ್ ಅವರ್ ಮೀರೋಗುತ್ತೆ, ಆಮೇಲೆ ನಾ ತಂದಿರೋ ಊಟ ನೀನ್ ಮಾಡಕ್ಕೆ ಆಗಲ್ಲ. ಬಾಬಾ ಊಟ ಮಾಡು. ಬೈ ದಿ ಬೈ, ಇವತ್ ನನಗೆ ಮೊದಲೇ ಸಂಬಳ ಬರೋ ದಿನ. ಲೆಟ್ಸ್ ಸೆಲೆಬ್ರೇಟ್. ಓಕೆ, ವಿ ವಿಲ್ ಗೋ ಟು ಎ ಪಿಚ್ಚರ್ ಬಾಲ್ಕನಿ ವಿತ್ ಐಸ್ ಕ್ರೀಮ್. ಡನ್. ನಾನು ಬಡ್ಕೊಂಡೆ ಆರು ಗಂಟೆ ಶೋಗೆ ಬೇಗ ಹೋಗೋಣ ಬಾರೋ ಅಂತ. ನನ್ನ ಮಾತು ಕೇಳ್ದ? ಥಿಯೇಟರ್ ನಾನು ಹೌಸ್ಫುಲ್ ಬೋರ್ ಹಾಕ್ತೇನೆ ಅಂತ ನಾವೇನಾದ್ರೂ ಕಂತ ಹಾಕೊಂಡಿದ್ವು. ಏನಾದ್ರೂ ಮಾಡಿ ಪಿಕ್ಚರ್ ನೋಡ್ಬೇಕು, ಯೋಚನೆ ಮಾಡಬೇಡ ಇರು. ಬಾಲ್ಕನಿ ಇಂಟು, ಬಾಲ್ಕನಿ ಇಂಟು. ಒಂದ್ ನಿಮಿಷ ಬಂದೆ. ಎಷ್ಟು ಸರ್ ನಿಂದ? ಇಲ್ಲ ನೋಡಪ್ಪ, ವಿಜಿ ಬೇಡ. ವಿಜಿ ಯಾಕೋ ಬೇಡ ಅಂದ್ರೆ ಬ್ಲಾಕ್ ಮಾರ್ಕೆಟ್ ಮಾಡೋರ್ಗೆಲ್ಲ ಸಪೋರ್ಟ್ ಮಾಡ್ದಂಗ ಆಗಲ್ವೇನಾ? ಯಾವನು ಇವನು ಸಿನಿಮಾ ನೋಡ್ಬೇಕು, ಬ್ಲಾಕ್ ಟಿಕೆಟ್ ಆದ್ರೂ ತಗೊಂಡ್ ನೋಡ್ಲೇಬೇಕು. ಬೇಡಪ್ಪ, ಬಾ ಹೋಗೋಣ. ಇಲ್ಲ ಬರಲ್ಲ ಬಾ. ಬ್ಲಾಕ್ ಟಿಕೆಟ್ ತಗೊಂಡು ಬಾಲ್ಕನಿ ಇಂಟು, ಬಾಲ್ಕನಿ ಇಂಟು, ಬಾಲ್ಕನಿ ಇಂಟು ತಗೊಳ್ಳ. ಎಷ್ಟು ಸರ್ ನಿಮ್ಗೆ? ಬೇಡ ಅಂದ್ರೆ ಮಿಸ್ಟರ್ ರವಿಶಂಕರ್ ಸ್ವಲ್ಪ ಒಳಗೆ ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ರವಿ. ಡೆಲ್ಲಿಯಿಂದ ನಮ್ಮ ಕಸ್ಟಮರ್ಸ್ ನಾಳೆ ಬರ್ತಾ ಇದ್ದಾರೆ, ಅವ್ರ ಜೊತೆಲೇ ಇದ್ದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಐ ವಿಲ್ ಜಾಯ್ನ್ ಇನ್ ದ ಈವ್ನಿಂಗ್. ಓಕೆ, ರೈಟ್ ಸರ್. ಮಿಸ್ ರವಿ, ಡ್ರಿಂಕ್ಸ್ ಯಾಕೆ ತಗೊಳ್ಳಿಲ್ಲ? ಇಲ್ಲ ಸರ್, ನಾ ಆಮೇಲೆ ತಗೋತೀನಿ. ವೈ ಪಾರ್ಟಿ ಅಂದ್ರೆ ಇದೆಲ್ಲ ಕಾಮನ್, ನೋ ಫಾರ್ಮಾಲಿಟೀಸ್. ಬಿಸ್ನೆಸ್ ಪಾರ್ಟಿ ಅಂದ್ರೆ ಹೀಗೆ ರವಿ, ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಐ ಆಮ್ ಸಾರಿ ಸರ್. ನಮ್ ಪ್ರಾಡಕ್ಟ್ ಚೆನ್ನಾಗಿದ್ರೆ ಅವರು ತಗೋಬೇಕು, ಅವ್ರ ತಾತನು ತಗೋಬೇಕು. ರವಿ, ಮಾರ್ಕೆಟ್ ನಲ್ಲಿ ಕಾಂಪಿಟೇಷನ್ ಆಗಿದೆ ಅಂತಾನೆ ನಿಮಗೆ ಗೊತ್ತಿಲ್ಲ. ನೀವು ನನ್ನ ಕೆಲಸಕ್ಕೆ ಇಟ್ಕೊಂಡಿದ್ದು ಬಿಸ್ನೆಸ್ ಇಂಪ್ರೂವ್ ಮಾಡೋ ಅಂತ. ಈ ತರ ಕುಡಿದು ಬಿದ್ದಿರೋರಿಗೆಲ್ಲ ಪ್ಲೀಸ್ ಮಾಡೋದಕ್ಕಲ್ಲ. ದಿಸ್ ಇಸ್ ನನ್ ಆಫ್ ಮೈ ಬಿಸ್ನೆಸ್, ಇಟ್ ಇಸ್ ಮಾರ್ಲಿ ರಾಂಗ್ ಸರ್. ಮಾರಲ್ ಅಂತ ಕೂತ್ಕೊಂಡ್ರೆ ನಮ್ ಪ್ರಾಡಕ್ಟ್ ನಾವೇ ಇಟ್ಕೋಬೇಕಾಗುತ್ತೆ. ಮಿಸ್ಟರ್ ರವಿ, ನಾನು ನಿನಗೆ ಬಾಸ್, ನೀನ್ ನಾನು ಹೇಳೋ ಕೇಳಬೇಕು. ಅಫ್ಕೋರ್ಸ್ ನಾಟ್. ಆದ್ರೆ ನೀವ್ ಹೇಳೋ ಕೆಲಸ ಮಾಡಕ್ ನಾನ್ ತಯಾರಿಲ್ಲ. ಇವತ್ತೇ ನಿಮ್ ಕೆಲಸಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ. ಹೆಲ್ಪ್ ವಿತ್ ಯುವರ್ ಬಿಸ್ನೆಸ್. ಗುಡ್ ಬೈ. ರವಿ, ನಮ್ ಬಿಸ್ನೆಸ್ ಟ್ರಿಕ್ ಅವನಿಗೆ ಗೊತ್ತಾಗೋಗಿದೆ. ಅವನ್ ಹೀಗೆ ಬಿಡಬಾರ್ದು. ಟೇಕ್ ಆಕ್ಷನ್. ನೋಡಿ ವಿಜಯ ಸಾಹೇಬ್ರ, ನಮ್ಮ ಅಮ್ಮವ್ರ ಪಿ ಐ ಕೆಲಸಕ್ಕೆ ನಿಮ್ಮ ಪರ್ಸನಾಲಿಟಿ ಏನೋ ಭಾರಿ ಹೈ ಕ್ಲಾಸ್. ಥ್ಯಾಂಕ್ ಯು ಸರ್. ಆದ್ರೆ ಡಿಗ್ರಿ ಹೊರಡಿಸ್ಬೇಕು ಅಂತ ಖರಾರ್ ಮಾಡ್ಯಾರಲ್ರಿ. ಅದು ಅಲ್ಲದೆ ಇದಕ್ಕೂ ಮುಂಚೆ ನಿಮ್ಮ ಅನುಭವ ಸರ್ಟಿಫಿಕೇಟ್. ನಿಮ್ ಕಂಪ್ನಿಲಿ ಆಗ್ಲಿ ಬಂದಿದ್ದೀನಿ. ಹಂಗಾರೆ ನೀವು ನಮ್ಮ ಅಮ್ಮವ್ರ ನೋಡಿ ಏನು ಪ್ರಯೋಜನ ಇಲ್ರಿ. ಬಂದಾಗ ಸುಂಕಿಲ್ಲ ಅಂತ ತಿರುಗಿ ಹೊರಟು ಹೋಗ್ಬಿಡ. ನೀವೇ ನನ್ನ ಒಳಗಡೆ ಕರ್ಕೊಂಡೋಗಿ ನನ್ನ ಪರ್ಸನಾಲಿಟಿ ತೋರಿಸಿ ರೆಕಮೆಂಡ್ ಮಾಡಿ.
ಅಂಥದ್ದೇನಿಲ್ಲ, ನಡೆಯಂಗಿಲ್ರಿ, ಹೊರಟೋಗ್ಬಿಡ್ರಿ. ಅಂದ್ರೆ ನಿಮ್ಮ ಆಫೀಸ್ ನಲ್ಲಿ ಕೆಲಸ ಸಿಗ್ಬೇಕಾದ್ರೆ ಡಿಗ್ರಿ ಬೇಕೇ ಬೇಕು. ಡಿಗ್ರಿನೂ ಬೇಕು, ಪರ್ಸನಾಲಿಟಿನೂ ಬೇಕ್ರಿ. ಯಾಕಪ್ಪ ಕಣ್ ಕಾಣಿಸಲ್ವ ನಿನಗೆ? ದೊಡ್ಡದಾಗ ಹೇಳಕ್ ಬಂದ್ಬಿಟ್ಟ ನಮ್ಗೆ. ಏಯ್ ಮರ್ಯಾದೆ ಅಂದೋಗ. ಓಹೋ, ಮರ್ಯಾದೆ ಅನ್ನೋ ಪದಕ್ ನಿಮ್ಗೆ ಅರ್ಥ ಆಗುತ್ತಾ? ಯಾಕೆ ನಿನ್ಗೆ ಹೇಳ್ಕೊಡ್ಲ? ನಮ್ಮ ಆಫೀಸಲ್ಲಿ ಇವತ್ತು ನನಗೂ ಬಾಸ್ಗೂ ಜಗಳ ಆಯ್ತು, ಕೆಲ್ಸಕ್ಕೆ ರಿಸೈನ್ ಮಾಡಿಬಿಟ್ಟೆ. ಅದಕ್ಕೆ ಇವರೆಲ್ಲ ನನಗೆ ಬುದ್ಧಿವಾದ ಹೇಳಕ್ ಬಂದಿದ್ರು, ನಾನೇ ಹೇಳಿ ಕಳಿಸಿದ್ದೀನಿ. ನೀ ಏನ್ ಯೋಚನೆ ಮಾಡ, ಒಂದು ಒಳ್ಳೆ ಕಂಪ್ನಿಲಿ ನಿನಗೊಂದು ಒಳ್ಳೆ ಕೆಲಸ ಹುಡುಕಿಟ್ಟಿದ್ದೀನಿ. ಯಾಕೆ? ನಾಳೆಯಿಂದ ನೀನು ಆ ಕಂಪ್ನಿಲಿ ಒಂದು ದೊಡ್ಡ ಆಫೀಸರ್ ಆಗಿ ಜಮ್ ಅಂತಿರ್ತೀಯ. ಆ ಸೀಟಿ ಬರೋರಲ್ಲ, ಒಂದು ತಿಂಗಳು ಮಹಾ ಮಹಾ ಅಂದ್ರೆ ಆರು ತಿಂಗಳಾದ್ರೆ ಮುಗಿದು ಹೋಗ್ತಾರೆ. ಕಾರ್ಡ್ ಬ್ರೇಕ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮಸ್ಕಾರ ರೀ ಅಮ್ಮವ್ರೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಬಾವಳಿಗೆ. ಅಮ್ಮ ಅವರು ಕರೀತಾ ಅವ್ರೆ. ಎಲ್ಲೆಲ್ಲಿ ನೋಡಲಿ ನಿನ್ನೇ ಕಾಣುವೆ, ಮೋರ ಮನದಲ್ಲಿ ಹೊಸಪಿಯೇ ಮನೆ ಮಾಡಿ ಮಾಡಿದ. ಇವತ್ತು ಇವನಿಗೆ ನಮ್ಗೇನಾದ್ರೂ ಪ್ರೋಗ್ರಾಮ್ ಇದೆಯಾ? ಏನಿಲ್ಲ. ಯಾಕೆ? ಏನಿಲ್ಲ, ಸ್ವಲ್ಪ ಅಕೌಂಟ್ ವಿಷಯ ಮಾತಾಡ್ಬೇಕಿತ್ತು. ಮನೆಗೆ ಬರ್ತೀರಾ? ಆಯ್ತಮ್ಮ, ಬರ್ತೀನ. ಕೆಲ್ಸಕ್ಕೆ ಅಪ್ಲೈ ಮಾಡಿದ ಕಡೆಯಿಂದ ಖಾಲಿ ಇಲ್ಲ ಅಂತ ಬರ್ತಿದೀಯ ಹೊರತು ಕೆಲ್ಸಕ್ಕೆ ಬಾ ಅಂತ ಒಬ್ರು ಬರೀತಿಲ್ಲ. ಇವನ್ ಬೇರೆ ಬಂದ, ಬಾಡಿಗೆ ಕೇಳ್ತಾನೆ, ನಾನು ಹೇಳ್ಕೊಡೋದು ಏನ್ ಮಾಡೋದು? ಏನಪ್ಪ, ಇಲ್ಲದೇ ಎಲ್ಲ ಹೋಗ್ತೀನಿ ಸರ್. ಬನ್ನಿ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಸರ್, ಪರವಾಗಿಲ್ಲ, ಕೂತ್ಕೊಳ್ಳಿ ಸರ್. ನಮ್ಮ ಮನೆಗೆ ಬಂದಿದ್ದೀರಾ? ತಂಪಾಗಿ ಏನಾರು ತಗೋತೀರಾ ಸರ್? ಪಾನಕ, ಮಜ್ಜಿಗೆ, ಕೂಲ್ ಡ್ರಿಂಕ್ಸು, ಇಲ್ಲ ಬಿಸಿಯಾಗಿ ಕಾಫಿ, ಓಲ್ಟಿನೋ, ಹರ್ಲಿಕ್ಸ್, ಅದು ಇದು? ಅದೆಲ್ಲ ಏನು ಬೇಡಪ್ಪ, ನೀವು ಬಾಡಿಗೆ ಕೊಟ್ಟರೆ ಸಾಕು, ನನ್ನ ಬಾಯಾರಿಕೆಲ್ಲ ಓಡೋಗುತ್ತೆ. ಏನ್ ಸರ್, ನಾನೆಲ್ಲ ಓಡೋಗ್ತೀನಿ, ನೀವೆಲ್ಲ ಓಡೋಗ್ತೀರಾ? ಬಾಡಿಗೆ ಇದ್ದೇ ಇದೆ, ಆದ್ರೂ ನೀವು ನಮ್ಮನೆಗೆ ಬಂದಿದ್ದೀರಾ, ಏನಾದರೂ ತಂಪಾಗಿ ತೊಳ್ಳೇಬೇಕು. ಒಂದ್ ನಿಮಿಷ ಬಂದೆ ಸರ್. ಥ್ಯಾಂಕ್ಸ್ ಇಡಿ, ಐಸ್ ಹಾಕಿದ್ಯಾ? ಓ, ಮನೆ ಓನರು ಬಂದಾಗ ಏನೇನ್ ಹಾಕ್ಬೇಕು ಅಂತ ಹೇಳಿದ್ರು, ಎಲ್ಲ ಹಾಕಿದೀನಿ. ವೆರಿ ಗುಡ್. ನೋಡು, ಇದನ್ನು ಲೆಗ್ದಲ್ಲೇ ಬರ್ಕೊ, ರವಿ ಬರ್ತಿದಾಗೆ ದುಡ್ಡು ಕೊಡಿಸ್ತೀನಿ. ಓಕೆ ಸರ್, ಹೋಗು. ನಾವೇ ಐಸ್ ಕೋಲ್ಡ್ ಕುಡಿಯಲ್ಲ ಈ ಯಜಮಾನ್ರಗ. ನೋಡಿ ಸರ್, ನಿಮ್ಗೆ ಐಸ್ ಇಷ್ಟ ಅಂತ ಚೆನ್ನಾಗಿ ಹಾಕ್ಸ್ಕೊಂಡ್ ಬಂದಿದ್ದೀನಿ, ತಂಪಾಗಿ ಕುಡೀರಿ. ನೂರು ವರ್ಷ ಚೆನ್ನಾಗಿರಪ್ಪ. ನಿಮ್ಮ ಆಶೀರ್ವಾದ. ಆಮೇಲೆ ಬಾಡಿಗೆ ಸರ್, ನೀವೇನ್ ಯೋಚನೆ ಮಾಡ್ಬೇಡಿ, ಈ ತಿಂಗಳು ರವಿಗೆ ಸಂಬಳ ಬರ್ತಿದ್ದಾಗೇನೆ ಆ ದುಡ್ಡು ತಗೊಂಡು ನೇರ ಬಂದು ನಿಮ್ ಕೈ ಕೊಟ್ಟೆ ನಾನು ಈ ಮನೆಯೊಳಗೆ ಕಾಲಿಡೋದು. ನೀವ್ ಮಾತು ತಪ್ಪಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು, ಆದ್ರೂ ಒಂದ್ ಮಾತು ಹೇಳ್ತಾ ಇದ್ದೀನಿ ಹೇಳಿ. 1ನೇ ತಾರೀಕು ಬಾಡಿಗೆ ಕೊಡ್ಲಿಲ್ಲ ಅಂದ್ರೆ ಮನೆ ಖಾಲಿ ಮಾಡ್ಬೇಕು. ಅಲ್ಲಿವರೆಗೂ ಯಾಕೆ ಸರ್ ಬಿಡ್ತೀವಿ? ದುಡ್ಡು ಬರ್ತಿದ್ದಾಗೇನೆ ತಗೊಂಬಂದು ನಿಮ್ ಕೈ ಕೊಟ್ಬಿಡ್ತೀವಿ. ಅಷ್ಟ್ ಮಾಡಪ್ಪ, ನಿಮ್ಮನ್ ಮನೆಯಿಂದ ಹೊರಗಾಕೋ ಪಾಪ ತಪ್ಪೋಗುತ್ತೆ. ನಾನು ಬರಲ್ಲ, ನೀವು ಬರ್ಬೇಡಿ, 1ನೇ ತಾರೀಕು ನಾನೇ ಬರ್ತೀನಿ. ಸರಿ ಸರಿ, ಮೆತ್ತಗೆ. ಇವನ್ ಬಂದಾಗ್ಲೆಲ್ಲ ನೈಸ್ ಮಾಡೋದಕ್ಕೆ ಐಸ್ ಹಾಕಿದ ಕೂಲ್ ಡ್ರಿಂಕ್ಸ್ ತಗೊಂಬಂದಿದ್ದ ದುಡ್ಡನ್ನ ಇವನ್ ಕೈ ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಒಂದ್ ತಿಂಗಳ ಬಾಡಿಗೆ ಏನಾದ್ರೂ ಮುಟ್ತಿತ್ತೋ ಏನೋ. ಮೇಡಮ್, ಅಕೌಂಟ್ಸ್ ಫೈಲ್ಸ್ ಎಲ್ಲ ತಂದಿದ್ದೀನಿ. ಅದಿಲ್ಲಿ ರವಿ, ರವಿ, ನನ್ನ ಜೀವನದಲ್ಲಿ ನೀವೊಂದು ಹೊಸ ಫೈಲ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಮೇಡಮ್, ತಾವೇನ್ ಹೇಳ್ತಾ ಇದ್ದೀರಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಮಿಸ್ಟರ್ ರವಿ, ನೀವು ಎಡಕಲಿ ಗುಡ್ಡದ ಮೇಲೆ ಚಿತ್ರ ನೋಡಿದ್ದೀರಾ? ನೋಡಿದ್ದೀನಿ. ಯಾಕೆ? ಅದ್ರಲ್ಲಿ ಬರೋ ನಾಯಕಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ರವಿ? ಐ ರಿಯಲಿ ಸಿಂಪತೈಸ್ ಪರ. ರವಿ,
ಈಗ ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ. ಅದನ್ನ ಹೇಳಿಕ್ಕೆ ನಾನು ಮನೆಯಲ್ಲಿ ಕರೆದಿದ್ದು. ಹಾಗಾದ್ರೆ ನಿಮಗೆ ಬೇಕಾಗಿದ್ದು ಪರ್ಸನಲ್ ಅಸಿಸ್ಟೆಂಟ್ ಅಲ್ಲ, ಪರ್ಸನಲ್ ಲವರ್ ಅಂತ ಕಾಣುತ್ತೆ. ಹೌದು ರವಿ, ಅದಕ್ಕೋಸ್ಕರ ನಿಮ್ಗೆ ಕೆಲಸ ಕೊಟ್ಟಿದ್ದು. ಸರಿ ಮೇಡಮ್, ನನ್ನ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಯು ಮೇಡ್ ಎ ರಾಂಗ್ ಚಾಯ್ಸ್. ಸರಿ, ನಾನು ಅರ್ಥ ಮಾಡ್ಕೊಳ್ಳಿ ರವಿ. ಮೇಡಮ್, ನೀವು ಈ ಉದ್ದೇಶಕ್ಕೆ ನನ್ನ ಕೆಲಸ ಕೊಡ್ತಿದ್ದೆ ಆದ್ರೆ ಇವತ್ತೆ ನಾನು ರಿಸೈನ್ ಮಾಡ್ತೀನಿ. ಗುಡ್ ನೈಟ್. ರವಿ, ನನ್ನ ಮಾತು ಕೇಳಿ. ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟ್ಯ ವಿಜಿ. ಈ ಮಾತು ನನ್ನ ಹತ್ರ ಬಂದು ಹೇಳೋದಕ್ಕೆ ನಿಮ್ಗೆ ನಾಚಿಕೆ ಆಗ್ಬೇಕು. ಇದು ಎಷ್ಟೇ ಸಲ ನಾನು ಈ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇರೋದು? ಒಂದೊಂದ್ಸಲ ನೀ ಕೆಲಸ ಬಿಟ್ಟು ಬಂದಾಗ್ಲೂ ನಾನು ಅವ್ರಿವ್ರ ಹತ್ರಕ್ಕೆ ಹೋಗೋದು, ಕಾಲಿಗೆ ಬೀಳೋದು, ಕಷ್ಟಪಟ್ಟು ನಿನ್ನ ಕೆಲಸ ಕೊಡ್ಸೋದು. ನೀನ್ ದೊಡ್ಡ ಮನುಷ್ಯ, ಯಾರೋ ಏನೋ ಅಂದ್ರು ಅಂತ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಬಂದ್ಬಿಡು. ಪ್ಲೀಸ್ ವಿಜಯ್, ನನ್ನ ಮಾತು ಕೇಳು. ನಿನ್ನ ಮಾತು ಕೇಳಿ ಕೇಳಿ ನನಗೂ ಸಾಕಾಗೋಗಿದೆ. ನನ್ನ ಮಾತು ನಂಬ್ಕೊಂಡು ಇದುವರೆಗೂ ನಮಗೆ ಸಾಲ ಕೊಟ್ರಲ್ಲ, ಅವ್ರು ನಿನಗೆ ಸಂಬಳ ಅಂತ ಮನೆ ಬಾಗ್ಲಿಕ್ಕೆ ಬರ್ತಾ ಇದಾರೆ, ಅವ್ರಿಗೆ ಏನು ಉತ್ತರ ಹೇಳೋದು? ಅದಕ್ಕೆ ನನ್ನೇನ್ ಮಾಡೋತ್ಯ? ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊಂಡು ಅವ್ರ ಹತ್ರ ಕೆಲಸ ಮಾಡೋತ್ಯಾ? ನೋ, ಇಂಪಾಸಿಬಲ್. ಒಂದಲ್ಲ ಒಂದ್ ಕಾರಣ ಇದ್ದೇ ಇರುತ್ತೆ ನಿನಗೆ. ಜೀವನದಲ್ಲಿ ಅದ್ ಹ್ಯಾಂಗ್ ಮುಂದುವರಿತೀಯೋ ನನಗಂತೂ ಗೊತ್ತಿಲ್ಲ. ವಿಜಯ್, ರವಿ. ವಿಜಯ್, ರವಿ, ಮನೆ ಬಾಡಿಗೆ ಕೇಳೋದಕ್ಕೆ ಆ ಓನರ್ ಬರ್ತಾ ಇದ್ದಾನೆ. ನೀನು ಅವನ ಹತ್ರ ಸತ್ಯ ಹರಿಶ್ಚಂದ್ ನಂತರ ನನಗೆ ಕೆಲಸ ಹೋಯ್ತು ಅಂತ ಹೇಳ್ಬೇಡ. ನಿನಗಿನ್ನು ಸಂಬಳ ಬಂದಿಲ್ಲ ಅಂತ ಹೇಳಿ ನಾನು ಅಡ್ಜಸ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಸುಮ್ಮನಿರು. ಅವ್ನಿಗೆ ಯಾಕೋ ಹೆದರ್ಕೋಬೇಕು? ನಾವೇನ್ ಕೊಲೆ ಮಾಡಿದೀವ, ಕದ್ದಿದ್ದೀವ, ನಡೆದಿದ್ದೀಶ ಹೇಳಿ ಎರಡು ದಿನ ಟೈಮ್ ತಗೋ. ಅಷ್ಟೊಳಗೆ ಅವನೇನ್ ತಲೆ ತೆಗೆದು ಬಿಡ್ತಾನ? ಓ, ಏನಿಬ್ರು ಮನೇಲಿ ರವಿ, ಕೆಲ್ಸಕ್ಕೆ ಹೋಗ್ಲಿಲ್ವಾ? ಇಲ್ಲ ಸರ್, ನನಗೂ ಬಾಸ್ಗೂ ಸ್ವಲ್ಪ ತಕರಾರು ಬಂದ್ಬಿಡ್ತು, ರಾಜೀನಾಮೆ ಕೊಟ್ಬಿಟ್ಟು ಬಂದ್ಬಿಟ್ಟೆ. ರಾಜೀನಾಮೆ ಕೊಟ್ಟಿದ್ಯಾ? ಒಳ್ಳೆ ಕೆಲಸ ಮಾಡ್ದ. ಮನೆ ಬಾಡಿಗೆ? ನಿಮ್ ಬಾಡಿಗೆ ಎಲ್ಲೂ ಹೋಗಲ್ಲ, ಸ್ವಲ್ಪ ತಡ್ಕೊಳ್ಳಿ ಕೊಡ್ತೀವಿ. ಏನೋ ಇನ್ನೂ ತಡ್ಕೋಬೇಕಾ? ಹೋಗಯ್ಯ ಹೋಗು. ಮನೆ ಖಾಲಿ ಆದ್ರೆ ಸಾಕು, ಆರ್ ತಿಂಗಳು ಅಡ್ವಾನ್ಸ್ ಕೊಡ್ತೀವಿ ಅಂತ ಎಷ್ಟೋ ಜನ ಕಾಯ್ತಾ ಇದಾರೆ, ಇನ್ನೂ ತಡ್ಕೋಬೇಕಾ? ಅದೆಲ್ಲ ಆಗೋಲ್ಲ. ಇಬ್ಬರಿಗೂ ಹೇಳ್ತಾ ಇದೀನಿ, ಬೆಳಿಗ್ಗೆ ದುಡ್ಡು ಕೊಟ್ರೆ ಸರಿ, ಇಲ್ಲ ನಾನೇ ಬಲವಂತ ಮನೆ ಖಾಲಿ ಮಾಡಿಸ್ಬೇಕಾಗುತ್ತೆ. ಹುಷಾರ್ ಸರ್. ಸರ್, ಜ್ಯೂಸು ಹೋಗಯ್ಯ. ನೋಡ್ತೀಯ, ನಿಜ ಹೇಳಿದ್ರೆ ಫಲಿತಾಂಶ ಏನಾಗುತ್ತೆ ಅಂತ. ಎರಡು ತಿಂಗಳಿಂದ ಐಸ್ ಹಾಕಿ ನೈಸ್ ಮಾಡಿ ಇಟ್ಟಿದ್ದೆ ಅವನ, ಒಂದ್ ನಿಮಿಷದಲ್ಲಿ ಹಾಳು ಮಾಡಿದೆ ಅಲ್ಲ. ನಾಳೆ ಈ ಮನೆ ಖಾಲಿ ಮಾಡೋದ್ರೆ ನಾವ್ ಎಲ್ಲಿ ಹೋಗೋದು? ಅದಕ್ಕೆ ಅವನ ಹತ್ರ ಸುಳ್ಳೇಳಿ ಅವನ ಕಾಕಾವಡಿ ಅಂತ್ಯಾ? ಹೊಡೆದ್ರೆ ನಮ್ ಗೌರವ ಹೊರಟೋಗುತ್ತಾ? ವಿಜಿ, ಹೀಗೆಲ್ಲ ಮಾತಾಡಿದ ನನ್ನ ಕೋಪ ಬರ್ಸ್ಬೇಡ. ಸಾಕು ನಿಲ್ಸೋ ಕಂಡಿದ್ದೆ ನಿನ್ ಕೋಪನ. ಬಾಳಕ್ ಬರದಿರೋ ಮುಟ್ಟಾಳ ಕೋಪ ಬೇರೆ. ಹೌದು ಕಣೋ, ಹೌದು, ನಾನು ಬಾಳಕ್ ಬರದಿರೋ ಮುಟ್ಟಾಳ ನಿನ್ ಮಹಾ ಗೊತ್ತಿರೋನು. ವಿಜಿ, ನೀನು ಹೇಗಾದ್ರೂ ಸರಿ ಬಾಳ್ಬೇಕು ಅನ್ನೋನು, ಆದ್ರೆ ನಾನು ಹೀಗೆ ಬಾಳ್ಬೇಕು ಅಂತ ಲಕ್ಷ್ಯ ಇಟ್ಕೊಂಡಿರೋನು. ನನ್ ರೀತಿ ನಿನ್ ಸರಿ ಬರಲ್ಲ, ನೀ ಹೇಳದ್ ನನಗ್ ಸರಿ ಬರಲ್ಲ, ಅದಕ್ಕೆ ನಾವಿಬ್ರು ಇನ್ನು ಒಟ್ಟಿಗೆ ಬಾಳಕ್ ಸಾಧ್ಯ ಇಲ್ಲ. ಬಾಳಕ್ ಸಾಧ್ಯ ಇಲ್ಲ ಅಂದ್ರೆ ಎಲ್ಲಿ ಹೋಗ್ತೀಯ ಹೋಗು, ಅದು ಹೇಗೆ ಹೋಗ್ತೀಯ ನಾನು ನೋಡ್ತೀನಿ. ಹೊರಟೋಗ್ತಾನಂತೆ, ಬಾಳ ಇವನ್ ದೊಡ್ಡ ಗೌರವ ಸರ್. ಅದು ಹೋಗು ಹೋಗು ಹೋಗು, ನಾ ಯಾಕೆ ನೋಡ್ತೀಯ ಹೋಗು. ನೀ ಎಲ್ಲಿ ಹೋದ್ರು ಹೊಟ್ಟೆ ಹಸಿದ ತಕ್ಷಣ ಈ ವಿಜಯ ಜ್ಞಾಪಕ ಬರಲೇಬೇಕು. ಬಂದೇ ಬರ್ತೀಯ ಅವಾಗ ಎಲ್ಲೋಗ್ತೀಯ ನನ್ನನ್ನು ಬಿಟ್ಟು. ನೀನು ಮರ್ಯಾದೆ ಏನು ಅಂತೀವಿ ನಮ್ಮಗೆ ಗೊತ್ತಿರೋದು, ನಮ್ಗೆ ಗೊತ್ತೇ ಇಲ್ಲ ಮರ್ಯಾದೆ. ಬಾಳಕ್ ನಮಗ್ ಗೊತ್ತಿಲ್ಲ ಅಲ್ಲ, ಸ್ನೇಹ ಅಂದ್ರೇನು ಗೊತ್ತಿಲ್ಲ. ಬರ್ತದ ಸತ್ತಾದರೂ ಬರ್ಲಿಲ್ವೇ? ಎಲ್ಲೋಗಿರ್ಬೋದು ರವಿ. ಒಂದು ವೇಳೆ ನಿಜವಾಗ್ಲೂ ಕೋಪಿಸ್ಕೊಂಡು ಹೊರಟೋದ್ನು? ನೋ. ಯಾಕಿದೆ ರವಿ, ನಾನು ನೋಡಿದೇನಾ? ನೋಡ್ದೆ ಸರ್, ಬೆಳಿಗ್ಗೆ ರಾಮಮಂದಿರ ಉತ್ಸವ ನೋಡಕ್ ಹೋಗಿದ್ದೆ, ಅಲ್ಲಿ ಕುಂತಿದ್ರು, ಮಾತಾಡ್ತಿರು ಮಾತಾಡ್ಲಿಲ್ಲ. ಯಾರಾದ್ರೂ ಮಾತಾಡಿಸ್ಲಿಲ್ವಾ? ರವಿ, ಹೇಳ ಮೇಲೆ ಮನೆಗೆ ಹೋಗೋಣ. ಮನೆ? ಇನ್ಮೇಲೆ ನಾ ಮನೆ ಕಾಲಿಡಲ್ಲ. ಯಾಕೆ? ನನ್ನ ಮೇಲೆ ಇನ್ನೂ ಕೋಪನ? ಬಹಳ ಗೊತ್ತಿದ್ದವನಿಗೆ ಕೋಪ ಬೇರೆ ಕೇಳು.
ನಾನು ನಿನ್ನ ಒಳ್ಳೇದಕ್ಕೆ ತಾನೇನೋ ಹೇಳಿದ್ದು. ಪ್ರಪಂಚನ ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡೋದು ಕಲಿದೆ ಹೋದ್ರೆ ಮುಂದೆ ತೊಂದರೆಗೀಡಾಗ್ತಿಲ್ಲ ಅಂತ ಹೇಳಿದೆ. ಅದು ನಾನು ಬಾಯಿ ತೆಗೆಯೋದು ನಿನಗೆ ಇಷ್ಟ ಇಲ್ಲದೆ ಹೋದ್ರೆ ಇನ್ಮೇಲೆ ಬಾಯಿ ಮುಚ್ಕೊಂಡೇ ಇರ್ತೀನಿ. ದಯವಿಟ್ಟು ಮನೆಗೆ ಬರೋ. ಇಲ್ಲ ವಿಜಯ್, ಇನ್ಮೇಲೆ ಆ ಮನೆ ಬಾಕ್ಲಿಗೆ ನಾನು ಬರಲ್ಲ. ಹೋಗು ನೀನು. ಇನ್ನೂ ಎಳೆ ಮಗು ತರ ಅಡಕೆಲ್ಲ ಸರಿ. ನಿನಗೆ ನನ್ನನ್ನು ಬಿಟ್ಟಿರೋದಕ್ಕೆ ಸಾಧ್ಯವಾಗಬಹುದು, ಆದ್ರೆ ಏನ್ ಮಾಡ್ಲಿ, ನನಗೆ ನಿನ್ನ ಬಿಟ್ಟಿರೋಕೆ ಆಗಲ್ವೇ. ಇದು ಬರೀ ಮಾತು ಅಷ್ಟೇ ವಿಜಯ್, ನಿನ್ ಜೀವನದ ರೀತಿನೇ ಬೇರೆ, ನನ್ನ ಬಾಳಿನ ಲಕ್ಷಣೇ ಬೇರೆ. ಎರಡು ಒಂದೇ ದಾರಿಲಿ ಹೋಗಕ್ ಸಾಧ್ಯನೇ ಇಲ್ಲ. ರವಿ, ಈ ಮಾತನ್ನ ನೀನು ಮನಸಾರ ಹೇಳ್ತಾ ಇದೀಯಾ? ವರ್ಷಾನುಗಟ್ಟಲೆಯಿಂದ ಬೆಳೆಸ್ಕೊಂಬಂದ ಸ್ನೇಹನ ನಿಮಿಷ ಮಾತ್ರದಲ್ಲಿ ಕತ್ತರಿಸ ಹಾಕೋಕ್ ನೋಡ್ತಾ ಇದೆಯೇನೋ? ಬೇಡ ಕಣ, ಬೇಡ. ಇಲ್ಲ ವಿಜಯ್, ನಾವಿಬ್ರು ಬೇರೆ ಬೇರೆ ಆಗ್ಲೇಬೇಕು. ನನಗೆ ಬಾಳಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ದೆಲ್ಲ, ನಿನ್ನ ಸಹಾಯ ಇಲ್ಲದೆ ಈ ಪ್ರಪಂಚದಲ್ಲಿ ನಾನೂ ಬದುಕಬಲ್ಲೆ ಅನ್ನೋದನ್ನ ತೋರಿಸ್ತೀನಿ. ಸವಾಲು ಹಾಕ್ತೀಯನ? ನಿನ್ನ ಗುಣಕ್ಕೆ, ನಿನ್ನ ಹಠಮಾರಿತನಕ್ಕೆ ಈ ಜೀವನದಲ್ಲಿ ಏನು ಸಾಧಿಸಕ್ಕೆ ಸಾಧ್ಯ ಇಲ್ಲ. ಸಾಧಿಸ್ ತೋರಿಸ್ತೀನಿ ವಿಜಯ್. ತಲೆ ಬಗ್ಸಿ ಅನುಸರಿಸ್ಕೊಂಡು ಜೀವನ ಸಾಗಿಸ್ಬೇಕು ಅನ್ನೋದು ಒಂದ್ ದೃಷ್ಟಿ, ಅದು ನೀನು. ಸಂದರ್ಭಕ್ಕೆ ಅನುಸರಿಸ್ಕೊಂಡು ಹೋಗೋ ತಪ್ಪು ಅಂತ ದೃಷ್ಟಿ ಇಟ್ಕೊಂಡಿರೋ ನೀನು. ಕರೆಕ್ಟ್. ನಮ್ಮಲ್ಲಿರೋ ಈ ದೃಷ್ಟಿ ಭೇದ ನಮ್ಮಿಬ್ರನ್ನು ಬೇರೆ ಮಾಡ್ತಿದೆ. ಆದ್ರೆ ಒಂದು ಮಾತು ಮಾತ್ರ ಸತ್ಯ ವಿಜಯ್, ಈ ಸವಾಲಲ್ಲಿ ಜಯಿಸೋದು ನಾನು, ನೀನಲ್ಲ. ನೋಡೋಣ. ನೋಡೇ ಬಿಡೋಣ. ರವಿ, ಈಗಲಾದ್ರೂ ನಾ ಹೇಳೋ ಮಾತು ಕೇಳು. ಯಾಕೋ ಗೆಲ್ತೀನೋ ಇಲ್ವಂತ ಆಗ್ಲೇ ಅನುಮಾನನ? ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನನ್ನ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಮತ್ಯಾಕೋ ಸಂದೇಹ? ಪ್ರಶ್ನೆ ಪ್ರಶ್ನೆ ಆಗಿರಬಾರ್ದು. ನೋಡು ವಿಜಯ್, ನಾವಿಬ್ರು ಇವತ್ತೇ ಬೇರೆಯಾಗಿ ಮತ್ತೆ 10 ವರ್ಷ ಆದ್ಮೇಲೆ ಸಂಸೋಣ. ಎಲ್ಲಿ? ಇದೇ ರಾಮಮಂದಿರದಲ್ಲಿ, ಇದೇ ದಿನ. ಅಲ್ಲಿವರೆಗೂ ನನಗೂ ನಿನಗೂ ಯಾವ ರೀತಿ ಸಂಪರ್ಕನೂ ಇರ್ಕೊಡ್ತು. ಸರಿ ರವಿ, ಬೆಸ್ಟ್ ಆಫ್ ಲಕ್. ರವಿ, ರವಿ, ಬರ್ತೇನೆ. ನಾಗಪ್ಪ, ಈ ಊರಿನಲ್ಲಿ ನನಗೆ ಸ್ನೇಹಿತ ಅಂತ ಇರೋನು ನೀನೊಬ್ಬನೇ. ನಾನು ನಿನ್ನೇ ನಂಬಿದ್ದೀನಿ. ನಿನ್ನ ಅಂಗಡಿಲೋ ಎಲ್ಲ ಒಂದು ಕೆಲಸ ಕೊಡಿಸು. ನೋಡ್ರವಿ, ನಿನಗೆ ಕೆಲಸ ಕೊಡೋದು ತುಂಬಾ ಭಯ. ಯಾಕೆ? ನಿಂದು ದುಡ್ಡು ಸ್ವಭಾವ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ನಿನ್ನಲ್ಲಿಲ್ಲ. ಎಲ್ಲರೂ ನನಗೆ ಇದೇ ರೀತಿ ಹೇಳಿ ನನ್ನ ಎದುರಿಸ್ಬೇಡಿ. ಏನೋ ನನ್ನ ಮನಸ್ಸಿಗೆ ತಪ್ಪು ಅಂತ ತೋಚಿದ ಕೆಲಸನ ನಾನು ಮಾಡಕ್ಕೆ ಇಷ್ಟಪಡಲ್ಲ ಅಷ್ಟೇ. ಅದೊಂದು ಮಹಾ ತಪ್ಪೆ? ತಪ್ಪು ಅಂತ ನಾನು ಹೇಳಲಿಲ್ಲ. ಆದರೆ ಎಲ್ಲಾ ವಿಷಯದಲ್ಲೂ ಅನುಸರಿಸ್ಕೊಂಡು ಹೋದ್ರೆ ಪ್ರಪಂಚದಲ್ಲಿ ಬದುಕೋ ಸಾಧ್ಯ. ಏ, ನೀನೇ ಯೋಚನೆ ಮಾಡ್ಬೇಡ ಕಣೋ, ನಿನ್ನ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಗಾಗ ಅಂಗಡಿ ಹತ್ರ ಬಂದೋಗ್ತಾ ಇರು. ಸರಿ ನಾಗಪ್ಪ. ರವಿ, ಖರ್ಜಿಗೆ ಹಣ ಬೇಕಾ? ಬೇಡ ನಾಗಪ್ಪ. ಮಾನ ಕಡಿಮೆ ಅಂತ ಉಪವಾಸ ಬಿದ್ದಾಯ್ಬೇಡ, ಬೇಕಾದ್ರೆ ಕೇಳು. ಆಯ್ತು ನಾಗಪ್ಪ, ಬೇಕಾದಾಗ ಬಂದು ಕೇಳ್ತೀನಿ. ಥ್ಯಾಂಕ್ ಯು. ಹಲೋ ಮಿಸ್ಟರ್ ಮಾರುತಿ. ಹಲೋ, ನಾನು ಕಾಲೇಜ್ ಸ್ಟೂಡೆಂಟು, ಬ್ಯಾಚುಲರು. ನಿಮಗೊಂದು ರೂಮ್ ಬೇಕಾಗಿತ್ತು. ಬ್ಯಾಚುಲರು ರೂಮಾ? ಇಲ್ಲ ಕಣಯ್ಯ. ನೋಡಪ್ಪ, ನಾನೊಬ್ಬ ಗೃಹಸ್ಥ, 50 ರೂಪಾಯಿ ಒಳಗಡೆ ಮನೆ ಬಾಡಿಗೆ ಬೇಕು. ಇದೇನಪ್ಪ, 50 ರೂಪಾಯಿಲಿ ಒಂದ್ ಮನೆ ಬಾಡಿಗೆ ಬೇಕಾ? ನೀವ್ ಎಷ್ಟು ಜನ ಇದ್ದೀರಾ? 19 ಜನ ಇದ್ದೀವಿ. 19 ಜನ? ಅದ್ಯಾಗಯ್ಯ? 16 ಜನ ಮಕ್ಕಳು, ಇಬ್ರು ಹೆಂಡತಿರು, ನಾನು ಸೇರಿ ಒಟ್ಟು 19 ಜನ ಇದ್ದೀವಿ. ಒಂದು ಕೆಲಸ ಮಾಡು, ಇಬ್ರು ಹೆಂಡತಿರನ್ನು ತವ್ರ ಮನೆ ಕಳಿಸ್ಬಿಡು, ಮಕ್ಕಳನ್ನ ಅನಾಥ ಆಶ್ರಮಕ್ಕೆ ಸೇರಿಸ್ಬಿಡು. ಆಮೇಲೆ ನಾನು ಫ್ಯಾಮಿಲಿ ಪ್ಲಾನಿಂಗ್ ಆಫೀಸ್ಗೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡು ಬಾ. ಇವನ್ ನಂಬ್ಕೊಂಡ್ರೆ ನಮಗ್ ಮನೆ ಸಿಕ್ತಂಗೆ. ಈ ಜನ್ಮ ಎಲ್ಲ ಫುಟ್ಪಾತ್ ಗತಿ ನನ್ನ ಮಗನೇ ನಿನಗೆ. ಏನೋ ತಿಪ್ಪೆ ಯಜಮಾನ್ರು ಇಲ್ಲಿಗೆ ಬಂದ್ಬಿಟ್ರಿ, ನಮ್ ಮನೇಲಿ ನೇಣ ಕಣ್ಸ ಹತ್ತೋದ್ಲು ಅಂತ ಬಾಡ್ಗೆರ್ಗ ಕೇಳ್ದಲ್ಲ. ಏನ್ ಮಾಡ್ಲಿ, ಹೊಟ್ಟೆ ಪಾಡು ಹೇಳ್ದೆ. ಆ
ಏನಾದ್ರೂ ಕದ್ಕೊಂಡು ಓಡೋಗ್ತಿದ್ನ? ಅದಕ್ಕಿಂತ ಅಯ್ಯೋ ಕೆಲಸ ಮಾಡಿದ ಸರ್ ಅವನು. ನಿಮ್ ಮಗಳ ಕೈ ಹಿಡಿದ್ನ? ಹೇಳಿ, ಅವನೇನು ಹೆಂಡತಿನೇ ಇಲ್ಲ, ನಿಮ್ ಮಗಳೆಲ್ಲ ಎಲ್ಲ ಬರ್ತಾರೆ. ತೆಗೆಯ ಕೈನ ಸರ್. ಮನೆ ಓನರ್ ಸರ್ ನಾನು, ಮನೆ ಬ್ರೋಕರ್. ಇವನು ನನ್ ಕೇಳ್ದೇನೆ, ಒಬ್ರು ಮನೆ ಬಾಡಿಗೆ ಕೊಟ್ಬಿಟ್ಟು ಕಮಿಷನ್ ತಗೊಂಡು ಮನೇಲಿ ಪಿಸಾಚಿ ಇದೆ ಅಂತ ಅಪಪ್ರಚಾರ ಮಾಡಿದ ಸರ್. ಯೋ, ನೀನ್ ಮಾತ್ರ ಮಹಾ ಯೋಗ್ಯನ. ನಾನ್ ಕರ್ಕೊಂಡ್ಬಂದ್ ಗಿರಾಕಿತ್ತ, ನೀನೆ ಎಲ್ಲ ಮಾತಾಡ್ ಮುಗಿಸ್ಬಿಟ್ಟಿಲ್ಲ. ರೀ, ಇವ್ರ ಮನೆ ಹೇಗಿದೆ ಅಂತೀರಾ? ಮನೆ ಬಂದ್ರೆ ಸೋರುತ್ತೆ, ಗಾಳಿ ಬೀಸಿದ್ರೆ ಅದರುತ್ತೆ, ಮುಟ್ಟಿದ್ರೆ ಬಾಗಿಲು ಕೈ ಸಮೇತ ಬಂದ್ಬಿಟ್ಟೆ. ಆ ಮನೆಗೆ 200 ರೂಪಾಯಿ ಬಾಡಿಗೆ ಅಂತ ಹೇಳ್ದ. ಯೋ, ಈಗೇನೆ ಮುಳುಗೋಗಿದ್ದು, 150 ರೂಪಾಯಿ ಬಾಡಿಗೆ ಅಂತ ಹೇಳು, ಅದೇ ಗಿರಾಕಿನ ವಾಪಸ್ ಕರ್ಕೊಂಡ್ಬರ್ತೀನಿ. ಒಪ್ಕೊಳ್ರಿ, ಗಿರಾಕಿನ ಕರ್ಕೊಂಡ್ಬರ್ತೀನಿ ಅಂತಿದ್ದಾನೆ ಸರ್. ನೀವ್ ಹೇಳಿದ್ರಿ ಅಂತ ಸುಮ್ಮನಿದ್ದೀನಿ, ಇಲ್ಲ ಅಂದ್ರೆ ಒಂದ್ ಕೈ ನೋಡ್ಕಂತಿದ್ದೆ. ನೀ ಹೋಗು, ಆಮೇಲೆ ನಾನು ನೋಡ್ಕೋತೇನೆ ನಿನ್ನ. ಯೋ, ರೋಡಲ್ಲಿ ನಿಂತ್ಕೊಂಡು ನ್ಯಾಯ ತೀರ್ಮಾನ ಮಾಡ್ತೀಯಲ್ಲ, ನೀನೇನು ಮೊಬೈಲ್ ಕೋರ್ಟ? ಇಲ್ಲಪ್ಪ, ಈ ಊರಿಗೆ ಹೊಸಬ. ಹೊಸಬ ಅಂದ್ರೆ ಈ ಊರಲ್ಲಿ ನಿಂಗೆ ಯಾರು ಇಲ್ವಾ? ಇನ್ನೂ ಇಲ್ಲ. ಅಯ್ಯೋ, ಇಲ್ಲೇ ನಿಂತಿದ್ಯಲ್ಲ, ಮೊದ್ಲು ಹೇಳ್ಬಾರ್ದಾಗಿತ್ತ. ಆ ಮನೆ ನಿನಗೆ ನಾ ಕೊಡಿಸ್ತಾ ಇದ್ದೆ. ಆ ಮನೆ ಲಕ್ಷಣಗಳೆಲ್ಲ ಇತ್ತಾನೆ ಹೇಳಿದ್ಯ, ನಾನು ಅಲ್ಲೇ ಇರುವಂತೀಯ. ನೋಡು, ಈ ಊರಲ್ಲಿ ಛತ್ರ ಇದ್ರೆ ದಾರಿ ತೋರಿಸ್ತೀಯ. ನಾನು ಮನೆ ಬ್ರೋಕರ್, ಛತ್ರದ ಬ್ರೋಕರ್ ಅಲ್ಲ. ಏನೋ ದೊಡ್ಡ ಮನುಷ್ಯರ ಕಾಣ್ತೀಯ, ಹೇಳ್ತೀನಿ ನೋಡು. ಇಲ್ಲಿಂದ ಸೀದಾ ಹೋಗು, ಅಲ್ಲೊಂದ್ ಬಸ್ ಸ್ಟ್ಯಾಂಡ್ ಸಿಗುತ್ತೆ, ಅಲ್ಲಿ ಕೇಳು ಛತ್ರಕ್ಕೆ ಹೇಗೆ ಹೋಗ್ಬೇಕು ಅಂತ. ಅವ್ರು ನನಗೆ ಸೀದಾ ತೋರಿಸಿ ಬಿಡ್ತಾರೆ. ಪಾಪಿಗಳು ಎಷ್ಟೋ ಜನ ಕೋಟಾ ನೋಟನ್ನ ತಯಾರು ಮಾಡ್ತಾರೆ. ಅವ್ರನ್ನ ಬಿಟ್ಟುಬಿಟ್ಟು ಪಾಪ ಹೊಟ್ಟೆ ಹೆಸ್ಕೊಂಡಿರೋನ್ ಮೇಲೆ ಯಾಕೆ ಹೋಗಿ ಹೋಗಿ ಒಳ್ಳೆ ಆಲ್ಸೇಷನ್ ನಾಯಿ ತರ ಬಿಡ್ತೀಯ? ಎಷ್ಟು ಬೇಕು? ಒಂದೂವರೆ. ತಿಂಡಿ ತಿನ್ನಪ್ಪ, ತಿನ್ನು. ಸರ್, ನಿಮ್ಮಿಂದ ಈ ಉಪಕಾರನ? ಉಪಕಾರದ ಮಾತಿರ್ಲಿ, ಮೊದಲು ತಿಂಡಿ ತಿನ್ನು, ಆಮೇಲೆ ಮಾತಾಡೋಣ. ಕೂತ್ಕೋ, ಇದು ನಿನ್ ಮನೆ ಅಂತ ತಿಳ್ಕೋ. ಸರ್, ಈ ಊರಿಗೆ ನಾನು ಹೊಸಬ ಆದ್ರೂ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ರಲ್ಲ. ನೋಡಪ್ಪ, ಈಗಿನ ಕಾಲದಲ್ಲಿ ಜನ ನಮ್ಮ ಹತ್ರ ಹಣ ಇದ್ರೆ ಕಾಗೆಗಳ ತರ ನಮ್ಮ ಸುತ್ತ ಸುತ್ತಲೇ ಇರ್ತಾರೆ. ಅದೇ ಹಣ ಇಲ್ಲ ಅಂತ ಇಟ್ಕೋ, ಒಬ್ಬ ನನ್ನ ಮಗನು ನಮ್ಮ ಹತ್ರ ಸುಳಿಯಲ್ಲ. ಕಮಾನ್, ಒಂದ್ ಸಿಗರೇಟ್. ನನಗೆ ಅಭ್ಯಾಸ ಇಲ್ಲ. ಹತ್ತು ವರ್ಷದ ಹುಡುಗರೆಲ್ಲ ಏನೇನೋ ಕಲ್ತು ಬಿಟ್ಟಿದ್ದಾರೆ, ನಿನಗೆ ಅಭ್ಯಾಸ ಇಲ್ಲ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಕಣಯ್ಯ. ಆಲ್ ರೈಟ್, ನಿನ್ನ ಹೆಸರೇನು? ರವಿ ಅಂತ. ರವಿ, ಏನ್ ಓದಿದೀಯ? ಬಿ ಎ ಗ್ರಾಜ್ಯುಯೇಟ್ ಸರ್. ಬಿ ಎ ಗ್ರಾಜ್ಯುಯೇಟ್? ಹೌದು. ಹೋದ ಕೆಲಸ ಏನಾಯ್ತು? ನನ್ ಬ್ಯಾಗ್ ಕಳೆದೋಯ್ತು ಅಂದಲ್ಲ, ಅದಿದೆ ಸರ್. ಇವಳು ನನ್ನ ತಂಗಿ ಉಷಾ ಅಂತ. ಸೋಷಿಯಲ್ ವರ್ಕ್ ಅಲ್ಲಿ ಈ ಊರಲ್ಲಿ ಇವಳಿಗೆ ಬಹಳ ಒಳ್ಳೆ ಹೆಸರಿದೆ. ಹೀಗೆ ಸೋಷಿಯಲ್ ವರ್ಕ್ ಮಾಡುವಾಗ ಯಾವ್ದಾದ್ರು ಕಳೆದು ಹೋಗಿರೋ ವಸ್ತುಗಳು ಸಿಕ್ಕಿದ್ರೆ ಅದು ಯಾರ್ದು ಏನು ಅಂತ ಕಂಡು ಹಿಡಿದು ಅದನ್ನ ಅವ್ರಿಗೆ ತಲುಪಿಸೋವರೆಗೂ ಇವಳು ಸಮಾಧಾನ ಇಲ್ಲ. ಒಟ್ಟಿನಲ್ಲಿ ನೀನು ಅದೃಷ್ಟ ಅಂತ ಕಣಯ್ಯ, ನಿನ್ನ ಬ್ಯಾಗ್ ಇವಳ ಕೈಗೆ ಸಿಕ್ಕಿದೆ ನೋಡು. ಉಷಾ, ಈ ಬ್ಯಾಗ್ ನಿನ್ಗೆ ಎಲ್ಲಿ ಸಿಕ್ತು? ಅಣ್ಣ, ಇದು ಬಸ್ ಸ್ಟ್ಯಾಂಡ್ ಹತ್ರ ಸಿಕ್ತಣ್ಣ. ಬಸ್ ಸ್ಟ್ಯಾಂಡ್ ಅಲ್ಲ, ಅದೇ ಅಲ್ಲಿಗೆ ಹೋಯ್ತು. ಒಳ್ಳೆ ಗುಗ್ಗು ಕಣಯ್ಯ ನೀನು. ಈ ಊರ್ನಲ್ಲಿರೋ ವಸ್ತುಗಳಿಗೆಲ್ಲ ಕೈ ಕಾಲುಗಳಿರುತ್ತೆ. ಸ್ವಲ್ಪ ಯಾಮಾರಿದ್ರೆ ಸಾಕು, ಸೈಕಲ್ಲು ಸಿನಿಮಾ ನೋಡಕ್ ಹೊಟ್ಟೋಗುತ್ತೆ, ಬ್ಯಾಗು ಮಾರ್ವಾಡಂಗಡಿ ಹತ್ರ ಇರುತ್ತೆ, ಕಾರು ಬೀಚ್ ಹತ್ರ ನಿಂತ್ಕೊಂಡು ಗಾಳಿ ತಗೋತಾ ಇರುತ್ತೆ. ನೋಡು, ಇನ್ಮೇಲಾದ್ರೂ ಸ್ವಲ್ಪ ಹುಷಾರಾಗಿರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ರವಿ, ನಿನ್ ನೋಡಿದ್ರೆ ನನಗೆ ಯಾಕೋ ಅಯ್ಯೋ ಅನ್ನಿಸ್ತದೆ ಕಣಯ್ಯ. ಒಂದ್ ಕೆಲಸ ಮಾಡು, ನಿನ್ ಕೆಲಸ ಸಿಗೋವರೆಗೂ ನೀನ್ ನಮ್ ಜೊತೆ ಇದ್ಬಿಡು. ಹೊರಗಿನ ಪ್ರಪಂಚ ಏನು ಅನ್ನೋದನ್ನ ನಾನು ನಿನಗೆ ಕಲ್ಸ್ಕೊಡ್ತೀನಿ ಸರ್. ಸಾರಂತೆ ಸಾರು, ವಾಸು ವಾಸು ರೀ.
ನಿಮ್ಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ವಾ? ಹಾಗಾದ್ರೆ ಹೇಳ್ಬೇಡ ಬಿಡು. खुशी खुशी पाड़ो ना जैसी जैसी बनी 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 ಅಯ್ಯೋ ನಾನು ಹೋಗಲ್ಲಮ್ಮ, ಅವನೊಳೆ ನುಂಗೋನಂಗ್ ನೋಡ್ತಾನೆ. ಹೌದು, ಅವನು ನುಂಗೋನಂಗೆ ಚೆಂಡೆಸ್ದಂತ ಚೆಲುವೆ ತಾವೇನೋ ನೋಡಿ ಮಿಸ್ಟರ್, ಬಾಲ್ ಕೊಡ್ತೀರೋ ಇಲ್ವೋ? ತಾವೇನ ಎಸ್ತಿದ್ದು ಅಲ್ರಿ, ಆಟ ಆಡುವಾಗ ಸುತ್ತಮುತ್ತ ಯಾರು ಓಡಾಡ್ತಾರೆ ಅಂತ ನೋಡ್ಕೊಂಡು ಆಡ್ಬೇಡ.
ನಾ ನೋಡ್ಕೊಂಡೆ, ನೀವು ಬರ್ಬೇಕಾದ್ರೆ ನೋಡ್ಕೊಂಡ್ ಬರ್ಬಾರ್ದಾಗಿತ್ತು. ಇದಪ್ಪ ವರಸೆ, ಮಾಡೋ ತಪ್ಪು ಮಾಡ್ಬಿಟ್ಟು ಸರಿ ಅಂತ ವಾದಿಸ್ತೀರಾ? ಕೊಡಿ ನನ್ ಬಾಲ್ನ. ಬೇಡ ಅಂದ್ರೆ ಯಾರು ತಗೊಳ್ರಿ? ತಗೊಳ್ರಿ. ನಿಮ್ಗೇನಾದ್ರು ಬುದ್ಧಿ ಇದೆಯಾ? ಈಜ್ ಬರ್ದಾದ್ರೆ ನೀರ್ಗೆ ಹಾಕ್ರಿ ಬಿತ್ರಿ. ಯಾಕೆ ನಾನು ಮೈ ಮುಟ್ಬೇಕು? ಅದಪ್ಪ ಮೈ ಮುಟ್ಟದೆ ಬಚಾವ್ ಮಾಡೋದು ಹೇಗ್ರಿ? ಇದೇ ನಿಮ್ ಕಡೆ ವಾರ್ನಿಂಗ್ ಬಂದ್ರೆ ಎಲ್ಲ ಇವಳ ಒಂದ್ ಥ್ಯಾಂಕ್ಸ್ ಹೇಳದೆ ಬೈದು ಹೋಗ್ತಾಳೆ. ಅದಕ್ಕೆ ದೊಡ್ಡವ್ರು ಹೇಳೋದು ಗುರುತು ಪರಿಚಯ ಇಲ್ದಿದ್ದವ್ರಿಗೆ ಉಪಕಾರ ಮಾಡ್ಬೇಡ ಅಂತ. ಬಟ್ಟೆ ಎಲ್ಲ ಒದ್ದೆ ಆಗೋಗಿದೆ, ಹೇಗಿದ್ರು ನೆಂದಿದ್ದೀನಿ. ಇನ್ನೊಂದ್ ಸ್ವಲ್ಪ ಹೊತ್ತು ಈಜಾರು ಬೋಣ. ಬಾಯ್. ರವಿ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇನ್ನೇನ್ ಮಾಡೋದು ಉಷಾ, ಇಷ್ಟು ದೊಡ್ಡವರಲ್ಲಿ ನನಗೊಂದು ಒಳ್ಳೆ ಕೆಲಸ ಸಿಕ್ಲಿವಲ್ಲ ಅಂತ. ಆಚಾರಿಕೆ, ಈಗಿನ ಕಾಲದಲ್ಲಿ ಕೆಲಸ ಸಿಗೋದೇ ಕಷ್ಟ, ಅದರಲ್ಲಿ ಒಳ್ಳೆ ಕೆಲಸ ಬೇರೆ ಬೇಕು ನಿನಗೆ. ನೀವೇನು ಯೋಚನೆ ಮಾಡ್ಬೇಡಿ ರವಿ, ಈ ಮನೆ ಓನರ್ ಇದಾರಲ್ಲ, ಅವ್ರ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವ್ರ ಮ್ಯಾನೇಜರ್ ಹತ್ರ ನಿಮ್ಗೊಂದು ಕೆಲಸಕ್ಕೆ ನಮ್ಮಣ್ಣ ಏರ್ಪಾಟ್ ಮಾಡಿದ್ದಾರೆ. ಓನಪ್ಪ, ನೀನಂದು ನಮ್ಮ ಸೊಸೈಟಿಗೆ ಅನ್ಲಾಯಕ್ಕು, ಆದಷ್ಟು ಬೇಗ ಒಂದ್ ಕೆಲಸ ಕೊಡಿಸಿ ತೊಲಗ್ಸಣ ಅಂತಿದ್ದೀನಿ. ಓಹೋ, ಬರೀ ಮ್ಯಾನೇಜರ್? ನಮಸ್ಕಾರ. ನಮಸ್ಕಾರ. ರವಿ, ಹುಷಾ ಇಷ್ಟೊತ್ತು ಹೇಳ್ತಾ ಇದ್ದಲ್ಲ ನಮ್ಗೊಬ್ರು ಮ್ಯಾನೇಜರ್ ಗೊತ್ತಿದ್ದಾರೆ ಅಂತ, ಅವರೇ ಇವರು. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ನೋಡಿ ಮಿಸ್ಟರ್ ವಾಸು ಅವ್ರೆ, ನನ್ಗೆ ಆಫೀಸ್ಗೆ ಅರ್ಜೆಂಟ್ ಆಗಿದೆ, ಬಂದ್ ವಿಷಯ ಮುಗಿಸ್ಬಿಡಿ. ಓಹೋ, ಹುಷಾ ಕಮಿಷನ್. ನೋಡಿ ಮ್ಯಾನೇಜರ್ ಅವರೇ, ನಮ್ ರವಿ ಬಹಳ ಒಳ್ಳೆ ಹುಡುಗ, ಅವನಿಗೆ ಒಳ್ಳೆ ಕೆಲಸ ನೀವು ಕೊಡಿಸ್ಬೇಕು. ಸರಿ ನೋಡಿ, ಇದು ಬರೀ ಅಡ್ವಾನ್ಸು, ಕೆಲಸ ಕೊಡಿಸಿದ್ಮೇಲೆ ಕೈ ತುಂಬ ಕೊಡ್ತೀನಿ. ವಾಸು, ಏನಿದೆಲ್ಲ? ನಿನಗೋಸ್ಕರ ಕಣಯ್ಯ, ನಿನಗೆ ಕೆಲಸ ಕೊಡ್ಸೋಕ್ಕೋಸ್ಕರ ಲಂಚ ಕೊಟ್ಟ. ಡೈ, ಅಂಥ ದೊಡ್ಡ ಮಾತುಗಳನ್ನೆಲ್ಲ ಜೋರಾಗಿ ಆಡಬಾರ್ದು. ನೋಡು, ಲಂಚ ಕೊಟ್ಟು ಕೆಲಸ ತಗೊಳ್ಳೋದು ನನಗಿಷ್ಟ ಇಲ್ಲ. ಯು ಡರ್ಟಿ ಫೆಲೋ, ಗೆಟ್ ಔಟ್. ನಿಜವಾಗ್ಲೂ ಬದುಕೋ ದಾರಿ ಗೊತ್ತಿಲ್ದಿರೋ ಗುಗ್ಗು ಗಣ ನೀನು. ಛೇ, ತಗೊಂಡೋಗಿಡು. ಸಾರ್, ಸಾರ್. ಯಾರು? ನಿನ್ನೆ ಸುಣ್ಣ ಹೊಡೆಗ್ ಬಂದಲ್ಲ ಆ ಹುಡುಗರ, ಯಾಕಪ್ಪ ಇಷ್ಟೊತ್ತು ಕೂಲಿ ತಗೊಳ್ಳೋದಿಲ್ಲ? ಅಮ್ಮ ನಾನು. ನೋಡು, ನೀನೇನ್ ಕಾರಣ ಹೇಳ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು. ಹೆಂಡತಿ ಮಯೂಷ್ ಇರಲ್ಲ ಅಂತನೋ, ಮಗುಗ್ ಜ್ವರ ಬಂದಿದೆ ಅಂತನೋ, ಕಳ್ಳಂಗ್ ಒಂದ್ ಪಿಳ್ಳೆನವ ಅಂತ ಇದ್ದೇ ಇರುತ್ತೆ. ಅಮ್ಮ ನಾನು. ನೋಡು, ನೀನೇನು ಕಾರಣ ಹೇಳ್ಬೇಕಾಗಿಲ್ಲ, ಬೇಗ ಬೇಗ ಸುಣ್ಣ ಹೊಡೆಯೋ ಶುರು ಮಾಡು, ಬೇಗ ಬೇಗ ಕೆಲಸ ಮಾಡು. ಓ, ಸ್ವಿಮ್ಮಿಂಗ್ ಚಾಂಪಿಯನ್. ಏನದ ಕೈಲಿ? ಸುಣ್ಣ ಹೊಡಿ ಅಂತ ನನ್ ಕೈಗೆ ದಬ್ಬ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದು? ಅಮ್ಮ ಬಾರಮ್ಮ ಇಲ್ಲಿ. ಏನಮ್ಮ ನೀನು, ಬಂದವ್ರ ಕೈಲೆಲ್ಲ ಸುಣ್ಣ ಹೊಡಿ ಅಂತ ಡಬ್ಬ ಕೊಟ್ಬಿಡ್ತೀಯಲ್ಲ. ಯಾಕೆ? ಆತ ಸುಣ್ಣ ಹುಡಿಯ ಹುಡುಗ ಅಲ್ವೇನು? ಅಯ್ಯೋ ಅಲ್ಲಮ್ಮ, ಅದೇ ನಾನು ನೆನ್ನೆ ಹೇಳಿದ್ನಲ್ಲ, ನೀವು ಬಿದ್ದ ಕಾಪಾಡಿದ್ರು ಅಂತ ಅವರು. ಬಿಡಿ, ನನಗೆ ಗೊತ್ತಾಗ್ಲಿಲ್ಲಪ್ಪ, ನೀನಾದ್ರೆ ಹೇಳ್ಬಾರ್ದಾಗಿತ್ತೆ. ಹೇಳೋಣ ಅಂತ ಪ್ರಯತ್ನ ಪಟ್ಟೆ, ಅಷ್ಟ್ರಲ್ಲಿ ನೀವು ಡಬ್ಬ ಕೊಟ್ಬಿಟ್ರಿ. ಅಲ್ಲಿಟ್ಬಿಡಿ. ಏನಿಲ್ಲಿ ಬಂದಿದ್ದು? ಕಾರಣ ಇದೆ. ರೀ ರೀ ರೀ, ಏನ್ರಿ ಒಳ್ಳೆ ನನ್ನೆ ಕಳ್ಳ ನೋಡಿದಾಗ ನೋಡ್ತಾ ಇದ್ದೀರಾ? ಅಯ್ಯೋ ಪಾಪ ಅಂತ ಬಿದ್ದು ಹೋಗಿ ನಿಮ್ ಸರ ಅಂತ ಅನ್ಕೊಟ್ರೆ ಈಗ ನೋಡೋದು. ಕೊಡಿ, ತುಂಬಾ ಥ್ಯಾಂಕ್ಸ್. ನೋಡಿ, ನಮ್ ತಾಯಿಂದಿದ್ದಕ್ಕೇನು ಬೇಜಾರು ಮಾಡ್ಕೋಬೇಡಿ, ಅವ್ರ ಕಣ್ಣಲ್ಲಿ ಪೊರೆ ಬರ್ತಾ ಇದೆ, ಕಾಣಿಸಲ್ಲ. ಬನ್ನಿ ಕೂತ್ಕೊಳ್ಳಿ, ಕಾಫಿ ಕೊಡ್ತೀನಿ. ಅಮ್ಮ ಇವ್ರನ್ನ ನೋಡ್ಕೋ. ಅಮ್ಮ ಮೇಲ್ಗಮ್ಮ, ಮೇಲ್ಗೆ 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 ಮೆತ್ತಗೆ ಬನ್ನಿ. ಇದೇ ಊರ್ನ ನೇನಪ್ಪ? ಇಲ್ಲಮ್ಮ, ಮೈಸೂರು ನಾನು. ಇಲ್ಲಿ ಕೆಲಸ ಮಾಡ್ಕೊಂಡಿದ್ಯಾ? ಇನ್ನು ಯಾವ ಕೆಲಸನೂ ಸಿಕ್ಕಿಲ್ಲ. ನೀನು ಎಲ್ಲಿ ಉಳ್ಕೊಂಡಿದ್ದೀಯಾ? ಇಳ್ಕೋಬೇಕು ಅಂತಿದ್ದೆ, ಅದ್ರೆಲ್ಲೂ ಜಾಗ ಸಿಕ್ಕಿಲ್ಲ. ಡೆಫಿನೆಟ್ ಆಗಿ ಸಿಕ್ಕತ್ತೆ, ತಗೊಳ್ಳಿ. ಕಾಫಿ ಅಲ್ಲ ಜಾಗ. ಅದನ್ನ ನಾನು ಹೇಳಿದ್ದು, ಅಮ್ಮ ನಮ್ಮನೆ ಔಟ್ ಹೌಸ್ ಇದೆಯಲ್ಲ, ಅದನ್ನ ಇವ್ರಿಗೆ ಕೊಟ್ರೆ ಹೇಗೆ? ನಾನು ಅದನ್ನ ಯೋಚನೆ ಮಾಡ್ತಿದ್ದೆ,
ಬೇಡಿಮ್ಮ, ನನ್ನ ಕೈಲಿ ಬಾಡಿಗೆ ಕೊಡೋಕಾಗೋದಿಲ್ಲ. ನಾವು ಕೇಳಿದ್ವಾ, ನೋಡಿ ಕೆಲಸ ಸಿಕ್ಕೋರ್ಗೂ ಬಾಡಿಗೆ ಕೊಡ್ಬೇಕಾಗಿಲ್ಲ, ಕೆಲಸ ಸಿಕ್ಕಿದ್ಮೇಲೆ ಇದನ್ನು ಸೇರಿಸ್ಕೊಡ್ಬೇಕಾಗತ್ತೆ. ಬನ್ನಿ ಮನೆ ನೋಡೋಣ. ಓಹೋ, ತುಂಬಾ ಚೆನ್ನಾಗಿದೆ. ಅದಕ್ಕಿಂತಲೂ ಚಿಂಕೂರ್ಲಿ ತರ ಮಾತಾಡೋ ನಿಮ್ ಗುಣ ನನಗೆ ಹಿಡಿಸ್. ನೋಡಿ ನೋಡಿ, ಮನೆ ಕೊಟ್ಟಾಯ್ತು, ಮತ್ತೆ ಐಸಿಡ್ಬೇಡಿ. ಅಂದಾಗೆ ಮಿಸ್ ಸೈಸು ರೇ, ನನ್ನ ಹೆಸರು ವಿಜಯ್ ಕುಮಾರ್ ರೀ. ವಿಜಯ್ ಕುಮಾರ್? ವಿಜಯ್? ಅಯ್ಯೋ, ನನ್ನ ಹೆಸರು ಇಷ್ಟು ಚೆನ್ನಾಗಿದೆ ಅಂತ ನಿಮ್ ಬಾಯಿ ಬಂದಾಗಲೇ ನನಗೆ ಗೊತ್ತಾಗಿದೆ. ಮತ್ತೆ ಐಸು ಜೀವನ ಅವನು ನಮ್ಮನೆಗೆ ಎಷ್ಟ ಫಿಟ್ಟಿಂಗು ದಾರಿ ಫಿಟ್ಟಿಂಗು. ಮೊದ್ಲೇ ನಿನ್ ಗೊತ್ತಾ? ವಾ, ದಾರಿ ಸಿಕ್ಕಿದ್ದ ಛತ್ರ ಎಲ್ಲಿ ಅಂತ ಕೇಳ್ದ, ತೋರುದ್ದೆ. ಅಪ್ಪ, ಇದು ಛತ್ರ ಅಲ್ಲ, ನನ್ನ ಮನೆ. ನಾನು ಈ ಮನೆಗೆ ಬಾಡಿಗೆ ಬಂದಿದ್ದೀನಿ. ನೀನು ಈ ಮನೆಗೆ ಬಾಡಿಗೆ ಬಂದಿದ್ಯಾ? ನಾನೇ ಮನೆಯ ಬ್ರೋಕರು, ನನಗ್ ಗೊತ್ತಿಲ್ದೆ ಈ ಮನೆನ ಇನ್ನೊಬ್ಬರಿಗೆ ಬಾಡಿಗೆ ಕೊಡೋದಾ? ಯಾಕೆ ಹಕ್ಕುಗಾಡ್ತೀರ? ಅವ್ರಿಗೆ ಮೇಲೆ ಲೇತಾರೆ, ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿರೋದ್ರೆ ಇರಿ, ಇದ್ರೆ ಕೈ ಗಂಟು ಮುಟ್ಟೆ. ಹೇಳಿ ಗೊತ್ತಾಯ್ತಾನೆ, ಅಡ್ಜಸ್ಟ್ ಮಾಡ್ಕೊಂಡಿರೋದಾದ್ರೆ ಇರು, ಇಲ್ಲ ಅಂದ್ರೆ ಗಂಟು ಮುಟ್ಟೆ ಕಟ್ಟು. ಅವ್ರು ಹೇಳಿದ್ದು ನಿಮಗೆ, ನನಗಲ್ಲ, ಗೊತ್ತಾಯ್ತಾ? ಯೋ, ಎಲ್ಲ ಯಾ ಕೆಲಸ ಮಾಡ್ತಾ ಇದೀಯಾ? ಇನ್ನು ಎಲ್ಲೂ ಕೆಲಸ ಸಿಕ್ಕಿಲ್ಲಪ್ಪ. ಕೆಲಸ ಇಲ್ದಿರೋ ನೀನು ಮಲ್ಕೊಳ್ಳೋದು, ಕೆಲಸ ಮಾಡೋ ನಾನು ನಿಂತ್ಕೊಳ್ಳೋದ? ನಾನು ಮಲ್ಕೋತೀನಿ, ನೀ ನಿಂತ್ಕೋ. ಸರಿ, ಎಲ್ಲಿವರೆಗೂ ಓದಿದೀಯಾ? ಬಿ ಎ ವರೆಗೂ ಓದಿದ್ದೀನಿ. ತಿರ್ಗಾ ಹೇಳಿಸ್ತೀರ? ಅಯ್ಯೋ, ಬಿ ಎ ವರೆಗೂ ಓದಿದ್ಯಾ ನೀನು? ನಾನು ಎ ಬಿ ವರೆಗೂ ಕೂಡ ಓದಿಲ್ಲ. ಅಂದಾಗೆ ನಿನ್ನ ಹೆಸರೇನು? ಅದೇ ಹೈ ಕ್ಲಾಸ್ ಕೋತಿ. ಹೈ ಕ್ಲಾಸ್ ಕೋತಿ ಅಂದ್ರೆ ಮಾರುತಿ. ಮಾರುತಿ, ನೀನು ಎಲ್ಲೆಲ್ಲೋ ಸುತ್ತೀಯ, ಏನೇನೋ ಮಾಡ್ತೀಯ. ನೋಡು, ಎಲ್ಲೆಲ್ಲೋ ಸುತ್ತೀನಿ ನಿಜ, ಆದ್ರೆ ಏನೇನೋ ಮಾಡಲ್ಲ. ಸರಿ, ನೀನೇ ಎಲ್ಲಾದ್ರೂ ನನ್ಗೆ ಯಾಕೊಂದು ಕೆಲಸ ಕೊಡಿಸ್ಬಾರ್ದು? ಕೆಲಸ ಕೆಲಸ ಎಲ್ಲ ಕೊಡಿಸ್ಲಿ? ಒಂದು ಕಡೆ ಕೆಲಸ ಖಾಲಿ ಇದೆ, ಆದ್ರೆ ಆ ಕಂಪನಿಲಿ ಯಜಮಾನ್ರಿಕ್ಕಿ ಅಮ್ಮ ಅವ್ರ ಕೈಲಿದೆ. ಆ ಜಾಗ ನೈಸ್ ಮಾಡ್ಬಿಟ್ರೆ ನಿನಗೆ ಕೆಲಸ ಸಿಕ್ಬಿಡುತ್ತೆ. ಏನಾದ್ರೂ ಮಾಡೋಣ. ಯಾವ ಕೆಲಸ ಕೊಡಿಸ್ತೀನಿ, ಆದ್ರೆ ನನ್ನ ಕಮಿಷನ್ ಮಾತ್ರ ಕರೆಕ್ಟ್ ಆಗಿ ಕೊಟ್ಬಿಡ್ಬೇಕು. ಕಮಿಷನ್ ಅಂದ್ರೆ ಬಾಟ್ಲ ಅಲ್ಲಯ್ಯ, ಒಂದು ಲೋಟ ಟೀ ಕಾಫಿ ತಗೊಳ್ಳಿ. ಉಷಾ, ನಿಮ್ಮಂತ ಒಳ್ಳೆಯವರು ಸ್ನೇಹಿತರಾಗಿ ಸಿಗೋರು ತುಂಬಾ ಅಪರೂಪ. ಇದಕ್ ಮುಂಚೆ ನನಗೊಬ್ಬ ಸ್ನೇಹಿತ ಇದ್ದ, ಅವನ್ ನನಗ್ ಪ್ರಾಣಕ್ ಪ್ರಾಣ ಕೊಡೋನು. ಯಾವುದೋ ಕಾರಣದಿಂದ ನಾವಿಬ್ರು ಬೇರೆ ಆಗ್ಬಿಟ್ವಿ. ಆಮೇಲೆ ನಿಮ್ ಅಣ್ಣನಂತ ಅವ್ನು ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಅದೃಷ್ಟನೇ. ರವಿ, ನಮ್ಮ ಅಣ್ಣ ಒಳ್ಳೆಯವನೇನೋ ನಿಜ, ಆದ್ರೆ ನೀವು ಅವನ್ ಸ್ನೇಹ ಮಾಡದೇ ಇರೋದು ಒಳ್ಳೇದು. ಉಷಾ, ಯಾಕೆ ಈಗ ಮಾತಾಡ್ತಿದ್ಯಾ? ವಾಸು ನನಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ, ಅದು ಅಲ್ದೆ ಅವನಿಗೆ ನಾನು ಇನ್ನೊಂದು ವಿಷಯದಲ್ಲಿ ಋಣಿಯಾಗಿದ್ದೀನಿ. ಏನದು? ಅವನಿಂದ ತಾನೇ ನೀನು ನನಗೆ ಪರಿಚಯ ಆಗಿದ್ದು. ಈ ಪ್ರಪಂಚದಲ್ಲಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋರು ಯಾರು ಇಲ್ಲ ಅಂತಿದ್ದೆ, ನೀವಿದ್ದೀರಲ್ಲ. ನೀವು ಹೇಳ್ತಾ ಇರೋದೇನೋ ನಿಜ ರವಿ, ಆದ್ರೆ ನೀವಿರೋದಕ್ಕೆ ಇದು ಸರಿಯಾದ ಜಾಗ ಅಲ್ಲ. ಆದಷ್ಟು ಬೇಗ ನೀವು ಇಲ್ಲಿಂದ ಹೊರಟೋಗೋದೇ ಒಳ್ಳೇದು. ಯಾಕುಷ, ನಾನು ಹೋಗು ಅಂತ ನಾನೇನಾದ್ರು ತಪ್ಪು ಮಾಡಿದ್ನ? ಇಲ್ಲ, ನನ್ನ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ? ರವಿ, ಇದು ನನ್ನ ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ, ನಿಮ್ ಭವಿಷ್ಯದ ಪ್ರಶ್ನೆ. ಅದು ಎಂದೆಂದಿಗೂ ಕಪ್ಪು ಸುಖದ ಬಿಳಿ ಹಾಳೆ ಆಗಿರ್ಬೇಕು ಅನ್ನೋದೇ ನನ್ನ ಆಸೆ. ಉಷಾ, ನೀನೇ ಹೇಳ್ತಾ ಇದೆಯಂತ ನಂಗೆ ಅರ್ಥ ಆಗ್ತಾ ಇಲ್ಲ, ಅದೇನು ಅಂತ ಸರಿಯಾಗಿ ಹೇಳು. ರವಿ, ನೀವು ನಮ್ಮ ಬಗ್ಗೆ ಏನು ಅಂತ ತಿಳ್ಕೊಂಡಿದ್ದೀರಾ? ಹೀಗಿದ್ದಕ್ಕಿದ್ದ ಕೇಳಿದ್ರೆ ನಾನೇನಂತ ಹೇಳಿ, ನನ್ನ ಪಾಲ್ಗೆ ನೀವು ಅಣ್ಣ ತಂಗಿ ಇಬ್ರು ದೇವರಿದ್ದಾಗೆ. ದೇವರನ್ನೇ ವಿಮರ್ಶೆ ಮಾಡೋ ಶಕ್ತಿ ನನಗಿಲ್ಲ ಉಷಾ. ನೀವು ತಿಳ್ಕೊಂಡಿರೋ ಹಾಗೆ ಇದು ದೇವ್ರ ಗುಡಿಯಲ್ಲ, ಕಳ್ಳ್ರ ವಾಸಸ್ಥಾನ. ಹೌದು ರವಿ, ಇದೊಂದು ಕಳ್ಳ್ರ ಗುಂಪು, ನಾವೆಲ್ಲ ಕಳ್ಳ್ರು. ನಾವೆಲ್ಲ ಕಳ್ತನ ಮಾಡಿದೇ ಜೀವನ ಮಾಡೋದು. ಅವತ್ ನಿಮ್ದು ಯಾಕೆ ಕಳ್ದೋಯ್ತಲ್ಲ, ಅದನ್ನು ಕದ್ದದ್ ಬೇರೆ ಯಾರು ಅಲ್ಲ, ನಾನೇ. ಇದೆಲ್ಲ ನಿಜವಾಗ್ಲೂ ಹೇಳ್ತಾ ಇದೀಯಾ? ನಿಜ ರವಿ, ನಿಮ್ ನೆರಳು ಸೋಕು ಯೋಗ್ಯತೆ ಕೂಡ ನಮಗಿಲ್ಲ. ನಮ್ಮನ್ನೆಲ್ಲ ಒಂದು ಕೆಟ್ಟ ಕನ್ಸು ಅಂತ ತಿಳ್ಕೊಂಡು ಮರ್ತುಬಿಟ್ಟಿದ್ದೀ. ದಯವಿಟ್ಟು ನನ್ನ ಮಾತು ಕೇಳಿ, ನೀವಿಲ್ಲಿಂದ ಹೊರಟೋಗಿ ಪ್ಲೀಸ್, ನೀವಿಲ್ಲಿಂದ ಹೊರಟೋಗಿ. ಏನ್ರಯ್ಯ, ಇನ್ನೂ ಗೋಲ್ಫೀಸ್ ಕಳಿಸಿಲ್ಲ? ಸರ್, ಹೊರಗಡೆ ಪೊಲೀಸ್ ಚೆಕ್ಕಿಂಗ್ ಇದೆ, ನಮ್ಮಲ್ಲಿ ಯಾರಾದ್ರೂ ಖಂಡಿತ ಗುರುತಿಡದೇ ಇರ್ತಾರೆ.
ಏನ್ ಮಾಡ್ಲಿ, ಈ ಗೂಡ್ಸ್ನೆಲ್ಲ ಇವತ್ತೇ ಕಳಿಸ್ತೀನಿ ಅಂತ ಮಾತು ಕೊಟ್ಟಿದ್ನಲ್ಲ ಸರ್. ನಾವಲ್ದೆ ಬೇರೆ ಯಾರನ್ನಾದ್ರೂ ಕಳಿಸಿದ್ರೆ? ವೆರಿ ಗುಡ್, ಬರ್ತೀನಿ. ರವಿ, ನಿಂಗ್ ಡ್ರೈವಿಂಗ್ ಬರುತ್ತಾ? ಕಾಲೇಜಲ್ಲಿ ಇದ್ದಾಗ ನನ್ನ ಸ್ನೇಹಿತ ಒಬ್ಬ ಹೇಳ್ಕೊಟ್ಟಿದ್ದ, ಬರುತ್ತೇನಾಗಪ್ಪ. ಆದ್ರೆ ನನ್ನ ಹತ್ರ ಲೈಸೆನ್ಸ್ ಇಲ್ಲ. ಲೈಸೆನ್ಸ್ ನಾನು ಮಾಡಿಸ್ಬೋದು, ಆದ್ರೆ ನಿನ್ನ ಕ್ವಾಲಿಫಿಕೇಶನ್ಗೆ? ಕ್ವಾಲಿಫಿಕೇಶನ್ ಆಗಿರ್ಲಿ ನಾಗಪ್ಪ, ನನ್ನ ಕೆಲಸ ಅಂತ ಒಂದು ಬೇಕಷ್ಟೇ. ಹಾಗಾದ್ರೆ 7 ಗಂಟೆ ಕರೆಕ್ಟ್ ಆಗ್ಬಾ, ಆ ಡ್ರೈವಿಂಗ್ ಕೆಲಸ ನಿನಗೆ ಕೊಡಿಸ್ತೀನಿ. ತುಂಬಾ ಥ್ಯಾಂಕ್ಸ್, ನೀನು ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಇದ್ರಲ್ಲಿ ಉಪಕಾರ ಏನು ಬಂತಲ್ವಿ, ಸ್ನೇಹಿತ ಅಂದ್ಮೇಲೆ ಅಷ್ಟು ಮಾಡಬಾರ್ದ? ಹ್ಞೂ, ಓಡ್ ಬಾ. ಬರ್ತೀನಿ ನಾಗಪ್ಪ. ರವಿ, ನಾಗಪ್ಪನ ವಿಷಯ ನಿನಗೆ ಗೊತ್ತಿಲ್ಲ, ಅವನೊಬ್ಬ ದೊಡ್ಡ ಸ್ಮಗ್ಲರ್. ಸ್ಟಾರ್ಟ್ ಆಗ್ತಾ ಇಲ್ಲ. ರವಿ, ತಪ್ಪಿಸ್ಕೊಳ್ಳ. ರವಿಗೆ ಅಷ್ಟೇ ಹೇಳದ್ವಿ ನಾವು, ಕೆಲ್ಸಕ್ಕೆ ಸೇರ್ಕೊಳು, ಕೆಲ್ಸಕ್ಕೆ ಸೇರ್ಕೊಳು ಅಂತ. ಎಲ್ಲಿ ಕೇಳ್ತಾನ ನಮ್ಮ ಮಾತು? ಹೊಟ್ಟದ ಬಹಳ ಜೋರಾಗಿ ದೊಡ್ಡ ಮನುಷ್ಯನ ತರ ಬದುಕ್ತೀನಿ ಅಂತ. ಏನ್ ಮಾಡ್ತಾನೋ, ಹೇಗಿದಾನೋ? ಯಾರು ವಾಸು? ವಾಸು, ಓ ನೀನಾ? ನನಗ್ ಗೊತ್ತು ಕಣಯ್ಯ, ನೀನ್ ಎಲ್ಲಿಗೆ ಹೋದ್ರು ಇಲ್ಲಿಗೆ ಬಂದೇ ಬರ್ತೀಯಾ ಅಂತ. ಅದ್ ಸರಿ, ಇದೇನು ಇಷ್ಟೊಂದು ಗಾಬರಿಯಾಗಿ ಬೆಳ್ಕೊಂಡು ಓಡ್ ಬಂದಿದ್ಯಲ್ಲ, ಏನ್ ಸಮಾಚಾರ? ವಾಸು, ನನ್ನ ಪೊಲೀಸ್ನವ್ರು ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾರೆ. ಏನ ಪೊಲೀಸ್ನವರು ನಿನ್ನನ್ನು ಹುಡ್ಕೊಂಡ್ ಬರ್ತಿದಾರ? ಏ, ಹುಚ್ಚಿಗೆ ಚಿಡ್ತಿದ್ಯಾ ನಿನಗೆ? ಅವ್ರು ನಿನ್ನನ್ನು ಅಟ್ಟಿಸ್ಕೊಂಬರೋದು ಒಂದೇ, ಒಬ್ಬ ಒಳ್ಳೆ ಸನ್ಯಾಸಿ ನಟ್ಟಿಸ್ಕೊಂಬರೋದು ಒಂದೇ ನೋಡಪ್ಪ. ತಮಾಷೆ ಮಾಡ್ಬೇಡ ಕಣ, ನನ್ನ ಸ್ನೇಹಿತ ನಾಗಪ್ಪ ಇದನಲ್ಲ, ನನ್ನ ಕಾರ್ ಡ್ರೈವರ್ ಕೆಲಸ ಕೊಟ್ಟಿದ್ದ. ಈ ಪೆಟ್ಟಿಗೆ ಯಾರಿಗೋ ಕೊಟ್ಬಿಡು ಅಂತ ಅಂದ. ನಾ ಕಾರಲ್ಲಿ ಬರ್ತಾ ಇದ್ದೆ, ಚೆಕ್ ಪೋಸ್ಟ್ ಹತ್ರ ಪೊಲೀಸ್ನವ್ರು ನನ್ನ ಅರೆಸ್ಟ್ ಮಾಡಕ್ ಬಂದ್ರು, ನನ್ಗೆ ಯಾಕೋ ಹೆದರಿಕೆ ಆಯ್ತು, ಓಡ್ ಬಂದ್ಬಿಟ್ಟೆ. ಓಹೋ, ನಾಗಪ್ಪ ಕೊಟ್ನ ಇದನ್ನ? ಅಲ್ಲ, ಸಣ್ಣ ಕೆರೆಲೆ ನಿನಗೆ ಈಜೋಕ್ ಬರಲ್ಲ, ನಿನ್ನನ್ನು ತಗೊಂಡೋಗಿ ಸಮುದ್ರ ಮಧ್ಯದಲ್ಲಿ ಬಿಟ್ಟಿದನಲ್ಲ ಆ ಬಟ್ಟಿ ಮಗ. ಇರ್ಲಿ, ಇದ್ರಲ್ಲಿ ಏನಿದೆ ನೋಡೋಣ. ಗೋಲ್ಡ್ ವಾಸು, ನಾಗಪ್ಪ ಇಂಥ ಕೆಲಸ ಮಾಡ್ತಾನೆ ಅಂತ ಸತ್ಯವಲ್ಲೂ ನನಗೆ ಗೊತ್ತಿರಲಿಲ್ಲ. ಅಯ್ಯೋ, ಈಗ ನೀನೇ ನನ್ನ ಕಾಪಾಡ್ಬೇಕು. ಹೋಗೋ ಹೋಗೋ, ನನಗೆ ಗೊತ್ತಿಲ್ಲ. ನನಗೆ ಯಾಕೆ ಬೇಕು ಈ ರಾಮಾಯಣ? ನೀನ್ ಮಾಡಿರೋದು ಗೋಲ್ಡ್ ಸ್ಮಗ್ಲಿಂಗು. ಹೋಗು ಹೋಗು, 1 ವರ್ಷನ 2 ವರ್ಷನ ಜೈಲ್ಗೆ ಹಾಕ್ತಾರೆ, ಅನುಭವಿಸ್ಬಿಟ್ಟು ಒಳ್ಳೆ ಮನುಷ್ಯನಾಗ ಹೊರಗಡೆ ಬಾ. ಜೈಲ್ಗೆ ಹೋಗ್ಬರಲ್ಲ, ಆಮೇಲೆ ಸಮಾಜದಲ್ಲಿ ತಲೆ ಎತ್ಕೊಂಡು ಬದುಕಕ್ಕಾಗತ್ತಾ? ಜೀವನದಲ್ಲಿ ಹಾಗಿರ್ಬೇಕು, ಹೀಗಿರ್ಬೇಕು ಅಂತ ಏನೇನೋ ಆಸೆಗಳು ಇಟ್ಕೊಂಡಿದ್ದೆ, ಎಲ್ಲ ಹಾಳಾಗೋಗುತ್ತೆ ವಾಸು. ನಿಮ್ ಮಾವ ಬಂದ್ರು ಅಂತ ಕಾಣತ್ತೆ. ಹೋಗು ಅಣ್ಣ. ನೀ ಸುಮ್ಮನೆರಮ್ಮ, ನಿನ್ಗೆ ಒಂಚೂರು ಗೊತ್ತಾಗೋದಿಲ್ಲ. ನಮ್ಗೆ ಯಾಕೆ ಬೇಕು ಈ ತಲೆ ನಾವು? ಗೋಲ್ಡ್ ಸ್ಮಗ್ಲರ್ಸ್ ನ ಮನೇಲಿ ಇಟ್ಕೊಂಡ್ರೆ ನಾವು ಕಂಬಿ ಎಣಿಸ್ಬೇಕಾಗತ್ತೆ, ಗೊತ್ತಾ? ಆ ಬಂದೆ ಸರ್. ಓಹೋ, ಬನ್ನಿ ಸರ್. ಮನೆ ಒಳಗಡೆ ಬಂದವ್ರು ಯಾರೇ ಅವರು? ಬನ್ನಿ ತೋರಿಸಿ. ಎಲ್ಲೇ ಅವನು? ಚೆಕ್ ಪೋಸ್ಟ್ ಇಂದ ಓಡ್ ಬಂದವನು, ಬೇರೆ ಯಾರು ಅಲ್ಲ. ನಾನೇ ಇನ್ಸ್ಪೆಕ್ಟರ್. ಇವರೆಲ್ಲ ಯಾರು? ಅವಳು ನನ್ನ ತಂಗಿ, ಇವನು ನನ್ನ ಭಾವನಾಗೋನು. ನಾನು ಜೈಲ್ಗೆ ಹೋಗ್ತೀನಿ ಅಂತ ತಿಳಿದು ಬಹಳ ಫೀಲ್ ಮಾಡ್ತಿದ್ರು. ಅವ್ರಿಗೆ ಸಮಾಧಾನ ಹೇಳ್ತಿದ್ದೆ, ಅಷ್ಟ್ರಲ್ಲಿ ನೀವು ಬಂದ್ಬಿಟ್ರಿ. ಯಾಕೆ ಯಾಕೆ ಫೀಲ್ ಮಾಡ್ತೀರಾ? ನಾನೇನು ಪರ್ಮನೆಂಟ್ ಆಗಿ ಜೈಲ್ನಲ್ಲಿ ಇರ್ತೀನ? ಒಂದು 2 ದಿನ ಅಪ್ಪ ಹೋಗಿ ಬಂದ್ಬಿಡ್ತೀನಿ. ಡೋಂಟ್ ವರಿ, ಡೋಂಟ್ ವರಿ. ಇನ್ಸ್ಪೆಕ್ಟರ್ ಅದನ್ನ ಸುಮ್ಮನಿರೋ, ನೀನ್ ನನ್ನ ಕಾಪಾಡಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಅವ್ರು ನಂಬೋದಿಲ್ಲ. ಪೊಲೀಸ್ನವ್ರಿಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಚೆನ್ನಾಗಿ ಗೊತ್ತಿದೆ. ರವಿ, ನಾನು ಬರೋವರೆಗೂ ನನ್ನ ತಂಗಿನ ಸ್ವಲ್ಪ ಹುಷಾರಾಗಿ ನೋಡ್ಕೊ. ನಡ್ರಿ ಇನ್ಸ್ಪೆಕ್ಟರ್. ಉಷಾ, ನಿಜ ಏನು ಅಂತ ಹೇಳಿದ್ರೊಳಗೆ ನಿಮ್ಮಣ್ಣ ನನ್ನ ಬಾಯಿ ಮುಚ್ಚಿಸ್ಬಿಟ್ಟ. ನೀನು ಹೇಳ್ಬೇಡ ಉಷಾ, ಪ್ರಪಂಚ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ.
ಇನ್ನು 24 ಗಂಟೆ ಒಳಗೆ ನಿಮ್ಮ ಅಣ್ಣನ ನಾನು ಬಿಡಿಸ್ಕೊಂಡು ಬರ್ತೀನಿ. ರವಿ, ಜೈಲಲ್ಲಿ ಇರಬೇಕಾದವನು ಇಲ್ಲಿಗೆ ಹೇಗೆ ಬಂದ ಅಂತ ಆಶ್ಚರ್ಯನಾ? ರವಿ, ನೀನು ಒಬ್ಬ ಸ್ನೇಹಿತನೇನೋ, ನಿನ್ ಮುಖ ಕೂಡ ನೋಡಬಾರ್ದು ಅಂತಿದ್ದೆ. ಮತ್ತೆ ಯಾಕೆ ಇಲ್ಲಿ ಬಂದೆ? ಆರಂಭಿಸ್ತು ಅಂತಾನೆ ಮುಗಿಸ್ಬೇಕು. ಎಲ್ಲಿ 10,000 ರೂಪಾಯಿ ಕೊಡು. 10,000 ರೂಪಾಯಿ ಯಾಕೆ? ಯಾವ ತಪ್ಪು ಮಾಡದೆ ಜೈಲಲ್ಲಿ ಇದ್ದಾನಲ್ಲ ವಾಸು, ಅವನ್ನ ಬಿಡುಗಡೆ ಮಾಡೋದಕ್ಕೆ. ಅವನ್ ಬಿಡ್ಸಕ್ ನಾನು ಯಾಕೋ ಕೊಡ್ಲಿ? ನೀನಲ್ದೆ ನಿಮ್ ತಾತನ ಕೊಡ್ತಾನೆ. ಮರ್ಯಾದೆಲ್ ಕೊಡ್ತೀಯ ಇಲ್ವೋ? ಕೊಡಲ್ಲ. ಅಣ್ಣನ ಬಿಡ್ಸ್ಕೊಂಡ್ ಬಂದೆ ಬರ್ತೀನಿ ಅಂತ ಹೇಳಿದ್ನಲ್ಲ ನೋಡು, 10,000 ರೂಪಾಯಿ ಜಾಮೀಲ್ ಕೊಟ್ಟು ಬಿಡ್ಕೊಂಡ್ಬಂದಿದ್ದಾನಮ್ಮ. ಏನು 10,000 ರೂಪಾಯಿ? ರವಿ, ನಿನ್ಗೆಲ್ಲಿಂದ ಬಂತು? ಅದೇ ನಾನು ಆಗ್ಲಿಂದ ಕೇಳ್ತಾ ಇದ್ದೀನಿ, ಹೇಳ್ತಾ ಇಲ್ಲ. ಹೇಳ. ಇದಕ್ಕೆ ನಾನೇನು ಉತ್ತರ ಹೇಳಿ ವಾಸು? ಇದುವರೆಗೂ ನಾನು ಯಾವ ಕೆಲಸ ಮಾಡಬಾರ್ದು ಅಂತ ಇದ್ನೋ ಅದನ್ನೇ ಮಾಡಿದೆ. ವಾಸು, ನಾನು ಆ ಹಣನ ಕದ್ಕೊಂಡು ಬಂದೆ. ಏನು ಕದ್ಕೊಂಡು ಬಂದ್ಯ? ರವಿ, ನೀವು ಇಂಥ ಕೆಲಸ ಮಾಡಿದ್ರಾ? ಅದೇ ವಿಧಿ ಅನ್ನೋದು ಉಷಾ. ನಾನು ವಜ್ರನೇ ಕೊಂಡ್ಕೊಳಕ್ ಹೋದೆ, ಆದ್ರೆ ನನಗೆ ಸಿಕ್ಕಿದ್ ಗಾಜಿನ ಚೂರು. ಅದಕ್ಕೆ ಯಾಕೋ ಬೇಜಾರು ಮಾಡ್ಕೋತೀಯಾ? ಗಾಜಿನ ಚೂರನ್ನೇ ತೋರಿಸಿ ಇದೇ ವಜ್ರ ಅಂತ ಜನಗಳನ್ನ ನಂಬಿಸೋದೆ ಬುದ್ಧಿವಂತಿಕೆ ಕಣ. ಇನ್ಮೇಲಿಂದ ನಾನು ಅದೇ ಬುದ್ಧಿವಂತಿಕೆ ತೋರಿಸ್ತೀನಿ. ವಾಸು, ಅಡ್ಡದಾರಿಲಿ ಹೋದ್ರನೇ ಪ್ರಪಂಚದಲ್ಲಿ ಬದುಕಕ್ಕಾಗೋದು ಅಂತ ಈಗ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಇನ್ಮೇಲಿಂದ ನಿನ್ ದಾರಿನೇ ನನ್ ದಾರಿ. ವೆರಿ ಗುಡ್, ಕಮಾನ್. ಲಾಟ್ರಿ ಟಿಕೆಟ್ ಕರ್ನಾಟಕ ಸ್ಟೇಟ್ ಲಾಟ್ರಿ. ಒಂದೇ ಒಂದ್ ಟಿಕೆಟ್ ಮಾಡಿ. ನನ್ನ ಮಕ್ಕ ನೋಡಿದ್ರೆ ಯಾರು ತಗೊಳ್ಳೋದಿಲ್ವಾ? ಎಕ್ಸ್ಕ್ಯೂಸ್ ಮೀ, ಯು ವಾಂಟ್ 1 ಟಿಕೆಟ್? ಒಂದೇ ಒಂದ್ ಟಿಕೆಟ್ ತೋಳಿ ಸರ್. ನಾಳೆನೇ ಡ್ರಾ, ಬಂಪರ್ ಡ್ರಾ, 10 ಲಕ್ಷ ರೂಪಾಯಿ ನಿಮ್ಗೆ ಬರುತ್ತೆ. ಅವ್ರು ಬೇಡ 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 ಅಂದ್ರೆ ಯಾರು ತಲೆ ತಿಂತೀರ? ಬಂದ್ರೆ ಇಲ್ಲಿ ನೀವು ತಗೋತೀರಾ? ತಗೊಳ್ಳಿ ಸರ್, ಒಂದೇ ಒಂದ್ ತಗೊಳ್ಳಿ ಸರ್. ಬಂಪರ್ 10 ಲಕ್ಷ ರೂಪಾಯಿ ನಿಮ್ಗೆ ಬರುತ್ತೆ. ನಿಮಗೆ ಮದುವೆ ಆಗಿದೆಯೇನ್ರಿ? ಅದಾಗ್ಬೇಕು ಅಂತ ತಾನೇ ಸರ್ ಇವೆಲ್ಲ ಮಾಡ್ತಿರೋದು. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಹೇಳಿ. ಈ ಟಿಕೆಟ್ ನೀವೇ ಇಟ್ಕೊಳ್ಳಿ, 10 ಲಕ್ಷ ರೂಪಾಯಿ ನಿಮಗೆ ಬರುತ್ತೆ. ಮನೆ ತಗೋಬಹುದು, ಕಾರ್ ತಗೋಬಹುದು, ಆಮೇಲೆ ಮದುವೆ ಮಾಡ್ಕೊಂಡು ಮನೆ ತುಂಬಾ ಮಕ್ಕಳು ಮಾಡಬಹುದು. ನೀವ್ ಯಾವಾಗಲಾದ್ರೂ ಲಾಟ್ರಿ ಟಿಕೆಟ್ ಮಾಡ್ತಿದ್ರ? ನಾನ್ ಜ್ಯೋತಿಷ್ ಹೇಳ್ತೀನಿ. ನಿಮ್ ಜ್ಯೋತಿಷಕ್ಕೆ ಎಷ್ಟು? ಹೌದು, ಒಂದು ವೇಳೆ ಈ ಟಿಕೆಟ್ ನಾನೇ ಇಟ್ಕೊಂಡು ನನಗೆ 10 ಲಕ್ಷ ರೂಪಾಯಿ ಬಂದ್ರೆ ಮದುವೆ ಮಾಡ್ಕೋಬಹುದು. ನರೇನೆ ಕನಸು. ಹಾ, ಕರ್ನಾಟಕ ಸ್ಟೇಟ್ ಲಾಟ್ರಿ ಬಂಪ್. ಏನ್ರಿ ಇದು? ನೀವು ಅಲ್ಲಿದ್ರಿ ಇಲ್ಲಿ? ಅದೇ ಕನಸು, ಕನಸಲ್ಲಿದ್ರಿ. ಸರಿ, ನಿಮ್ ಕ್ವಾಲಿಫಿಕೇಶನ್ಗೆ ಈ ಕೆಲಸ ಮಾಡೋದು ಏನ್ರಿ ಮನೆ ಕತೆ? ಹೊಟ್ಟೆ ಪಾಡು ಯಾವ ಕೆಲಸ ಆದ್ರೂ ಮಾಡ್ಬೇಕು. ಯಾರ್ರಿ ಕೊಡ್ಸೋದು ನಿಮ್ಗೆ ಕೆಲಸ? ಇನ್ಯಾರು ರೂಮ್ ಕೊಡ್ಸದ್ನಲ್ಲ, ಅವನೇ ಕಮಿಷನ್ ಕುಳ್ಳ. ಓ, ಅವನಾ? ಅವನ ಯೋಗ್ಯತೆಗೆ ಇನ್ಯಾವ ಕೆಲಸ ಕೊಡಿಸ್ತಾನೆ. ಸರಿ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟು ದುಡಿತೀರಾ? ಒಂದು 25-30 ರೂಪಾಯಿ ದುಡಿತೀನಿ. 25-30 ರೂಪಾಯಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಗಂಟ್ಲು ಹಚ್ಕೊಂಡ್ರೆ
ಒಂದ್ ಕೆಲಸ ಮಾಡಿ, 25 ರೂಪಾಯಿ ನಾ ಕೊಟ್ಬಿಡ್ತೀನಿ, ನಾನು ಹಿಂದೆ ಬನ್ನಿ. ಹಾಗೆಂತೀರಾ? ಸರಿ ನಡೀರಿ. ಕರ್ನಾಟಕ ಈಗ ತಾನೇ ಹೇಳಿದ್ನಲ್ಲ. ಅಲ್ಲ ಅಭ್ಯಾಸ ಬಲ ಎಲ್ ಬಿಡ್ತೇನೆ ನಿಮ್ ಬುದ್ಧಿನ. ಬನ್ನಣ್ಣೆ, ಏನ್ ಸಮಾಚಾರ? ಸಮಾಚಾರ ಇಲ್ಲ, ಏನೂ ಇಲ್ಲ. ರಾತ್ರಿ ನಂಗೆ ನಿದ್ದೆನೆ ಬರ್ಲಿಲ್ಲ ಗೊತ್ತಾ? ಯಾಕೆ ನನ್ನ ಯೋಚನೆ ಮಾಡ್ತಿದ್ಯಾ? ಅದಕ್ಕೇನಲ್ಲ, ರಾತ್ರಿ ಹೀಗೆ ಕೆಮ್ತಾ ಇದ್ರೆ ಹೇಗ್ ನಿದ್ದೆ ಬರ್ತಿ ಹೇಳು? ಬೆಳಿಗ್ಗೆ ಎಲ್ಲ ಮೈಕಲ್ ಹಚ್ಕೊಳ್ಳೋದು, ಬಿಸಿಲಲ್ಲಿ ಅಲಿಯೋದು, ಹೊತ್ತು ಹೊತ್ತು ಊಟ ಇಲ್ಲ, ಏನೂ ಇಲ್ಲ. ಆರೋಗ್ಯ ಎಲ್ಲ ಹಾಳು ಮಾಡ್ಕೊತಾ ಇದ್ದೀರ. ಸರಿ, ಎಣ್ಣೆ ನೀರು ಹಾಕೊಂಡು ಎಷ್ಟು ದಿವಸ ಆಯ್ತು? ಅದು ಎಷ್ಟು ದಿವಸ ನಾನಾಗಿರ್ಲಿ, ನೀ ಎಣ್ಣೆ ಹಚ್ಚಿ ನೀರು ಹಾಕ್ತೀನಿ ಅನ್ನೋದಾದ್ರೆ ನಾನು ದಿವಸ ಹಾಕೊಳ್ಕೋ ತಯಾರ. ದಿವಸ ಹಾಕೊಂಡ್ರೆ ಶೀತ ಆಗುತ್ತೆ. ಏನಿದು ಕಷಾಯ ಕುಡಿರಿ. ಇದೇ ಅಲ್ಲ ಕೆಲ್ಸಕ್ಕೆ ಅಪ್ಲೈ ಮಾಡೋದು. ಯಾವ ಕೆಲ್ಸಕ್ಕೆ? ಪೊಲೀಸ್ ಡಿಪಾರ್ಟ್ಮೆಂಟ್. ಪೊಲೀಸ್ ಕೆಲ್ಸಕ್ಕ? ವಿಜಯ್, ನಿಮ್ಗೆ ಕೆಲ್ಸ ಸಿಕ್ಬಿಟ್ಟು ನೀವು ಆ ಡ್ರೆಸ್ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತೀರ ಗೊತ್ತಾ? ಲೇ ಅನ್ನಕ್ಕ ಅವಳೇ ಇಲ್ಲ, ಮಗನ ಹೆಸರು ರಾಮಕೃಷ್ಣ ಅಂದ್ರಂತ. ನಾನು ಇನ್ನೂ ಅಪ್ಲೈಯೇ ಮಾಡಿಲ್ಲ, ಆಗ್ಲೇ ನನ್ನ ಡ್ರೆಸ್ ಅಲ್ಲಿ ನೋಡ್ಬೇಕು ಅಂತ ಕನಸು ಕಾಣ್ತಾ ಇದೀಯಾ? ನನ್ನ ಹಾಗೆ ನೋಡ್ಬೇಕು ಅಂತ ಆಸೆನಾ? ಮಾಡ್ಕೊಂಬಾನೆ ಕೊಡೋ, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನ್ ಮಂಜು ಕೆಳಗೆ ಹೋಗ್ಬಿಟ್ಟಿನಿ, ಅವ್ನು ಬಂದು ನಾ ಇಲ್ಲ ಅಂತ ಹೇಳ್ಬಿಡ. ಮಂಜು ತಳ್ಬೇಡ, ಮಂಜು ತಳ್ಬೇಡ. ಯಾಕೋ ಬಂದು ಮೊದಲು ಹುಡ್ಕೋದೇ ಇದ್ರ ಕೆಳಗೆ, ಮತ್ ನನಗೆಲ್ಲ ಉಸ್ಕೊಳ್ಳಿ. ಉಸ್ಕೊತೀನಿ ಅದ್ರ ಕೆಳಗೆ ಉಸ್ಕೊ. ಅಯ್ಯೋ, ಅಲ್ಲಿ ಉಸ್ಕೊಂಡ್ರೆ ಬಂದು ತಣ್ಣ ಕಂಡು ಬಿಡ್ತೀನಿ. ಐಡಿಯಾ ಬಂತು. ಎಲ್ಲ ಉಸ್ಕೊತೀಯ? ನಾನು ಮಂಜು ಕೆಳಗೆ ಉಸ್ಕೊತೀನಿ, ನೀನು ಹೋಗು. ಅಯ್ಯೋ, ಇದಾ ಸಮಾಚಾರ? ಎಷ್ಟು ದಿವಸದಿಂದ ನಡೀತಾ ಇದೆ ಈ ಅಂಡರ್ ಕಾಟ್ ಬಿಸ್ನೆಸ್? ಮಾತೆ ತಪ್ಪಾಗಿ ತಿಳ್ಕೋಬೇಡಿ, ನಮ್ಮಿಬ್ಬರಿಗೂ ಲವ್ ಅಷ್ಟೇ. ಒಂದು ಗಂಡು ಒಂದು ಹೆಣ್ಣು ನೋಡಿದ ತಕ್ಷಣ ಮೊದಲು ಶುರು ಆಗೋದೇ ಲವ್? ಅದಕ್ಕೆ ಹೇಳೋದು ಈ ಬ್ರಹ್ಮಚಾರಿಗಳಿಗೆ ಮನೆ ಬಾಡಿಗೆ ಕೊಡಬಾರ್ದು ಅಂತ. ಇರು, ಎಲ್ಲ ಹೋಗಿ ಅಮ್ಮನ ಹೇಳ್ತೀನಿ. ಬೇಡ ಕಣೋ, ನಮ್ಗೊಂದು ಟೈಮ್ ಬರ್ಲಿ, ಆಮೇಲೆ ಅಮ್ಮನ್ಗೆ ಹೇಳುವಂತೆ. ಟೈಮು? ಅದೇಂತ ಟೈಮು? ರೇಡಿಯೋ ಟೈಮು. ಅದೇ ಕಣೋ, ನನಗೊಂದು ಕೆಲಸ ಸಿಕ್ಕಿ, ನಾವು ಲೈಫಲ್ಲಿ ಸೆಟ್ಲ್ ಆಗೋರ್ಗು. ಕೆಲಸ ಸಿಕ್ಕಿದ ಮೇಲೆ ಈ ಕೆಲಸ ಶುರು ಮಾಡ್ಬೇಕಾಗಿತ್ತು. ಏನಾಗಿತ್ತು ನಿನಗೋಸ್ಕರ? ಅದೇನ್ ಹೇಳಿಕೊಳ್ಳಿ ಆಗತ್ತಾ? ಏನೋ ಆಗೋಯ್ತು. ನಂಬ ಏನೋ ಅಷ್ಟೇ ಹೇಳ್ದಂಗ್ ಕೇಳುತ್ತಾ? ಈ ಬಾಯಿಗೆ ಬೀಗ ಹಾಕ್ಬೇಕು ಅಂದ್ರೆ ತುಂಬಾ ಕಷ್ಟ. ಅರ್ಥವಾಯ್ತು. ಆ ಕಷ್ಟ ತೀರಿಸ್ಬೇಕಾದ್ರೆ ನಮ್ಗೆ ಎಷ್ಟು ನಷ್ಟ ಹೇಳು. ಏನೂ ಇಲ್ಲ, ಸ್ವೀಟು, ಖಾರ, ಕಾಫಿ, ಪ್ಲಸ್ ಒಂದ್ ಸಿನಿಮಾ. ಹಾಗಾದ್ರೆ ನೀವಿಬ್ರು ಪ್ರೀತಿ ಮಾಡ್ತಾ ಇರಿ, ನಾನು ತಮಾಷೆ ನೋಡ್ತಾನೆ ಇರ್ತೀನಿ. ಪ್ಲಾನ್ ಏನೋ ಚೆನ್ನಾಗಿದೆ, ಆದ್ರೆ ವಾಸು ನೋಡ್ರವೆ, ಧೈರ್ಯ ಮಾಡಿ ಮುಂದೆ ಹೆಜ್ಜೆ ಹಿಡ್ದೇ ಇದ್ರೆ ನಾವು ಕೊನೆವರೆಗೂ ಹೀಗೆ ನಮ್ಮನ್ನ ನಾವು ಉದ್ಧಾರ ಮಾಡ್ಕೋಬೇಕು ವಿನಃ ಯಾರು ನಮ್ ಸಹಾಯಕ್ಕೆ ಬರೋಲ್ಲ. ಸರಿಯಪ್ಪ, ಪ್ಲಾನ್ ಸಕ್ಸಸ್ ಆಗ್ಬೇಕಾದ್ರೆ ನಮ್ಮ ಹತ್ರ ಒಂದ್ ದೊಡ್ಡ ಗ್ಯಾಂಗ್ ಇರಬೇಕು, ಅವರೆಲ್ಲರೂ ನಮ್ಗೆ ಪ್ರಾಣನೇ ಕೊಡೋಂತಾರಾಗ್ಬೇಕು. ಯಾಕೆ ಯೋಚನೆ ಮಾಡ್ತೀಯೋ? ನಾನಿದ್ದೀನಿ ಬೆಂಗಳೂರಿನಲ್ಲಿ, ನಮ್ ಗುರುಗಳಿದ್ದಾರೆ, ಅವ್ರ ಹತ್ರ 4 ಜನ ಶಿಷ್ಯರಿದ್ದಾರೆ, ಅವರೆಲ್ಲರೂ ಎಕ್ಸ್ಪರ್ಟ್ಸ್. ಹಾಗಾದ್ರೆ ಇವತ್ತೇ ನಾವು ಬೆಂಗಳೂರಿಗೆ ಹೋಗೋಣ. ಬೆಂಗಳೂರು ಹೋಗೋದಿಕ್ಕೆ ಈಗ ಕಾರ್ ಬೇಕು. ಕಾರ್ ಎಲ್ಲ ಇದೆ ನಮ್ಮ ಹತ್ರ. ಯೋಚನೆ ಮಾಡ್ಬೇಡುವ, ಊರಲ್ಲಿರೋ ಕಾರ್ಗಳೆಲ್ಲ ನಮ್ದೇ ಅಲ್ವೇನೋ. ಬಾ ನೋಡೋಣ. ವಸು, ಊರ್ಲಿರೋ ಕಾರ್ ಎಲ್ಲ ನಮ್ದೇ ಅಂತ ಹೇಳ್ದಲ್ಲ, ಇಲ್ಲಿ ನೋಡಿದ್ರೆ ರಸ್ತೆ ಆಯ್ತು, ನಮ್ಮ ಕಾಲಾಯ್ತು, ಇನ್ನು ಏನೇನಾಗುತ್ತೋ ಆ ದೇವ್ರಿಗೆ ಗೊತ್ತು. ಸ್ವಲ್ಪ ನಿಧಾನ ಮಾಡೋ. ನೋಡೋ, ಮಾಡೋ ಕೆಲಸನ ನಾವು ಪರ್ಫೆಕ್ಟ್ ಆಗಿ ಮಾಡಬೇಕು, ಆತರ ಪಟ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಸ್ವಲ್ಪ ಇರು. ಯಾವನು ಭಕ್ತ ಸಿಕ್ಕಾಕೊಂಡಿದ್ದ ನಮ್ಮ ಕೈಲಿ ಅವನ್ನೆಲ್ಲೇ ಸರ್ ಮಾಡ್ಬೇಕು. ಏನ್ ಹೇಳ್ತೀಯ? ಹುಡುಗಾಟ ಆಡಬೇಡ. ಏನಪ್ಪ, ಯಜಮಾನ್ರಿದಾರ? ಒಳಗಡೆ ಇದ್ದಾರೆ ಸರ್. ಸ್ವಲ್ಪ ಬಾಯಲ್ಲಿ, ನಾನು ಅವ್ರ ಫ್ರೆಂಡು, ಅವ್ರ ಹತ್ರ ಅರ್ಜೆಂಟ್ ಮಾತಾಡ್ಬೇಕಾಗಿತ್ತು, ಸ್ವಲ್ಪ ಕರಿತೀಯ? ತಮ್ಮ ಹೆಸರೇನು ಅಂತ ಹೇಳಿ ಸರ್. ನನ್ನ ಹೆಸರ ಶಿವರಾಮಕೃಷ್ಣ ಅಂತ ಹೇಳಯ್ಯ. ಆಯ್ತು ಸರ್. ಬೇಗ ಬಾ.
ಅಯ್ಯೋ ಅಯ್ಯೋ ನನ್ನ ಕಾರ್ ಕಟ್ಕೊಂಡೋಗ್ತಿದಾರೆ, ಅಯ್ಯೋ ನನ್ನ ಕಾರ್ ಎಷ್ಟು ವ್ಯವಹಾರ ಮಾಡಿದೀನಿ ನನ್ನ ಹತ್ರಲ್ಲೇ ತೋರಿಸ್ತೀಯಲ್ಲ ನೀನು ಬುದ್ಧಿನ ತೆಗೆ ತೆಗೆ ಕೊಡ್ತಾರೆ 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 ಬರಾಬರೇ ಸಾಬ್ ಇಲ್ಲಾಡಿ ರವಿ ತಗೋ ನಿನಗೆ ಬೇಕಾದ ಬಟ್ಟೆ ಎಲ್ಲ ತಗೊಂಡು ಊರೆಲ್ಲ ಸುತ್ತ ಹಾಕೊಂಡು ರಾತ್ರಿ 8 ಗಂಟೆಗೆ ಸರಿಯಾಗಿಲ್ಲ ಬಾ ನನಗೆ ಸ್ವಲ್ಪ ಕೆಲಸ ಇದೆ ನಾನು ನೋಡಿಕೊಂಡು ನಾನು 8 ಗಂಟೆಗೆ ಇಲ್ಲಿಗೆ ಬರ್ತೀನಿ ಇಬ್ರು ಒಟ್ಟಿಗೆ ಹೋಗೋಣ ಹ್ಮ್ ಬಾ ಮಿಸ್ಟರ್ ಎರಡು ಪ್ಯಾಕ್ ಕ್ಯಾಪ್ಸಿಕಂ ಸಿಗರೇಟ್ ಕೊಡಿ ಸರ್ ಇದು ಕೋಟ ನೋಟ ಸರ್ ನಡೆಯಲ್ಲ ಕೋಟ ನೋಟ ಪೊಲೀಸ್ 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 ಅವ್ರು ಕೋಟ ನೋಟ್ ಇಟ್ಕೊಂಡಿದ್ದಾರೆ ಸರ್ ಬೀಗ ಹಾಕೋದನ್ನೇ ಮರ್ತ ಆಚೆ ಹೊಟ್ಟೋಗ್ಬಿಟ್ರಲ್ಲ ಎಲ್ಲಿ ಹೊಟ್ಟೋಗ್ಬಿಟ್ರು ಹೇ ಬೀಗ ಹಾಕೊಂಡು ಬರ್ದಾಗಿತ್ತು ಬರ್ತಾ ಬರ್ತಾ ಇರೋದು ಮರೋದು ಜಾಸ್ತಿ ಆಗೋಯ್ತು ಹೋಗುವಾಗ ನಾ ಬೀಗ ಹಾಕಿರ್ಲಿಲ್ವೇ ಓ ನಳ್ಳಿ ಹಾಕಿದಾಳೋ ಏನು ಬಾಗಿಲು ತಕ್ಕೊಂಡು ಒಳಗೆ ಬರ್ತಿದ್ದಾಗೆ ಯಾವನೊಬ್ಬ ಬಲವಾಗಿ ಕುತ್ತಿಗೆ ಮೇಲೆ ಹೊಡೆದು ಓಡೋದ ನಮಗೆ ಕೋಟಾ ನೋಟ್ ಕೊಟ್ಬಿಟ್ಟು ನಮ್ಮನ್ನ ಜೈಲಿಗೆ ಕಳಿಸ್ಬೇಕು ಅಂತ ನೋಡ್ತಿದ್ಯಾ ಕೋಟಾ ನೋಟ್ ಬಾಯ್ ಈ ಸೇಟ್ ಕೋಟಾ ನೋಟ್ ಕಬೀನೇ ದೇತಾ ನಮ್ಮ ಅಪ್ಪನ ಮನೆಯಿಂದ ತಂದಿದ್ನ ಸಚ್ ಕೋಟಾ ನೋಟ್ ಬಾಯ್ ತುಮೇ ಹಮಕೋ ದೋಖಾ ಕರ್ ರಹಾ ಹೈ ತೋ ನಿನ್ನ ಮರ್ಯಾದೆಲ್ ಕೊಡ್ತೀಯೋ ಇಲ್ವಾ ದೇತಾ ಬಾ ಅರೆ ದೇತಾ ದೇತಾ ಬಾ ಹಮ ದೇತಾ ಅಚ್ಚಾ ಇಲ್ಲ ಬೈಟಿಯೇ ಬೈಟಿಯೇ ನಮಸ್ತೆ ನಿಮ್ದು ಮಾಲು ತೋರ್ಸಿ ತೋರ್ಸಿ
ಕನ್ನಡಕ ಎಲ್ಲಿ ನಮ್ದು ಕನ್ನಡಕ. ನಿಮ್ಗೂ ಮಾಲ್ಗೆ ಎಷ್ಟು ಬೇಕಮ್ಮ? ನಾಲ್ಕು ಸಾವಿರ. ಈ ಮಾಲ್ಗೆ ಹಳೇದು ಚಿನ್ನ ಆಯ್ತೇಮ್ಮ, ನಾಲ್ಕು ಸಾವಿರ ಕೊಡಕ್ ಆಗಕ್ಕಿಲ್ಲ. ನಿಮ್ದಕ್ಕೆ ಎರಡು ಸಾವಿರ ಕೊಡ್ತಾರೆ. ನೋಡಿ ಅರ್ಜೆಂಟಾಗಿ ದುಡ್ಡು ಬೇಕಾಗಿದೆ, ದಯವಿಟ್ಟು ನಾಲ್ಕು ಸಾವಿರ ರೂಪಾಯಿ ಕೊಡಿಸಿ ಅಜ್ಜಿ. ನಿಮ್ದಕ್ಕೆ ಕಷ್ಟ ನಮ್ದಕ್ಕೆ ನಷ್ಟ ಆಯ್ತದೆ ಅಮ್ಮ, ಬೇಕಾದ್ರೆ ಲೇನಾ ನೈತೋ ಜಾನ. ಸರಿ ನಮಸ್ತೆ. ಮಾಲು ಚೆನ್ನಾಗೈತೆ. ಅಭಿ ಅಭಿ ಮಾರ್ಕೆ ಗಯಾ ಏ ಬಾಡಿ ಸಮಜಾ ಕ್ಯಾ ಗಾಡಿ ಸಮಜಾ ಬಾಯ್. ಜುವೆಲ್ಸ್ ನನಗೆ ಕೊಡು. ಅಮ್ಮ ಯಾ ವಾಪಸ್ ಕೊಡ್ಬೇಕು. ಅದನ್ನ ನಾನು ಅವಳಗ್ ಕೊಡ್ತೀನಿ. ನಮ್ದಕ್ಕೆ ಜಲ್ಯ ಕಳಿಸ್ಬಿಡ್ತಾರೆ. ನಳಿನಿ ಕರ್ಕೊಂಡು ಹೋಗ್ತಾ ಇದೆಯೋ, ನಾನು ಅಲ್ಲೆಲ್ಲಿಗೆ ಹೋಗ್ತಾ ಇದ್ದೀನಿ. ಅಮ್ಮನ ಕೂಡ ಕಣ್ಣಲ್ಲಿ ಪೊರೆ ಬಂದ್ಬಿಟ್ಟಿದೆ, ಅರ್ಜೆಂಟಾಗಿ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಅದಕ್ಕೆ ದುಡ್ಡು ಸಾಲದೆ ಮಾರ್ವಾಡಿ ಹತ್ರ ಬಂದೆ. ನಳಿನಿ ನಾನು ಅಲ್ಲೇ ನಿಂತು ನಡೆದಿದ್ದೆಲ್ಲ ನೋಡ್ತಾ ಇದ್ದೆ. ತಗೋ ಅಣ್ಣ, ನಾನು ಬಿಡಿಸ್ಕೊಂಬಂದೆ. ಬಾ ನಳಿನಿ, ಅಮ್ಮ ನೋಡಕೋಣ. ಹುಡುಗಿ ಜೊತೆಲಿ ಹೋದ್ನಲ್ಲ. ಆಲ್ ರೈಟ್, ಫಾಲೋ ಮಾಡೋಣ. ಬಾಣ ಅಮ್ಮ, ಅಣ್ಣ ಬಂದಿದ್ದಾನೆ. ಯಾರು? ರವೀನ. ಅಮ್ಮ ರವಿ. ಅಮ್ಮ ರವಿ, ಇನ್ನ ನೋಡಿ ಇಷ್ಟು ವರ್ಷಗಳಾಗ್ಬಿಟ್ಟು ನಿನ್ನ ನೋಡ್ಬೇಕು ಅಂತಾನೆ ನಾನು ಇನ್ನೂ ಬದುಕಿದ್ದೀನಪ್ಪ. ಇನ್ಮೇಲೆ ನಳಿನಿ ಜವಾಬ್ದಾರಿ ನಿನ್ ಕೈಯಲ್ಲಿಟ್ಟು ನಾನು ನಿಮ್ದಾಗಿ ಪ್ರಾಣ ಬಿಡ್ತೀನಿ. ಏನಮ್ಮ ನೀನ್ ಹೇಳ್ತಿರೋದು? ನಳಿನಿ ಅಣ್ಣಂಗ್ ತಟ್ಟೆ ಇಡು, ಇವತ್ತು ನನ್ ಕೈಯಾರೆ ನಾನೇ ಊಟ ಬಡಿಸ್ತೀನಿ. ಅಮ್ಮ ಬೇಡಮ್ಮ, ನಿಮ್ಮನ್ನೆಲ್ಲ ನೋಡೆ ನನ್ ಹೊಟ್ಟೆ ತುಂಬ. ಏನಣ್ಣ ಒಂದ್ ಲೋಟ ಕಾಫಿ ಆದ್ರೂ ಕುಡಿಬಹುದಲ್ಲ? ನಳಿನಿ ರವಿ ಕಾಫಿ ಎಲ್ಲೇ ಕುಡಿತಾನೆ. ಅಮ್ಮ ನೀವಿ ರವಿನ ಇನ್ನೂ ಹಳೆ ರವಿನೇ ಅಂತ ತಿಳ್ಕೊಂಡಿದ್ದೀರಾ? ರವಿ ಪೂರ್ತಿ ಬದಲಾಯಿಸ್ಬಿಟ್ಟಿದ್ದಾನಮ್ಮ. ಕಾಫಿ ಏನು ವಿಷನೇ ಕೊಟ್ರು ಜೀರ್ಣಿಸ್ಕೊಳ್ಳೋ ಶಕ್ತಿ ಬಂದ್ಬಿಟ್ಟಿದೆ ಅವನಿಗೆ. ಇಷ್ಟು ವರ್ಷ ಎಲ್ಲೋಗಿದ್ಯಪ್ಪ, ಏನಾದ್ರೂ ಕೆಲಸ ಮಾಡ್ಕೊಂಡಿದೀಯಾ? ಹೌದಮ್ಮ, ಸುಲಭವಾಗಿ ಹಣ ಸಂಪಾದನೆ ಮಾಡೋ ದೊಡ್ಡ ಕೆಲಸನ ಈಗ ತಾನೇ ಪ್ರಾರಂಭಿಸಿದ್ರಿ. ಅಂದ್ರೆ ವ್ಯಾಪಾರ ಮಾಡ್ಕೊಂಡಿದ್ದೀಯಾ? ಹೌದು, ಬಂಡವಾಳ ಇಲ್ದಿರೋ ವ್ಯಾಪಾರ. ತಲೆಯಲ್ಲಿ ಬುದ್ಧಿ ದೇಹದಲ್ಲಿ ಶಕ್ತಿ ಇದ್ರೆ ಸಾಕು, ಲಕ್ಷಗಟ್ಟಲೆ ಹಣ ಸಂಪಾದನೆ ಮಾಡ್ಬೋದು. ಸರಿಯಪ್ಪ, ನೀನ್ ಚೆನ್ನಾಗಿದ್ರೆ ಸಾಕು ಅಷ್ಟೇ. ನೋಡು ಇನ್ಮೇಲೆ ನಮ್ಮನ್ ಬಿಟ್ಟು ನೀನೆಲ್ಲ ಹೋಗ್ಕೂಡ್ದು, ನಮ್ ಜೊತೆಲ್ಲ ಇರ್ಬೇಕು. ಅದ್ಯಾಗಮ್ಮ ಸಾಧ್ಯ? ಪ್ರಾರಂಭಿಸಿರೋ ಕೆಲಸನ ಮಧ್ಯದಲ್ಲಿ ನಿಲ್ಲಿಸ್ಬಿಡಕ್ಕಾಗತ್ತಾ? ಏನಣ್ಣ ಆ ವ್ಯಾಪಾರನ ಈ ಊರಲ್ಲೇ ಪ್ರಾರಂಭ ಮಾಡೋಕ್ಕಾಗಲ್ವಾ? ಪ್ರಾರಂಭಿಸಿರೋದೇನೋ ಇದೇ ಊರಲ್ಲಿ, ಆದರೆ ಎಲ್ಲೋಗಿ ಮುಗಿಯುತ್ತೋ
ಏನಾಗುತ್ತೋ ಒಂದೂ ಗೊತ್ತಿಲ್ಲ ನನಗೆ. ಅಮ್ಮ ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾ ಬರ್ತೀನಿ. ನಳಿನಿ, ಅಮ್ಮನಿಗೆ ಆಪರೇಷನ್ ಯಾವಾಗ? ನಾಳೆ ಹಾಸ್ಪಿಟ್ಲಿಗೆ ಸೇರಿಸ್ತೀನಣ್ಣ. ಆಪರೇಷನ್ ಯಾವಾಗ ಅಂತ ಇನ್ನೂ ಗೊತ್ತಿಲ್ಲ. ಸರಿ, ನಾಳೆ ಸಾಧ್ಯ ಹತ್ರ ಮನೆಗೆ ಬರ್ತೀನಿ, ಇಲ್ಲಾಂದ್ರೆ ಆಸ್ಪತ್ರೆಗೆ ಬಂದು ನೋಡ್ತೀನಿ. ಅಮ್ಮ ನೀನು ಸ್ವಲ್ಪ ಧೈರ್ಯವಾಗಿರಮ್ಮ. ಅಣ್ಣ ಅಣ್ಣ, ನಾಳೆ ಖಂಡಿತವಾಗಿ ಬರ್ತೀಯ ತಾನೆ? ಬರ್ತೀನಿ ನಳಿನಿ, ಬರ್ತೀನಿ. ನಾನು ಇದಕ್ಕೆ ಹೇಳೋದು, ಬೇಗ ಮದುವೆ ಮಾಡ್ಕೋ ಅಂತ. ಮದುವೆ ಆದ್ಮೇಲೆ ಮಾಡ್ಕೋಬೇಕಾದ ಕೆಲಸ ಇಲ್ಲ, ನನ್ನ ಮಾಡು ಮಾಡು ಅಂತ ಪ್ರಾಣ ತೆಗಿತಾನೆ. ಸುಮ್ಮನೆ ಅಂಕ, ನಿನಗೆ ಹೀಗೆಲ್ಲ ಅಂತದ ಪ್ರೇರಣೆ ಅಲ್ಲ ನಿನಗೆ. ನಾನು ನಿಮ್ಗೆ ಗುಡ್ ನ್ಯೂಸ್ ಹೇಳ್ಬೇಕು. ನಾನು ಇದುವರೆಗೂ ಬ್ಯಾಡ್ ನ್ಯೂಸ್ ಹೇಳ್ಬೇಕಾದ್ರೆ ಕಟ್ಬಿಡೋದು ನೋಡಿದೀನಿ, ಗುಡ್ ನ್ಯೂಸ್ ಹೇಳ್ಬೇಕಾದ್ರೆ ಇಷ್ಟೊಂದು ತಡಬೇಕೆ? ಅಮ್ಮ ಇದಕ್ಕೆ ಅಂತಾನೆ ಮಾಡಿದಾರಲ್ಲ ಈಡಿಯಾಟಿಕ್ ಐಡಿಯಾ, ಲೇಡೀಸ್ ಫಸ್ಟ್ ಅಂತ. ನೀನೇ ಮತ್ತೆ ಹೇಳು. ಇವತ್ತು ನಮ್ಮ ಅಣ್ಣ ಬಂದ. ಅಣ್ಣ ಯಾವನೇ ಅವನು ಉದ್ಭವ ಮೂರ್ತಿ, ನಾನು ಕೂಡ ಅವ್ನು ನೋಡೇ ಇಲ್ಲ. ನೀ ಸ್ವಲ್ಪ ಸುಮ್ಮನೆ ಇದ್ಯಾ? ಅಪ್ಪ ಬೈದ್ರು ಅಂತ ಮನೆ ಬಿಟ್ಟು ಹೋಗಿ 6 ವರ್ಷ ಆಗಿತ್ತು, ಇವತ್ತು ಸಿಕ್ತ. ಅಷ್ಟೇನ ವಿಜಯ್, ಯಾವುದೋ ದೊಡ್ಡ ಬಿಸ್ನೆಸ್ ಮಾಡ್ತಾನಂತೆ, ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾನಂತೆ. ಅಮ್ಮನಿಗೆ ಆಪರೇಷನ್ ಮಾಡಿಸ್ಬೇಕು ಅಂದೆ, ತಕ್ಷಣ 5,000 ರೂಪಾಯಿ ಕೊಟ್ಬಿಟ್ಟ. ನನ್ನ ತಲೆ ಮೇಲಿದ್ದ ಭಾರ ಕಡಿತ ವಿಜಯ್. ನಿನ್ ತಲೆಯಲ್ಲೇನೋ ಭಾರ ಕಮ್ಮಿ ಆಯ್ತು, ನನ್ನ ತಲೆಯಲ್ಲಿ ಭಾರ ಜಾಸ್ತಿ ಆಯ್ತು. ಲಕ್ಷ ಲಕ್ಷ ನಾನು ಅಷ್ಟು ಅಲಕ್ಷವಾಗಿ ಕೊಡ್ತಾ ಇರ್ಬೇಕಾರೆ ಅವನ ಜೊತೆ ಸಿಗೋದು ಎಷ್ಟೊಂದು ಲಕ್ಷ ಲಕ್ಷ ಕಮಿಷನ್ ಬರುತ್ತೆ. ನಾಳೆ ಬರ್ತಾನ ಲಕ್ಕಿ ಚಾನ್ಸ್, ನಾಳೆ ನನಗೆ ಒಳ್ಳೆ ದಿನ. ಇವನ್ ಜೊತೆ ಟೀ ಕಮಿಷನ್ ಕುಡಿದು ಕುಡಿದು ಬೇಜಾರಾಗೋದು. ಸೀರಿಯಸ್ ಆಗಿದೆ, ಔಷಧಿ ಬರ್ಕೊಡ್ತೀನಿ, ಅದನ್ನ ತಂದು ಅವ್ರು ಕೊಟ್ಬಿಡಿ, ಬರ್ತೀನಿ. ಡೋಂಟ್ ವರಿ ನಂದಿ, ನಾ ಹೋಗಿ ಔಷಧಿ ತೊಗೊಂಬರ್ತೀನಿ, ನೀನ್ ನಿಮ್ ತಾಯಿ ಹತ್ರನೇ ಕೂತಿರು. ಅಂದಾಗೆ ಈ ವಿಷಯ ನಿಮ್ಮ ಮನೆಗೆ ತಿಳಿಸ್ಬೇಕಲ್ಲ, ಅವ್ರೆಲ್ಲಿದ್ದಾರೆ ಗೊತ್ತಾ? ಇಲ್ಲ, ಅವಸರದಲ್ಲಿ ಬಂದು ಹೊರಟೋಗ್ಬಿಟ್ಟ, ಅವನೆಲ್ಲಿ ಇಳ್ಕೊಂಡಿಯಂತ ಕೂಡ ಹೇಳಲಿಲ್ಲ. ಪರವಾಗಿಲ್ಲ, ನಾ ಹೋಗಿ ಬರ್ತೀನಿ, ನೀನ್ ಧೈರ್ಯವಾಗಿರು, ಬೇಗ ಬಂದ್ಬಿಡು ವಿಜಯ್. ಓಕೆ. ನೋಡ್ಕೊಂಡು ಬೇಗ ಬಂದ್ಬಿಡು. ಅಮ್ಮ ಅಮ್ಮ ಅಣ್ಣ, ನಳಿನಿ ಏನಿದ್ ಗಾಯ? ಬೆಳಿಗ್ಗೆ ಅಮ್ಮನ್ ಕರ್ಕೊಂಡು ಆಟೋ ರಿಕ್ಷಾದಲ್ಲಿ ಹಾಸ್ಪಿಟ್ಲ್ ಹೋಗ್ತಾ ಇದ್ದೆ. ಯಾವನೊಬ್ಬ ರಾಸ್ಕಲ್ ಕಾರ್ ಅಲ್ಲಿ ಫಾಸ್ಟ್ ಆಗಿ ಬಂದು
ಡ್ಯಾಶ್ ಹೊಡೆದ್ಬಿಟ್ಟ. ನನಗೆ ಅಷ್ಟು ಗಾಯ ಆಗ್ಲಿಲ್ಲ, ಅಮ್ಮನಿಗೆ ಮಾತ್ರ ತುಂಬಾ ಪೆಟ್ಟಾಗಿದ್ದಣ್ಣ. ಅಮ್ಮ ಅಮ್ಮ ಅಮ್ಮ, ನಾನು ನಿನ್ನ ಮಗ ರವಿ, ಮಾತಾಡಮ್ಮ. ಅಮ್ಮ ರವಿ ಬನ್ನೇನೋ, ನಿನ್ ಮೇಲೆ ನಾನು ನೀನ ನೀನೇ ಚೆನ್ನಾಗಿ ನೋಡ್ಕೋಬೇಕು. ಅಮ್ಮ ನೀ ಯೋಚನೆ ಮಾಡ್ಬೇಡ, ನಳಿನಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದಮ್ಮ. ಪೇಪರ್ 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 ಬಿಸಿ ಬಿಸುತ್ತೆ, ನಗರದಲ್ಲಿ ಕೊಲೆ ಸುದ್ದಿ. ಬ್ಯಾಂಕ್ನಿಂದ ಹಣ ತರುತ್ತಿದ್ದ ವ್ಯಕ್ತಿಯ ಕಗ್ಗೋಲೆ. ಪೊಲೀಸರು ಕೊಲೆಗಡುಕರನ್ನು ತೀವ್ರವಾಗಿ ಹುಡುಕುತ್ತಿದ್ದಾರೆ. ಬಾಬು, ಪೇಪರಲ್ಲಿ ಕೊಲೆಯಾದ ವಿಷಯ ಬಂದ್ಬಿಟ್ಟಿದೆ, ಆದಷ್ಟು ಬೇಗ ನಾವು ಜಾಗ ಬಿಡಬೇಕು. ನಳಿನಿ, ನಾನು ಡಾಕ್ಟರ್ ಕರ್ಕೊಂಡ್ಬರ್ತೀನಿ. ಡಾಕ್ಟರ್ ಆಗ್ಲೇ ಬಂದು ಹೋದ್ರಣ್ಣ. ಇಲ್ಲ ನಳಿನಿ, ಈ ಊರಿಗೆ ದೊಡ್ಡ ಡಾಕ್ಟರ್ ತೋರಿಸೋವರೆಗೂ ನನ್ನ ಮನಸ್ಸಿಗೆ ತೃಪ್ತಿ ಇಲ್ಲ, ನಾ ಬರ್ತೀನಿ. ಅಣ್ಣ ನೀನು ಹೊರಟೋದ್ರೆ ನಾನು. ನಳಿನಿ ನೀ ಯೋಚನೆ ಮಾಡ್ಬೇಡ, ನಾನು ಬೇಗ ಬಂದ್ಬಿಡ್ತೀನಿ. ಎಷ್ಟು ಹೊತ್ತು ನಿನ್ನ ಕಾಯೋದು, ಕಮ್ ಆನ್ ಕ್ವಿಕ್. ಇಲ್ಲ ವಾಸು, ನನಗೆ ಬರೋಕ್ಕಾಗಲ್ಲ. ಬರೋಕ್ಕಾಗಲ್ಲ ಯಾಕೆ? ಮೊನ್ನೆ ನಾವು ಪೊಲೀಸಿಂದ ತಪ್ಪಿಸ್ಕೊತಿದ್ದಾಗ ಆಟೋ ರಿಕ್ಷಾ ಆಕ್ಸಿಡೆಂಟ್ ಆಯ್ತಲ್ಲ, ಅದ್ರಲ್ಲಿದ್ದಿದ್ದು ಬೇರೆ ಯಾರು ಅಲ್ಲ, ನನ್ನ ತಂಗಿ ನನ್ನ ತಾಯಿ ವಾಸು. ಓ ಮೈ ಗಾಡ್. ಅಂಡ್ ದೆನ್? ಹೌದು, ನನ್ನ ತಾಯಿ ಸಾಯೋ ಸ್ಥಿತಿಯಲ್ಲಿರುವಾಗ ಅವ್ರನ್ನ ಬಿಟ್ಟು ಹೇಗೆ ಬರೋದು? ಅಮ್ಮ ರವಿ, ನಿನಗೆ ಬುದ್ಧಿ ಇದೆಯೇನೋ, ಈಗ ನಾವಿಲ್ಲಿ ಇರಬಾರ್ದು. ಕಮಾನ್ ವಾಸು, ನನ್ನ ತಾಯಿ ಕಣೋ. ನೋಡು, ನನ್ನ ತಂದೆ ಸತ್ತಾಗಂತೂ ಅವ್ರ ಮುಖ ಕೂಡ ನೋಡಲಿಲ್ಲ, ಈಗ ನನ್ನ ತಾಯಿ ವಾಸು. ನೋಡು, ಈಗಲೇ ಬಂದ್ಬಿಡ್ತೇನೆ. ರವಿ ನನ್ನ ಮಾತು ಕೇಳು, ನೀನೊಬ್ಬ ಇಲ್ಲೇ ಇದ್ರೆ ನಮಗೆಲ್ಲರಿಗೂ ಆಪತ್ತು. ನೋಡು, ಕೊಲೆಯಾದ ವಿಷಯ ಪೇಪರ್ನಲ್ಲಿ ಬಂದ್ಬಿಟ್ಟಿದೆ, ಕಮಾನ್. ಇಲ್ಲ ವಾಸು, ನನ್ನ ತಾಯಿನ ನೋಡ್ಕೊಂಡು ಬಂದ್ಬಿಡ್ತೀನಿ. ಮನೆಯೊಳಗೆ ಯಾರು ಇದಾರ? ಯಾರು ಯಾರು ಬೇಕು ಸರ್? ನಾವೇ ಮನೇನ ಸರ್ಚ್ ಮಾಡ್ಬೇಕು. ಹೌದು. ಯಾಕ ಸರ್? ಇಲ್ಲೊಬ್ಬ ಅಪರಾಧಿ ಬಚ್ಚಿಟ್ಕೊಂಡಿದ್ದಾನೆ ಅಂತ ನಮಗೆ ಸುದ್ದಿ ಬಂದಿದೆ. ಅಪರಾಧಿನ? ಹೌದು. ನೀವೆಲ್ಲ ತಪ್ಪ ಅಡ್ರೆಸ್ಗೆ ಬಂದಿದ್ದೀರಾ? ಅಡ್ರೆಸ್ ತಪ್ಪಾಗಿ ಯಾವತ್ತೂ ಪೊಲೀಸ್ನವ್ರು ಬರೋದಿಲ್ಲ, ಕಳ್ಳಾಗಿ ಬಂದಿದ್ದಾರೆ ನಮಗೆ ಚೆನ್ನಾಗಿ ಗೊತ್ತು. ಅಯ್ಯೋ, ದೇವರನ್ನ ಹಾಕಿಲ್ಲ ಸರ್. ಯಾವ ದೇವರೇ? ವಿಜಯ್, ನೀವು
CID ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್. ರಿಯಲಿ ಸೋ ಸ್ವೀಟ್ ವಿಜಯ್. ಅಂದಾಗೆ ಕೆಲಸ ಸೇರ್ಕೊಂಡ ವಿಷಯ ಯಾಕೆ ಹೇಳಲಿಲ್ಲ? ನಳ್ಳಿ, ಆವತ್ತೇ ಈ ಸಂತೋಷ ಸುದ್ದಿ ಹೇಳಣ ಅಂತಿದ್ದೆ. ನಿಮ್ಮನ್ನ ಬಂದ ಅಂತ ಸಂತೋಷ ಸುದ್ದಿ ನೀ ಹೇಳೋ ಆತ್ರದಲ್ಲಿ ನನಗೆ ಇದನ್ನ ಹೇಳಕ್ಕೆ ಆಗ್ಲಿಲ್ಲ. ನೆಕ್ಸ್ಟ್ ಡೇ ನಿಮ್ ತಾಯಿದ್ದ ಪರಿಸ್ಥಿತಿಲಿ ಈ ಮಾತನ್ನ ನನ್ನಿಂದ ಎತ್ತುಕೂ ಆಗ್ಲಿಲ್ಲ. ಬಟ್ ಏನಿವೆ, ನಿನ್ನ ಆಸೆ ಇದೆಯಲ್ಲ, ಸಂತೋಷ ತಾನೆ? ನನ್ನ ಆಸೆ ಮಾತ್ರ ಇಲ್ಲ, ನೀವು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ವಿಜಯ್. ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಗ್ಯಾಂಗ್ ಬ್ಯಾಂಕ್ ರಾಬರಿ, ಮರ್ಡರ್, ಸ್ಮಗ್ಲಿಂಗ್ ಎಲ್ಲ ಮಾಡ್ತಾ ಇದೆ ಅಂತ ಹೇಳಿ ನಮಗೆ ಸ್ಟ್ರಾಂಗ್ ಇನ್ಫಾರ್ಮೇಶನ್ ಬಂದಿದೆ. ಆ ಗ್ಯಾಂಗ್ ನಾಯಕ ಶಂಕರ್ ಅಂತ ಹೇಳಿ ಹೆಸರು. ಆ ಗ್ಯಾಂಗ್ ಹಿರಿಯೋದಕ್ಕೆ ನಿಮ್ಮನ್ನ ನೇಮಿಸ್ತಾ ಇದೆ. ಡೂ ಯುವರ್ ಬೆಸ್ಟ್. ಎಸ್ ಸರ್. ನೀವು ಒಳ್ಳೆ ಆಫೀಸರ್ ಅಂತ ಹೇಳಿ ಈ ಕೇಸ್ ನಿಮ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಯು ಕ್ಯಾನ್ ಗೋ. ಯಾಕೆ ಸಾಧ್ಯ ಇಲ್ಲ? ಅವನ ಎಂಥ ದರೋಡೆಗೋರನಾಗಿದ್ರು ನ್ಯಾಯಕ್ಕೆ ಸಿಕ್ಕಾಕೊಳ್ಳಬೇಕು. ಇಂಥ ಕೇಸ್ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ತಿಳ್ಕೊ. ಅದರಿಂದ ನಿಮ್ಗೇನು ಅಪಾಯ ಇಲ್ಲ ತಾನೆ? ಅಪಾಯ ಅಂತ ನಾವು ಸುಮ್ಮನೆ ಕೂತ್ರೆ ಜೀವನದಲ್ಲಿ ಮುಂದುವರಿಯಕ್ಕೆ ಸಾಧ್ಯನಾ? ವಿಜಯ್, ನೀವು ಹೇಳಿದ ಕೆಲಸ ನೆರವೇರಿಸ್ತೀರ ಅನ್ನೋ ಭರವಸೆ ನನಗಿದೆ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊತೇನಷ್ಟೇ. ಥ್ಯಾಂಕ್ ಯು. ನೋಡು, ನಾನು ನಾಳೆನೆ ಮಂಗಳೂರಿಗೆ ಹೋಗ್ಬೇಕು. ಮಂಗಳೂರ್ಗ? ನೋಡಿ, ನಮ್ಮ ಅಣ್ಣರದಲ್ಲೇ ಅವನ ಅಡ್ರೆಸ್ ಕೊಡ್ತೀನಿ, ಬೇಕಾದ್ರೆ ಅವನ ಜೊತೆ ಇರಿ. ನಳಿನಿ, ಡ್ಯೂಟಿ ಅಂತ ಬಂದಾಗ ಪೊಲೀಸ್ನವ್ರು ಹೆಂಡತಿನೂ ಮರಿಬೇಕಾಗತ್ತೆ. ನಾಳೆ ನಮ್ಮ ಜೊತೆ ಇರಿ ಹಿಂದೆ, ನಮ್ಮ ಅಣ್ಣನ ಜೊತೆ ಇರಿ ಹಿಂದೆ. ಆಯ್ತು ಆಯ್ತು, ಕೋಪ ಮಾಡ್ಕೋಬೇಡ. ನೋಡು, ನನ್ನ ಕೆಲಸ ಮುಗಿಯೋರ್ಗೂ ನಾನು ಅವ್ನು ನೋಡೋಕ್ಕಾಗಲ್ಲ. ಮುಗಿದ ತಕ್ಷಣ ಅವ್ನು ನೋಡ್ಕೊಂಡೇ ಬರ್ತೀನಿ. ಓಕೆ, ಐ ಪ್ರಾಮಿಸ್ ಯು. ಕಳ್ಳರ ಹಿಡಿಯಕ್ ಹೋಗ್ತಾ ಇದೀಯಾ? ಕ್ರಿಕೆಟ್ ಅಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಕಟ್ಕೊಂಡು ಹೋದಾಗೆ ಲೆಗ್ ಗಾರ್ಡು, ಥೈ ಗಾರ್ಡು, ಹೆಡ್ ಗಾರ್ಡು, ಮಡ್ ಗಾರ್ಡು, ಬ್ಲ ಗಾರ್ಡು ಎಲ್ಲ ಕಟ್ಕೊಂಡು ಹೋಗು. ಅವೆಲ್ಲ ಏನು ಬೇಕಿಲ್ಲ ಕಣೋ, ಬುದ್ಧಿ ಒಂದಿದ್ರೆ ಸಾಕು. ಅದೇ ಇಲ್ವಲ್ಲ ನಿನಗೆ? ಸಾರಿ ಸಾರಿ. ಸರಿ, ಈ ಕಳ್ಳನ ಹೇಗೋ ಹೇಳಿ. ಅದೆಲ್ಲ ಕೇಳ್ಬೇಡ. ಸೀಕ್ರೆಟ್ ಸೀಕ್ರೆಟ್ ಜೇಮ್ಸ್ ಮಾಡ್ತಾನೆ. ಆ ಹಿಂದೆ ಹಾರಿಸ್ತಾರಲ್ಲ ಅದಿದೆಯಾ ನಿನ್ನ ಹತ್ರ? ಏನೋ ಹಿಂದೆ ಹಾರಿಸೋದು ಅದೇ ಕಣೋ ಗನ್ನು. ಅದು ಇದು ಪಿಕ್ಚರ್ ನೋಡ್ಕೊಂಡ್ ಬರೋದು, ರಿಯಲ್ ಲೈಫ್ ಅಲ್ಲೂ ಹಾಗೆ ಇದೆ ಅನ್ಕೊಳ್ಳೋದು. ಶುದ್ಧ ಗುಗ್ಗು ಮುಂಡದೆ. ಕಳ್ಳರನ್ನ ನಿನ್ ಕೈ ಹಿಡಿಯಕ್ಕಾಗ ಹಿಡಿ. ಹಾಗೇನಾದ್ರು ಹಿಡಿಯಕ್ಕಾಗದೇ ಇದ್ರೆ ನನಗೊಂದು ಟೆಲಿಗ್ರಾಮ್ ಕೊಡು, ನಾನು ಬಂದು ಹಿಡಿತೀನಿ. ಸದ್ಯಕ್ಕೆ ಮನ್ಲಿರೋ ಇಲಿ ಹಿಡಿ, ಆಮೇಲೆ ಕಳ್ಳರನ್ನ ಹಿಡಿಯುವಂತೆ. ಸರಿ ಸರಿ. ನಮ್ಮನೆ ಇಲಿ ಆ ಕಳ್ಳರಿಗಿಂತ ಗಟ್ಟಿ. ನಮ್ ಗ್ಯಾಂಗ್ ನ ಆಕ್ಟಿವಿಟೀಸ್ ನ ಕಂಡು ಹಿಡಿಯೋಕೆ ಕುಮಾರ್ ಅನ್ನೋ CID ಆಫೀಸರ್ ನ ಕಳಿಸ್ತಾ ಇದಾರಂತೆ. ಐ ಸೀ, ವೆರಿ ಗುಡ್. ನಾವ್ ಅಂದ್ಕೊಂಡಾಗೆ ನಡೀತಾ ಇದೆ. ಏನ್ ಹೇಳ್ತೀಯ? ಹೇಳೋದೇನು, ಬರ್ಲೇ ಬಿಡು. ಬರ್ತಿದ್ದ ಹಾಗೆ ಅವನ್ನ. ಕರೆಕ್ಟ್. ಅವನು ಈ ಊರ್ ತಲುಪಬೇಕಾದ್ರೆ ಮೂರ್ ದಾರಿ, ಬೈ ಬಸ್, ಬೈ ಟ್ರೈನ್, ಬೈ ಏರ್. ಆ ಮೂರ್ ದಾರಿನ ನಾವು ವಾಚ್ ಮಾಡಿದ್ರೆ ಅವನ್ ನಮ್ಮ ಬಲೆಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅಯ್ಯೋ, ರೈಲ್ವೆ ಟಿಕೆಟ್ ಅವ್ನು ನಾನು ಕೊಡ್ಲೇ ಇಲ್ವೇ? ನನ್ನ ತಾನೆ ಇಟ್ಕೊಂಡ್ಬಿಟ್ಟೆ. ಅಯ್ಯೋ, ಮೊದಲು ತೋಡ ಅವನು ಕೊಡ್ಬೇಕು. ನಾರಾಯಣ ಸ್ವಾಮಿ, ಗೋವಿಂದ ಸ್ವಾಮಿ, ಡಿಸೋಜ, ಮಾಣಿಕ್ಯ ಚಂದು ಅಲ್ಲ. ಕುಮಾರ್, ಕುಮಾರ್. ಎಲ್ಲ ಇವನ ನಾನೇ ಲೇಟು ಅಂದ್ರೆ ನನಗಿಂತ ಲೇಟಲ್ಲ ಅವನು. ಏನಾದ್ರೂ ಬೇರೆ ಟಿಕೆಟ್ ತರಕ್ಬೋದ? ಎಷ್ಟೇ ಹೊತ್ತಾಗ್ಲಿ ನಾನು ಇವನು ವೆಯ್ಟ್ ಮಾಡೇ ಮಾಡ್ತೀನಿ. ಫಸ್ಟ್ ಕ್ಲಾಸು ಒಂಥರ ಫಸ್ಟ್ ಕ್ಲಾಸ್ ಆಗೇ ಇದೆ. ಜಾಲಿಯಾಗಿ ಸ್ಲೀಪ್ ಮಾಡ್ಬಿಡ್ತೀನಿ. Thank you.
ಎಂತ ಕಟ್ಕೆಪ್ಪ ಈ ಅವಳು ಒಬ್ಳು ಸಾಕು ತಗೊಂಡು ನನ್ನ ಸಾಯ್ಕ ಬಂದಿಲ್ಲಲ್ಲ ಅಮ್ಮ ಅಮ್ಮ ಅದೇ ಸಾಕು ಅಮ್ಮ ಅದೇ ಹೆಂಗ್ಸು ಓಡಾಡ್ ಇದೇನು ಅಂತ ಓಡಾಡ ಅಂತ ನಾನು ನಿಂತ್ಕೊಳಕ್ಕೆ ಇದು ಐದು ಜೈಲು ಜೈನು ಇದು ರಿಸರ್ವೇಶನ್ ಕಂಪಾರ್ಟ್ಮೆಂಟು ಇಲ್ಲಿ ಹ್ಯಾಂಗ್ ಬಂದೆ ನೀನು ನಾನು ಮಂಗ್ಳೂರ್ ಬರ್ತಾ ಇದ್ದೀನಿ ಹಾಂ ಇಂಜಿನಿಂದ ಹಿಡಿದು ಗಾರ್ಡ್ ಡಬ್ಬದವರೆಗೂ ಎಲ್ಲ ಮಂಗಳೂರಿಗೆ ಹೋಗೋದು ಇಲ್ಲೇ ಬರ್ಬೇಕಾ ನಾನು ನಿಮ್ಮ ಜೊತೆ ಮಂಗ್ಳೂರ್ಗೆ ಬರ್ಬಾರ್ದ ಬರ್ಬೋದು ಅಲ್ಲಿದ್ದು ಬರ್ಬೋದಲ್ಲ ಈ ತರ ಜಂಕ್ಷನ್ ಅಲ್ಲೇ ಬರ್ಬೇಕಾ ಕುಮಾರ್ ತಾನೆ ಹಾ ಹಾ ಕುಮಾರ್ ಕುಮಾರ್ ಸರಿ ನಿಮ್ಗೆ ಗೊತ್ತಾಯ್ತು ನನ್ನ ಹೆಸರು ಕುಮಾರ್ ಅಂತ ಓಡಿ ಬಂದಿದ್ದಲ್ಲ ಸರಿ ಜಾಸ್ತಿ ಉಜ್ಜಬೇಡಿ ಇಸ್ತ್ರಿ ಹೊಟ್ಟೋಗುತ್ತೆ ಸರಿ ನಿಮ್ ಮಂಗ್ಳೂರಲ್ಲಿ ಎಲ್ಲಿ ಇರ್ಕೋತೀರಿ ಇಲ್ಲೇ ಬೀಡಿ ತಾಕ್ತೀನಿ ರೀ ನಾನು ಸಿಐಡಿ ಆಫೀಸರು ನಾನು ಎಲ್ಲಿ ಇಳ್ಕೋತೀನಿ ಎಲ್ಲಿ ಮಲ್ಕೋತೀನಿ ನಿಮ್ಗೆ ಹೇಳ್ತೀನ ಸರಿ ಯಾವಾಗ್ಲೂ ಚಾಕು ಇಳ್ಕೊಂಡೆ ಓಡಾಡ್ತಾ ಇದ್ರಲ್ಲ ನೀವೇನ್ ಸರ್ಕಾರ ಕಂಪ್ನಿ ಇದ್ದೀರಾ ಇರ್ಲಿ ಬಿಡಿ ಅಂತ ಹಿತವಾಗಿದೆ ನೀನ್ ಹೇಳ್ಕರ ಬರ್ತೀನಿ ನಮ್ಮನ್ನು ಹಿಡಿಯೋಕ್ ಬಂದ ಹುಲಿ ನಂಬೋನ್ನಲ್ಲೇ ಸಿಕ್ಕಾಕೊಂಡಿದೆ ಪಾಪ ಏಯ್ ಏನು ಆ ದುರ್ಗುಟ್ಕೊಂಡು ನೋಡ್ತೀಯಾ ಸ್ವಲ್ಪ ನಿಧಾನ ಮಾಡು ಶಂಕರ್ ಬರ್ಲಿ ಆಮೇಲೆ ಜೈ ಎಳಕೊಂಡು ಹೋಗೋ ಯಾರೇ ಲವಂಗ ಮೆಣಸಿನಕಾಯಿ ಹೌದು ನಾನ್ ಲವಂಗ ಮೆಣಸಿನಕಾಯಿ ತಿನ್ ನೋಡ್ರು ಮಗನೇ ಖಾರ ಎಷ್ಟು ಅಂತ ಗೊತ್ತಾಗುತ್ತೆ ಈ ಸರ್ಕಸ್ ಬಫೂನು ಸಿಐಡಿ ಆಫೀಸರ ಅಯ್ಯೋ ಮಂಕೆ ನಿಜವಾದ ಆಫೀಸರ್ ನ ಒಳಗಡೆ ಹಾಕಿದ್ದೀನಿ ಹಾಗಾದ್ರೆ ನನ್ನ ಹತ್ರ ಸುಳ್ಳು ಹೇಳ್ಬಿಟ್ಟ ಇವನ ಸುಮ್ನೆ ಬಿಡ್ಬಾರ್ದಣ್ಣ ಇವನ ಇಲ್ಲ ಸುಟ್ಟ ಹಾಕ್ಬಿಡ್ತೀನಿ ಸುಡಕ್ ನಾನೇನ್ ರೊಟ್ಟಿ ಅಂತ ತಿಳ್ಕೊಂಡ್ಯಾ ಹಾಕ್ ಮಕ್ಕ ತಟ್ಟದ ಅಂದ್ರೆ ಏನಾದ್ರೂ ತಪ್ಪಿಸ್ಕೊಳಕ್ ನೋಡಿದ್ರೆ ಹೊರಗಡೆ ನಮ್ ಜನರಿದ್ದಾರೆ ಹುಷಾರ್ ಮೇಡಮ್ ನನಗ್ ದಿನಾಗ್ಲೂ ಬ್ರೆಡ್ ಬಟರ್ ಜಾಮ್ ತಿಂದು ಅಭ್ಯಾಸ ನೀವು ಸ್ವಲ್ಪ ಸಪ್ಲೈ ಮಾಡ್ತೀರಾ ಓಹೋ ಇದೇನ ನಿಮ್ ಕೊನೆ ಆಸೆ ನನ್ನ ಕೊನೆ ಆಸೆ ಬೇಕಾದಷ್ಟಿದೆ ಅದೆಲ್ಲ ನಿಮ್ ಹತ್ರ ಹೇಳಕ್ಕಾಗುತ್ತಾ ಅದೇ ರೀ ಬ್ರೆಡ್ ಬಟರ್ ಜಾಮ್ ತರ್ತೀನಿ ಹಾಗೆ ಒಂದ್ ಕಪ್ ಟೀ ತಂದು ಬಿಡಿ ಇವಳ ಮನೆ ಹಾಳಾಗ ನೀನು ಆಂಜನೇಯ ಆಂಜನೇಯ ಮಾರುತಿ ಇಬ್ಬರೂ ಒಂದೇ ಓಹೋ ನಿನಗೆ ಡಬ್ಬಲ್ ಹೆಸರಾ
ಅಚ್ಚರಿ, ಏನು ಬಂದೆ? ನನ್ನ ಹೆಸರಿಟ್ಕೊಂಡಿರೋ ನೀನು ಈ ರೀತಿ ಕಷ್ಟಪಡ್ತಾ ಇರೋದು ನೋಡಿ ಏನಾದರೂ ಸಹಾಯ ಮಾಡೋಣ ಅಂತ ಬಂದೆ. ಓಹೋ, ಇಷ್ಟು ದಿವಸದ ಮೇಲೆ ಆದ್ರೂ ಒಂದು ಒಳ್ಳೆ ಬುದ್ಧಿ ಬಂತಲ್ಲ ನಿನಗೆ, ಅದೇನು ಮಾಡ್ತೀಯೋ ಮೊದಲು ಮಾಡು. ನನ್ನ ಹೆಸರನ್ನ 100 ಬಾರಿ ಭಕ್ತಿಯಿಂದ ಜಪ ಮಾಡು. ಆಗ ನಿನ್ನ ಕಷ್ಟವೆಲ್ಲ ದೂರವಾಗಿ ನನ್ನ ಶಕ್ತಿ ಎಲ್ಲ ನಿನಗೆ ಬರುತ್ತೆ. ಆಂಜನೇಯ, 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 ಆಂಜನೇಯ. ಜಾಮ್ ಕೇಳಿದ್ಯಲ್ಲ, ತಗೋ ತಿನ್ನು. ಯಾವ್ದಾದ್ರು ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ಯಾ? ಯಾಕೆ? ಅಲ್ಲ, ಕರೆಕ್ಟ್ ಟೈಮ್ಗೆ ಬ್ರೆಡ್ ಜಾಮ್ ಎಲ್ಲ ತಂದ್ಯಲ್ಲ, ಅದಕ್ಕೆ ಕೇಳಿದೆ. ಅಲ್ಲ, ತಿನ್ನು ಅಂತೆಲ್ಲ ಹ್ಯಾಗ ತಿನ್ಲಿ? ನೀನೆ ತಿನ್ಸು. ಏನಂದೆ? ಕೈ ಕಟ್ಟಿದೆಯಲ್ಲ, ತಿನ್ನಕ್ಕಾಗತ್ತಾ? ಅದಕ್ಕೆ ಕೇಳಿದೆ. ಏನ್ ಯೋಚನೆ ಮಾಡ್ತಾ ಇದೀಯಾ? ಮೈ ಎಲ್ಲ ಕಟ್ಟಿದೀಯಾ? ಕೈ ಏನು ಮಾಡಲ್ಲ, ಬಿಚ್ಚು ಹೊಟ್ಟೆ ಹಸಿತಾ ಇದೆ. ಮಗಳೇ, ಮರ್ಯಾದೆಯ ಗಂಟು ಬಿಚ್ಚು, ಇಲ್ಲ ಅಂದ್ರೆ ಚಾಕು ತಗೊಂಡು ಚುಚ್ಚು ಬಿಡ್ತೀನಿ. ಬಿಟ್ಟೆ ಚುಚ್ಚು ಬಿಡ್ತೀನಿ. ಬಿಟ್ಟೆ
ಮಣಿ, ನಮ್ ಬ್ರೆಡ್ ಬಟರ್ ಜಾಮು ಎಷ್ಟು ಕೆಲಸ ಮಾಡ್ತು ಅಂತ ಅನ್ಕೊಂಡು ರೆಸ್ಟ್ ತಗೋ, ನಾನಿಲ್ಲಿ ಬರ್ತೀನಿ. ಗುಡ್ ಬೈ. ಕಷ್ಟಪಟ್ಟು ಹಿಡಿದಿಟ್ಟಿದ್ದವನ್ನ ಬಿಟ್ಬಿಟ್ಟಿದ್ದೀರಲ್ಲ, ಇಷ್ಟೇ ನಾನು ನಿಮ್ಗೆ ಯೋಗ್ಯತೆ? ಆ ಶಂಕರ್ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ವಾಸು, ನಾವಿರೋ ಈ ಜಾಗ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ನಾವ್ ಇಲ್ಲೇ ಇದ್ರೆ ಅಪಾಯ ಜಾಸ್ತಿ. ಬೇಗ ಎಲ್ರು ಆ ಸೀಕ್ರೆಟ್ ಜಾಗಕ್ಕೆ ಸಾಗಿಸ್ಬಿಡಿ. ಕಮನ್ ಕಮನ್ ಬಿ ಫಾಸ್ಟ್. ಇಡಿಯಸ್ ಕ್ರಾಪ್ ಮಂದಿ ಒಳ್ಳೆ ಹೆಂಡ್ತರ ಇದ್ಲು ಹುಡುಗಿ ಹೆಂಡ್ತರ ಇಲ್ಲಿ ನಿಂತರ ಇರ್ತಾರ ಅಲ್ವೋ ಅವಳು ನೋಡಿದ್ಲು. ಆ ಕೆನ್ನೆ ಒಳ್ಳೆ ಟಮೋಟ ತರ ಇತ್ತು, ತುಟಿ ಒಳ್ಳೆ ತೊಂಡೆಕಾಯಿ ತರ ಇತ್ತು, ಕೈ ಒಳ್ಳೆ ಪಡವಲ್ಕಾಯಿ ತರ ಇತ್ತು, ಮೂಗು ಒಳ್ಳೆ ಮೂಲಂಗಿ ತರ ಇತ್ತು, ಆ ಹಲ್ಲು ಹಲ್ ತರ ಇತ್ತು. ಹಲ್ಲು ಹಲ್ಲಿದ್ದಾಗಿಲ್ಲದೆ ಹೋಗಿ ಹೋಗಿ ನಿನ್ನ ಕೇಳ್ತಾ ಇದ್ದೀನಲ್ಲ. ಒಟ್ನಲ್ಲಿ ಅವಳ ಮಕ ಒಂದು ಚಿಕ್ಕ ತರಕಾರಿ ಅಂಗಡಿ. ಹಾ ಕರೆಕ್ಟ್ ಕರೆಕ್ಟ್. ಹೋಗ್ಲಿ, ಅವಳು ಯಾವ ತರ ಸೀರೆ ಉಟ್ಕೊಂಡಿದ್ಲು? ಅವಳು ಸೀರೆನೆ ಉಟ್ಕೊಂಡಿರ್ಲಿಲ್ಲ. ಈ ಕಾಲದಲ್ಲಿ ಸೀರೆ ಯಾರು ಉಟ್ಕೋತಾರೋ? ಬೆಲ್ ಬಾಟಮ್ ಹಾಕೊಂಡಿದ್ಲು. ಮಾಡತಿ, ನಿನ್ನ ಏನಾದ್ರು ಕೇಳೋದಕ್ಕಿಂತ ಆ ಗೋಡೆಗೆ ಹೋಗಿ ತಲೆ ಹೊಡ್ಕೊಡೋದು ವಾಸಿ. ಯಾಕೋ ನನ್ನ ಅಷ್ಟಕಂಡ ಮಾಡ್ತೀಯಾ? ಇವನ್ ಯಾರು? ಇವನು ಕುಳ್ಳ ಏಜೆಂಟ್ 000. ಇವನು ಮನಸ್ಸು ಮಾಡ್ದ ಅಂದ್ರೆ ಎಲ್ರು ಜೀರೋ ಮಾಡ್ಬಿಡ್ತಾನೆ. ನಾನು ಆ ಹುಡುಗಿಂತ ನಿನ್ನ ಹತ್ರ ನಿಲ್ಲಿಸ್ಲಿಲ್ಲ ಅಂದ್ರೆ ಡ್ರೈವರ್ 5 ನಿಮಿಷ ಇಲ್ಲೇ ಇರು, ಮತ್ತೆ ಬರ್ತೀನಿ. ಆಗ್ಲಮ್ಮ. ಬಾನಡಿನಿ ಹೋಗೋಣ. ಬನ್ನು ಬಟರು ಜಾಮು ಇಲ್ಲಿ ಯಾಕೆ ಬಂದ್ಲು? ಜೊತೆ ನಳ್ಳಿ ಬೇರೆ ಇದ್ದಾಳೆ. ಕುಳ್ಳ ಏಜೆಂಟ್ ಕೆಲಸ ಮಾಡ್ಲೇಬೇಕು. ಕೂತ್ಕೊಳ್ಳಿ ರಂಗ. ಅದನ್ನೆಲ್ಲ ತೆಗ್ದು ಒಳಗಡೆ ಇದು. ಅಣ್ಣನೇ ಕಾಣ್ತಾ ಇಲ್ವಲ್ಲ? ಅವರು ಹೊರಗಡೆ ಕೆಲಸ ಇತ್ತು ಅಂತಂದ್ರು, ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತಾರೆ. ನಿಮ್ ತಂಗಿ ಬಂದ್ಯಾರೆ ಅಂತ ಹೇಳಿ ಸ್ವಲ್ಪ ಫೋನ್ ಮಾಡಿ ಹೇಳ್ತೀರಾ? ಹೇಳ್ತೀನಿ, ಕೂತ್ಕೊಳ್ಳಿ, ನಾನು ಹೇಳ್ತೀನಿ. ಹಲೋ, ರವಿ ಸ್ಪೀಕಿಂಗ್. ಸರ್, ನಿಮ್ ಸೆಕ್ರೆಟರಿ ಉಷಾ ಮಾತಾಡ್ತಿರೋದು. ಏನು ಉಷಾ? ನಿಮ್ ತಂಗಿನ ಕರ್ಕೊಂಡು ಬಂದಿದ್ದೀನಿ, ನೀವು ಬೇಗನೆ ಬರ್ಬೇಕಂತೆ. ನೋಡು ಉಷಾ, ನಮ್ಮ ವ್ಯಾಪಾರದ ಗುಟ್ಟು ಅವಳಿಗೇನು ಗೊತ್ತಾಗಬಾರ್ದು. ಏನು ಹೇಳಿಲ್ಲ. ಬಿ ಕೇರ್ಫುಲ್, ಐ ಆಮ್ ಕಮಿಂಗ್. ನೀವು ಬೇಗನೆ ಬಂದ್ಬಿಡ್ತೀರಾ ತಾನೆ? ಓಕೆ ಸರ್. ನಳಿನಿ, ನೀವಿಲ್ಲೇ ರೆಸ್ಟ್ ತಗೊಳ್ತಾ ಇರಿ. ನಿಮ್ಗೇನಾದ್ರು ಬೇಕಾದ್ರೆ ರಂಗ ಇದೆ ಅಂತಾನೆ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ. ಡ್ರೈವರ್ ಸ್ವಲ್ಪ ಬೇಗನೆ ಹೋಗ್ಬೇಕು. ಸರಿ ಅಮ್ಮ. ನಿನ್ನ ಯಮಲೋಕ ಕಳ್ಸಕ್ಕೆ. ನೀನಾ? ಲೇ ಕಳಿ, ಅವತ್ತು ಫೈಲಿಂದ ನನ್ ಕಿಡ್ನಾಪ್ ಮಾಡಕ್ ನೋಡಿದಿಲ್ಲ. ಏಯ್ ಇಲ್ಲೇ ಕೆಳಗೆ ಇಳಿ. ಇಳಿ ಅಂದ್ರೆ ನಿನ್ನ. ಬಜಾರಿ ನನ್ನ ಮಗಳೇ. ಯಾರು ಹುಡುಗಿ? ಇವಳು ರಾವಣನ ತಂಗಿ ದುರ್ಪಣಕಿ.
ಉಷಾ ದೇವಿ. ಇವಳೇ ಸಿಕ್ಕದ್ಲು? ಅವಳೇ ಸಿಕ್ತಾಳೆ. ನಾನೇ ಹಿಡ್ಕೊಂಡ್ಬಂದೆ. ಅವತ್ತು ಇಲ್ಲಿ ಹಿಡ್ಕೊಂಬ ಅಂತ ಹೇಳಿದಿಲ್ಲ, ಇವತ್ತೊಂದು ದೊಡ್ಡ ಹೆಗ್ಣಾನೆ ಹಿಡ್ಕೊಂಬಂದಿನಿ. ಇವಳು ತರಕಾರಿ ಮಗದವಳು ಅಂದ್ರೆ ಅದೇ ಕಣೋ ಗ್ಯಾಂಗ್ ಕಡೆ ಅವಳು. ವೆರಿ ಗುಡ್. ನಿನಗೂ ಆ ಗ್ಯಾಂಗು ಏನ್ ಸಂಬಂಧ ಹೇಳು? ಹೇಳೋದ್ರಿಂದ ನಿನ್ಗೇನಾದ್ರೂ ತೊಂದರೆ ಬರೋದಾದ್ರೆ ನಾನ್ ನಿನ್ ಕಾಪಾಡ್ತೀನಿ ಹೇಳು. ಈಗ ನೀವು ನನ್ನ ಕಾಪಾಡ್ಬೋದು, ಆದ್ರೆ ಇಷ್ಟು ದಿವಸದಿಂದ ನನ್ನ ಕಾಪಾಡ್ದವ್ರಿಗೆ ದ್ರೋಹ ಬಗ್ಗೆ ಅಂತೀರಾ? ಇಂಪಾಸಿಬಲ್. ಇವಳು ಈ ತರ ಕೇಳಿದ್ರೆ ಹೇಳಲ್ಲ ಕಣ, ನಾಳೆ ಕೆಕ್ಕೆ ಹಲ್ಲೆಲ್ಲ ಉದಿಸಿದ್ರೆ ಆಮೇಲೆ ಹೇಳ್ತಾಳೆ ಬಚ್ಚಬಾಯಿ. ಅಮ್ಮ ಸುರ್ಪಣಕ್ಕೆ ಎಲ್ಲ ಹಲ್ಲು ನಿಂದೆ ಸ್ವಂತದ್ದೋ ಇಲ್ಲ ಡೂಪ್ಲಿಕೇಟೋ? ಸುಮ್ಮನೆ ಉದಿಸಕ್ ಮುಂಚೆ ಕೇಳಿದೆ ಅಷ್ಟೇ. ಮಾರ್ತಿ, ಇವಳ ಕೈಲಿ ಹ್ಯಾಕ್ ಬಾಯ್ ಬಿಡಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀ ಸುಮ್ಮನೆ ಸರಿ, ಹಾಗಾದ್ರೆ ನಾನು ಬಾಯ್ ಮುಚ್ತೀನಿ, ಅವಳ ಕೈಲಿ ಬಾಯ್ ಬಿಡಿಸು. ನಳಿನಿ, ನಳಿನಿ, ಐ ಆಮ್ ವೆರಿ ಸಾರಿ, ನಿನ್ನನ್ನು ಕರ್ಕೊಂಬರೋದಕ್ಕೆ ಸೆಕ್ರೆಟರಿ ಕಳಿಸ್ಬಿಟ್ಟಿದ್ದೆ. ಐ ವಾಸ್ ವೆರಿ ಬಿಸಿ. ಪರವಾಗಿಲ್ಲಣ್ಣ, ಆದ್ರೆ ನಾ ಇಲ್ಲಿ ಬಂದಿದ್ದು ನಿನಗೇನಾದ್ರೂ? ನೋಡ್ಜ ನೋಡ್ಜ, ನಿನಗೆ ಈ ಊರು ಇಷ್ಟ ಆಗುತ್ತೋ ಇಲ್ಲಿ ಅಟ್ಮಾಸ್ಫಿಯರ್ ಹಿಡಿಸುತ್ತೋ ಇಲ್ಲಿ ಒಂದು ಯೋಚನೆ ಇತ್ತು ಅಷ್ಟೇ. ಏನಿಲ್ಲ, ಅಲ್ಲಿ ಒಬ್ಳು ಇರೋಕ್ ಬೇಜಾರು. ಅಟ್ ಲೀಸ್ಟ್ ಅವರಾದ್ರೂ ಅಲ್ಲಿದ್ದಿದ್ರೆ ನಾ ಇದ್ಬಿಡ್ತಿದ್ದೆ. ಈಗ ಅವರು ಅಲ್ಲಿಲ್ಲ. ಅವರು ಅವರು ಅಂದ್ರೆ ಯಾರಮ್ಮ? ಅವರು ಅಂದ್ರೆ ನಮ್ಮನೆಯಿಂದ ಔಟರ್ಸ್ ಅಲ್ಲಿ ಬಾಡಿಗೆ ಇದ್ರಲ್ಲ ಅವರು. ಸರಿ, ಅವ್ರ ಹೆಸರು ಹೇಳು. ವಿಷಯ ಇಲ್ಲಿವರೆಗೂ ಬೆಳೆದಿದ್ಯಾ? ನೋಡು ನಳಿನಿ, ನಾನು ನಿನ್ನ ಅಣ್ಣ ತಾನೆ, ನನ್ನ ಹತ್ರ ಯಾಕೆ ನೆಚ್ಕೊತ್ಯಾ? ಅವ್ರು ಯಾರು, ಅವ್ರ ಹೆಸರೇನು ಎಲ್ಲ ಹೇಳು. ಅವ್ರ ಹೆಸರು ಜಸ್ಟ್ ಇಲ್ಲಿ. ಹಲೋ, ಹೇ ಸ್ಪೀಕಿಂಗ್, ನಾನು ಬಾಬು ಸಿಂಗ್ ಮಾತಾಡ್ತಿರೋದು. ಆ ಉಷಾ ಇನ್ಸ್ಪೆಕ್ಟರ್ಗೆ ಸಿಕ್ಕಾಕೊಂಡಿದ್ದಾಳೆ. ಓಕೆ ಓಕೆ, ನೋಡು ನೀವೆಲ್ಲ ಅಲ್ಲೇರಿ, ನಾನು ಈಗ ತಾನೇ ಬರ್ತೇನೆ. ಓಕೆ ಓಕೆ, ಐ ಆಮ್ ಜಸ್ಟ್ ಕಮಿಂಗ್ ದೇರ್. ನಳಿನಿ, ನನ್ನ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ, ನನ್ನ ಕಂಪನಿನ ಮುಳುಗೋ ಸ್ಥಿತಿ ಬಂದಿದೆ. ನೋಡು ನೀ ರೆಸ್ಟ್ ತಗೋತಾ ಇರೋ, ಸ್ವಲ್ಪ ಆಫೀಸ್ ಹತ್ರ ಹೋಗಿ ಬಂದ್ಬಿಡ್ತೀನಿ. ಸರಿ, ಬೇಗ ಬಂದ್ಬಿಡು. ಆಯ್ತಮ್ಮ. ಹೇಳು, ನೀನ್ ಇವತ್ತೆಲ್ಲ ಪ್ರಶ್ನೆ ಕೇಳಿದ್ರೆ ಹೇಳಲ್ಲ 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 ಅಂದ್ರೆ ಹೇಳ. ಮಾರ್ತಿ ಬಿಡ್ಬಿಡು, ಅವಳು ಹೀಗೆಲ್ಲ ಬಾಯ್ ಬಿಡೋದಿಲ್ಲ. ಇವತ್ತೆಲ್ಲ ಇಲ್ಲೇ ಕೂಡ ಹಾಕಿದ್ರೆ ಬೆಳಗ್ಗೆ ಆಗಿದ್ದು ತಾನೇ ತಾನಕ್ಕೆ ಬಾಯ್ ಬಿಡ್ತಾರೆ. ನೋಡ್ಕೊಳ್ಳ ವೆರಿ ಗುಡ್ ಐಡಿಯಾ. ಉಷಾ ಪೊಲೀಸ್ ಇನ್ಸ್ಪೆಕ್ಟರ್ ಮನ್ಲಿದ್ದಾಳ? ಯೋಚನೆ ಮಾಡ್ಬಿಡ, ಅವನೇನೇ ತಿಪ್ಪರ್ಲಾಗ ಹೊಡೆದ್ರು ಅವಳು ನಮ್ಮ ವಿಷಯ ಬಾಯ್ ಬಿಡಲ್ಲ. ಆದ್ರೆ ರವಿ, ಉಷಾಗೆ ಅವನಿಂದ ತೊಂದರೆ ಆಗೋಕ್ ಮೊದಲು ನಾವು ಅವಳನ್ನು ಕಾಪಾಡ್ಲೇಬೇಕು. ಗುಡ್ ಐಡಿಯಾ. ವಿಜಯ್, ವಿಜಯ್, ಹೌದು ಏನು ಅಮ್ಮವರು ನನ್ನನ್ನು ಒಂದೆರಡು ದಿವಸ ನೋಡಿದ್ರೆ ಆಗೋದೇಗೋ, ತಕ್ಷಣ ಊರಿಂದ ಬಂದ್ಬಿಡ್ಬೇಕಾಡೋದು. ನಿಮ್ಮನ್ನ ಹೇಗಿದ್ದಾರೆ? ಅವನಿಗೇನು ಮಹಾರಾಜ ಇದ್ದಂಗಿದ್ದಾನೆ, ದೊಡ್ಡ ಬಂಗ್ಲೇರಿ ರಾಜ ಕುತಂಕುತಿಯಾನೆ. ಅಂದ್ರೆ ಅಮ್ಮವರಿಗೆ ಚಿಕ್ಕ ಮನೆ ಹಿಡ್ಸಲ್ಲ ಅಂತ ಆಯ್ತು. ಹಾಗಿರ್ಲಿಲ್ಲ, ಸುಮ್ನೆ ತಮಾಷೆ ಹಿಡ್ದೆ. ಮತ್ತಾಕೆ ನಮ್ಮ ಅಣ್ಣ ನೋಡಕ್ ಹೋಗ್ಲಿಲ್ಲ? ಡ್ಯೂಟಿ. ಸಾರಿ, ನಾನ್ ಕೇಳಲ್ಲ.
ಎಲ್ಲಿ ಉಷಾ? ಯಾವ ಉಷಾ? ನೀನು ಎತ್ಕೊಂಡು ಬಂದಿದೀಯಲ್ಲ ಅವಳು. ಅವಳಿಗೂ ನಿನಗೂ ಏನ್ ಸಂಬಂಧ? ನನ್ನ ತಂಗಿ ಕಾಣಲೇ? ನಿನ್ ತಂಗಿನ? ನಿಮ್ಮನ್ನ ಬಂದಿದ್ದ ನೋಡು ಉಷಾ. ಉಷಾ ಸಿಕ್ಕಿದ್ಲ? ವಾಸು ಅವ್ರನ್ನ ಬಿಡಿಸ್ಕೊಂಡ್ ಬರ್ತಾರೆ ಬಾಸ್. ಆ ಇನ್ಸ್ಪೆಕ್ಟರ್ ಹತ್ರ ಒಂದು ಹಕ್ಕಿ ಮಾತಾಡ್ತಾ ಇತ್ತು, ಅವಳಿಂದ ನಮ್ಗೇನಾದ್ರೂ ತೊಂದರೆ ಆಗ್ಬೋದು ಅಂತ ಆ ಹಕ್ಕಿನ ಎಳ್ಕೊಂಬಂದಿದೀವಿ ಬಾಸ್. ಮಾತಾಡ್ಬೇಡ, ನಾನು ಈ ಸ್ಥಿತಿ ಬರೋಕೆ ಸಂದರ್ಭಗಳೇ ಕಾರಣ. ಯಾವುದೇ ಸಂದರ್ಭ ಇರ್ಬೋದು, ಏನೇ ಕಾರಣ ಇರ್ಬೋದು, ಕಳ್ತನ ಕಳ್ತನ ತಾನೆ, ಕೊನೆ ಕೊನೆ ತಾನೆ. ಇಷ್ಟೊಂದು ಸಾಧ ಆಗಿದ್ದೆ ಅಣ್ಣ, ಯಾವಾಗಣ್ಣ ಬದಲಾಯಿಸ್ಬಿಟ್ಟೆ? ಹೌದು, ಯಾವಾಗಣ್ಣ ಬದಲಾಯಿಸ್ಬಿಟ್ಟೆ? ಸಮಯ ವೀರನ್ನ ಹೇಳಿ ಮಾಡುತ್ತೆ, ಹೇಳಿನ ವೀರನ್ ಮಾಡುತ್ತೆ. ಆದ್ರೆ ನನ್ನ ವಿಚಾರದಲ್ಲಿ ನೋಡು, ನಾನು ನ್ಯಾಯಕ್ಕೋಸ್ಕರನೇ ಹೊಡೆದಾಡ್ತಿದ್ದೆ, ಆದ್ರೆ ಇವತ್ತು ನಾನು ದೊಡ್ಡ ಸ್ಮಗ್ಲರ್ ಅಷ್ಟೇ. ಅಣ್ಣ ಅಣ್ಣ, ನಿನ್ನ ಹಿಂದಿನ ಆತ್ಮಾಭಿಮಾನ ನ್ಯಾಯ ಅಂತ ಒಂದು ಕಿಂಚಿತ್ ಆದ್ರೂ ಇದ್ರೆ ಹೋಗಣ್ಣ, ಪೊಲೀಸ್ ಸರೆಂಡರ್ ಆಗು, ಹೋಗಣ್ಣ. ಸರೆಂಡರ್ ಅದು ಈ ಚಲಮದಲ್ಲೇ ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ? ನಾನೇ ಹೋಗಿ ಪೊಲೀಸ್ನವ್ರಿಗೆ ಹೇಳ್ತೀನಿ. ಅದು ನ್ಯಾಯನೇ. ನಿನ್ ಜೀವನದಲ್ಲಿ ನಿಮ್ಮಣ್ಣ ನಿನ್ಗೇನ್ ಮಾಡಿದ್ದಾನೆ? ನಿನ್ನ ಒಂಟಿಯಾಗಿ ಬಿಟ್ಬಿಟ್ಟಿದ್ದಾನೆ. ಅವನ ಮೇಲೆ ನಿನ್ ಪ್ರೀತಿ ಬರಬೇಕು ಅಂದ್ರೆ ಹೇಗ್ ಬರುತ್ತೆ? ಅದಕ್ಕೋಸ್ಕರ ನ್ಯಾಯದ ಹೆಸರಿನಲ್ಲಿ ನಿನ್ ಸ್ವಂತ ಅಣ್ಣನ್ನ ಬಿಟ್ಬಿಡಕ್ ತಯಾರಾಗಿದೆಯ ಅಲ್ಲ? ನಾನು ಅಣ್ಣನ್ ಬಿಟ್ಕೊಡ್ತಾ ಇಲ್ಲ, ಸಮಾಜ ದ್ರೋಹ ಹಿಡ್ಕೊಡ್ತೀನಿ. ವಾಸು ಬಂದಿದ್ದ? ಇಲ್ಲ, ನಾನೇ ಬಿಡಿಸ್ಕೊಂಡು ಬಂದೆ. ಹಾಗೆ? ಆ ಬುದ್ಧಿವಂತ ಇನ್ಸ್ಪೆಕ್ಟರ್ ಬಾಗ್ಲಾಕೊಂಡೋಗಿದ್ದ, ಕಿಟಕಿ ಮಾತ್ರ ಹಾಗೆ ತೆಗ್ದಿತ್ತು, ಓಡ್ ಬಂದೆ. ವೆರಿ ಗುಡ್. ನೋಡು, ನನ್ನ ತಂಗಿಗೆ ನನ್ನ ವಿಚಾರ ಎಲ್ಲ ಗೊತ್ತಾಗಿದೆ, ತುಂಬಾ ಬೇಜಾರಾಗಿದ್ದಾಳೆ. ಅವಳಿಗೆ ಸ್ವಲ್ಪ ಸಮಾಧಾನ ಮಾಡ್ತಾರೋ, ನಾನು ಹೋಗಿ ವಾಸಕ್ಕೆ ಏನಾಗಿದೆ ಅಂತ ನೋಡ್ಕೊಂಡು ಬಿಡ್ತೀನಿ. ಹಲೋ ವಿಜಯ್, ಓವ. ನಾನು ಮಾರುತಿ ಮಾತಾಡ್ತಾ ಇರೋದು. ಆ ಉಷಾನ ಫಾಲೋ ಮಾಡ್ಕೊಂಡ್ ಬಂದಲ್ಲ, ಅವಳಿಗೆ ರೆಡ್ ಹಿಲ್ಸ್ ಹತ್ರ ಇರೋ ಸುಖ್ಸೇನಾ ಬಿಲ್ಡಿಂಗ್ ಹತ್ರ ಇದ್ದಾಳೆ, ಬಿಲ್ಡಿಂಗ್ ಒಳಗಡೆ ಹೋಗಿದ್ದಾಳೆ. ಅದೇ ಆ ಗ್ಯಾಂಗ್ ನ ಟೆನ್ ಇದ್ರು ಇರಬಹುದು. ಬಿಗ್ ಬಾ, ಕಮ್ ಕ್ವಿಕ್. ಓಕೆ. Thank you.
ಕೇಳಮ್ಮ. ಬೇಡ ಉಷಾ, ನನ್ನ ಮಾತು ಕೇಳ. ಬೇಡ ಉಷಾ, ನನ್ನ ಒಂಟಿಯಾಗಿರ್ ಬಿಟ್ಬಿಡು. ಬೇಡ ಉಷಾ ಪ್ಲೀಸ್. ಇವ್ರನ್ನೆಲ್ಲ ಪೊಲೀಸ್ ಒಪ್ಸಿ ನನ್ನ ಫಾಲೋ ಮಾಡು. ಎದುರಿಸೋಕ್ ಹೋಗಿ ನಿನ್ನ ಜೀವನದ ರೀತಿನೇ ಬದಲಾಯಿಸ್ಕೊಂಡೆ. ನೀನ್ ಪ್ರೀತಿಸ್ತಿದ್ದ ಉಷಾ ನಿನ್ನ ಪಾಲಿಗೆ ಇಲ್ಲವಾದ್ರು. ನಿನ್ನ ತಂಗಿ ಪ್ರೀತಿನ ನೀನು ಕಳ್ಕೊಂಡ್ಬಿಟ್ಟೆ. ಕಾನೂನು ನಿನ್ನ ನೆರಳಿನಂತೆ ಹಿಂಬಾಲಿಸ್ತಾ ಇದೆ. ಬಿರುಗಾಳಿಗೆ ಸಿಕ್ಕಿದ ತರಗೆಲೆ ಹಾಗೆ ನೆಲೆ ಇಲ್ಲದ ಬಾಳು ನಿನ್ನದು. ಈಗ ನೀನು ಮಾಡಬೇಕಾಗಿದ್ದ ಮೊದಲನೇ ಕರ್ತವ್ಯ ನಿನ್ನ ಸ್ನೇಹಿತ ಪಿಜಿನ ಸಂಧಿಸಿ ಪಂದ್ಯದಲ್ಲಿ ಗೆದ್ದವನು ನೀನೇ ಅಂತ ಅವನಿಗೆ ಹೇಳಿ ಪೊಲೀಸಿಗೆ ಶರಣಾಗೋದು. ಹೌದು, ಅದೇ ನಾನು ಮಾಡಬೇಕಾಗಿದ್ದ ಮೊದಲನೇ ಕರ್ತವ್ಯ. ನೋಡು ವಿಜಯ್, ನಾವಿಬ್ರು ಇವತ್ತೇ ಬೇರೆಯಾಗಿ ಮತ್ತೆ 10 ವರ್ಷ ಆದ್ಮೇಲೆ ಸಂಸೋಣ. ಎಲ್ಲಿ?
ಇದೇ ರಾಮಂದಿರದಲ್ಲಿ ಇದೇ ದಿನ. ನನ್ನ ಕೆಲಸದಲ್ಲಿ ನಾ ಮರ್ತೇ ಬಿಟ್ಟಿದ್ದೆ. ರವಿನ ಭೇಟಿಯಾಗಬೇಕಾದ್ದು ನಾಳೆನೆ. 10 ವರ್ಷ ಆದ್ಮೇಲೆ ಅವನ್ನ ನೋಡ್ತಾ ಇದ್ದೀನಿ. ಮೈಸೂರಿಗೆ ಹೋದ ತಕ್ಷಣ ಅವನನ್ನು ನೋಡಬೇಕು. ಮೇಲೆ ಸಿಕ್ಕಿದ್ಯಾ ಹಾಗೆ ನಿನ್ ನೋಡ್ತಾರಣ ಅನ್ಸುತ್ತೆ. ರವಿ, ನೀ ನಿಂತಿರೋ ರೀತಿ, ನಿನ್ ಮಾತಿನ ಧೋರಣೆ ನೋಡಿದ್ರೆ ನೀ ಮೊದಲಿನ ರವಿ ಅಲ್ಲ ಅನ್ಸುತ್ತೆ. ನಿನ್ನಲ್ಲಿ ಏನೋ ಬದಲಾವಣೆ ಆಗಿದೆ. ಕರೆಕ್ಟ್, ನೀ ತುಂಬಾ ಬುದ್ಧಿವಂತ ಕಣ ವಿಜಿ. ನನ್ನಲ್ಲಾಗಿರೋ ಬದಲಾವಣೆನ ಒಂದ್ ನಿಮಿಷದಲ್ಲಿ ಕಂಡು ಹಿಡಿದ್ಬಿಟ್ಟಲ್ಲ. ಕಂಡು ಹಿಡಿಯೋದೇ ನನ್ನ ಕೆಲಸ ಕಣು. ಅದ್ ಸರಿ, ಏನ್ ಕೆಲಸ ಮಾಡ್ಕೊಂಡಿದ್ಯಾ ವಿಜಿ? ನಾನು ಯಾರ ಮುಂದೆನು ಕೈ ಕಟ್ಕೊಂಡು ನಿಂತ್ಕೋಬೇಕಾಗಿಲ್ಲ. ಬಿಕಾಸ್ ನಾನು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಈ 10 ವರ್ಷದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ಯಾ? ನಿನ್ ಕನ್ಸಲ್ಲೂ ಕಾಣಕ್ಕಾಗಲ್ಲ ಅಷ್ಟು. ನಿಜ ಹೇಳ್ಬೇಕು ಅಂದ್ರೆ ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ ನನಗೆ ಗೊತ್ತಿಲ್ಲ. ರವಿ, ಕೊಡೋ ಕೈ. ಯಾಕೆ ಕೊಡೋ ಕೈ? ಕಂಗ್ರಾಚ್ಯುಲೇಷನ್, ನಮ್ ಸವಾಲ್ನಲ್ಲಿ ಗೆದ್ದೋನು ನೀನೇ. ಅದೇಗಿ ಇಷ್ಟು ಬೇಗ ತೀರ್ಮಾನಕ್ಕೆ ಬಂದೆ? ನೀನೇನ್ ಕೆಲಸ ಮಾಡ್ತಿದ್ಯಾ ಅಂತ ನನ್ ಹೇಳಲೇ ಇಲ್ವಲ್ಲ ರವಿ. ನಿನ್ನೆದುರಿಗೆ ನಂದು ಸಾಧಾರಣವಾದ ಜೀವನ ಕಣು. ತಿಂಗಳಿಗೆ 800 ರೂಪಾಯಿ ಸಂಬಳ, ಸದಾ ಖೋತ ಬಜೆಟ್. ಆದರೂ ನಾನು ಮಾಡ್ತಿರೋ ಕೆಲಸದಲ್ಲಿ ನನಗೆ ತೃಪ್ತಿ ಸಿಕ್ಕಿದೆ. ಹೆಸರು ಗೌರವ ತರುವಂತಹ ಕೆಲಸ ಅದು. ನನ್ನ ಕೆಲಸ ಮಾತ್ರ ನನಗೆ ಹೆಸರು ಗೌರವ ಸಂಪಾದನೆ ಮಾಡಿಕೊಟ್ಟಿಲ್ಲ ಅಂತ ತಿಳ್ಕೊಂಡಿದ್ಯಾ? ದಯ ವಿಜಯ್, ನನ್ನ ಬಗ್ಗೆ ಬರೆದಿರೋ ಪೇಪರ್ ಇಲ್ಲ, ನನ್ನ ವಿಚಾರ ಮಾತಾಡ್ದಿರೋ ಮನುಷ್ಯರೇ ಇಲ್ಲ. ಹೌದಾ? ನನಗೆ ಗೊತ್ತಿರಲಿಲ್ವಲ್ಲ ನೀ ಎಷ್ಟೊಂದು ಹೆಸರು ಸಂಪಾದನೆ ಮಾಡಿದ್ಯಾ ಅಂತ. ವಿಜಿ, ನೀ ನನ್ನ ಸ್ನೇಹಿತ, ನಿನ್ನ ಹತ್ರ ಏನು ಮುಚ್ಚು ಮರೆ? ಸ್ಮಗ್ಲರ್ ಶಂಕರ್ ಅಂತ ಹೆಸರು ಕೇಳಿದ್ಯಾ? ಅದ್ಯಾರು ಗೊತ್ತಾ? ನಾನೇ ಸ್ಮಗ್ಲರ. ಏ, ಏನ್ ನೀನ್ ನನ್ನ ಹತ್ರ ತಮಾಷೆ ಮಾಡ್ತಾ ಇದೀಯಾ? ನಾನು ಹೇಳ್ತಿರೋ ಸತ್ಯ. ಹೌದು ವಿಜಿ, ನಿನ್ನಣೆಗೂ ಆ ಸ್ಮಗ್ಲರ್ ಶಂಕರ್ ನಾನೇ. ಮಗಲರ ನೋ ರವಿ, ನೋ ವಿಜಿ. ಬಾಳಕ್ ಬರ್ದಿರೋ ರವಿ ಸತ್ತದ ಕಣೋ. ಈಗಿರೋನು ಈ ಪ್ರಪಂಚದಲ್ಲಿ ಹೇಗೆ ಬಾಳ್ಬೇಕು ಅಂತ ಚೆನ್ನಾಗಿ ತಿಳಿದಿರೋನು. ದೇವ್ರೇ, ಎಂಥ ಪರೀಕ್ಷೆ! ರವಿ, ರವಿ, ನೀ ಮಾಡ್ತಿರೋ ಕೆಲಸ ನಿನಗೆ ನ್ಯಾಯ ಅನ್ಸುತ್ತೇನೋ? ನ್ಯಾಯ? ನ್ಯಾಯ ಅನ್ನೋದು ತಲೆ ಬಗ್ಗಿಸ್ತವನ್ ತಲೆ ಹತ್ ಕೂತ್ಕೊಳ್ಳುತ್ತೆ, ಹೆದರ್ಸ್ ನಿಂತವನ್ ಎದುರು ತರಗೆಲೆ ಆಗಿ ನಡಗುತ್ತೆ. ವಜ್ರ ತುಂಡು ಅನ್ಯಾಯವಾಗಿ ಬೆಂಕಿಯಲ್ಲಿ ಬಿದ್ದೋಯ್ತು, ಇನ್ನೇನೇ ಆದರೂ ಅದು ಇಜ್ಜಲ್ ತುಂಡಿಗೆ ಸಮಾನ. ಮಿಸ್ಟರ್ ಶಂಕರ್, ಯು ಆರ್ ಅಂಡರ್ ಅರೆಸ್ಟ್. ತಮಾಷೆ ಮಾಡ್ತಿದ್ದೀನೋ? ತಮಾಷೆ ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿತ್ತು ರವಿ. ವಿಧಿ ನಮ್ಮಿಬ್ರ ಜೊತೆ ಆಟ ಆಡ್ಬಿಡ್ತು. ನಿನ್ನನ್ನು ಹಿಡಿಯೋದಕ್ಕೆ ಅಂತ ನೇಮಿಸಿರೋ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ನಾನೇ. ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ನಡಿ ಪೊಲೀಸ್ ಸ್ಟೇಷನ್ಗೆ. ಬೇಡ ವಿಜಯ್, ಈಗ ನನ್ನ ಬಿಟ್ಬಿಡು. ನಾನು ಮಾಡಬೇಕಾಗಿದ್ದು ಒಂದು ಕೆಲಸ ಬಾಕಿ ಇದೆ, ಅದು ಮಾಡಿದ ತಕ್ಷಣ
ನಾನೇ ಬಂದು ನಿನಗೆ ಸರೆಂಡರ್ ಆಗ್ತೀನಿ. ಐ ಆಮ್ ಹೆಲ್ಪ್ಲೆಸ್ ರವಿ. ಆಲ್ ರೈಟ್, ಯು ಕ್ಯಾನ್ ಅರೆಸ್ಟ್ ಮೀ. ಆದರೆ ನನ್ನ ನಿನ್ನ ಸ್ನೇಹದ ನೆನಪಕ್ಕೋಸ್ಕರ ಒಂದ್ಸಲ ಒಂದ್ಸಲ ಬಾ. ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್, ಐ ಆಮ್ ಸಾರಿ, ಬರ್ತೀನಿ. ರವಿ, ನಿನ್ ಕೈಲಿರೋದು ಡಮ್ಮಿ ಗನ್, ಒರಿಜಿನಲ್ ಇಲ್ಲಿದೆ. ನಿನ್ನಂಥವ್ರ ಜೊತೆ ಆಟ ಆಡಿ ಆಡಿ ನನಗೂ ಅಭ್ಯಾಸ ಆಗೋಗಿದೆ. ಡ್ರಾಪ್ ದಿ ಗನ್, ಹ್ಯಾಂಡ್ ಸರ್, ಮೂವ್. ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶನೇ ಇಲ್ಲ. ನೋಡು, ಪೊಲೀಸ್ನವರು ಬರ್ತಾ ಇದ್ದಾರೆ. ಬನ್ನಿ. ಇನ್ಸ್ಪೆಕ್ಟರ್, ಡೋಂಟ್ ಶೂಟ್. ರವಿ, ರವಿ, ಗಾಡ್, ರವಿ, ರವಿ, ವಿಜಯ್, ರವಿ, 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 ರವಿ. ಡೋಂಟ್ ವರಿ ಮೈ ಫ್ರೆಂಡ್, ನಾವಿಬ್ರು ಹಾಕಿದ ಸವಾಲ್ ನಿಂತ ನನಗೆ ಬರ್ತಾ ಇರೋ ಸಾವು ನನಗೆ ಎಷ್ಟು ತೃಪ್ತಿ ತಂದಿದೆ. ನನ್ನ ಕೈ ತೊಡಿಸ್ಬೇಕಾಗಿದ್ದ ಸಂಕೋಲೆನ ಸ್ನೇಹದ ಸಂಕೋಲೆ, ಸ್ನೇಹದ ಸಂಕೋಲೆ ಅಂತ ತಿಳ್ಕೊತೀನಿ. ನಾನು ಎಷ್ಟು ಅದೃಶ್ಯಾಲೆ, ನಾನು ನಿನ್ನ ಮಡಿಲಲ್ಲಿ ಸಾಯ್ತಾ ಇರೋದು ನನಗೆ ತುಂಬ ಸಂತೋಷ ಆಗ್ತಿದೆ. ನೀ ಹೇಳ್ಬೇಡಮ್ಮ. ವಿಜಯ್, ನಾನು ಹೇಳ್ತಿರ್ಲಿಲ್ಲ, ನನಗೊಂದು ಜವಾಬ್ದಾರಿ ಇದೆ, ಅದಾದ್ಮೇಲೆ ನಾನೇ ಬಂದು ಶರಣಾಗ್ತೀನಿ ಅಂತ. ಅದು ಬೇರೇನಲ್ಲಪ್ಪ, ನನ್ನ ತಂಗಿ ಮದುವೆ ನನ್ನಿಂದ ಮಾಡೋಕ್ಕಾಗ್ಲಿಲ್ಲ. ವಿಜಯ್, ಮೇ ಗಾಡ್ ಬ್ಲೆಸ್ ಯು. ವಿಜಯ್, ನಾವಿಬ್ರು ಹಾಕಿದ ಸವಾಲಲ್ಲಿ ನೀನೆ ಗೆದ್ದೆ, ನೀನೆ ಗೆದ್ದೆ. ರವಿ, ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.